ಅಪ್ಸರಾ ಅಪ್ಸರಾ, ಏನ್ ನೋಡ್ತಾ ಇದೀಯಾ? ವಾಂತ ಅಂತ ಕರೀತಾ ಇದ್ದಾರೆ, ಬಾ ಅಮ್ಮ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಎಲ್ಲೂ ಇಲ್ಲ ಮೇಡಮ್, ಇಲ್ಲೇ ಗಾರ್ಡನ್ ಅಲ್ಲಿ ಕೂತಿದ್ದೆ. ಅಮ್ಮೋರೆ, ಬೆಳಗ್ಗೆ ಆಫೀಸ್ ಹೊರಿಸ್ಬೇಕಾದವ್ರು ಯಾರು? ನಾನು ಮೇಡಮ್. ಮಧ್ಯಾಹ್ನ ಅಡಿಗೆ ಮನೇಲಿ ಕೆಲಸ ಮಾಡ್ಬೇಕಾದವ್ರು ಯಾರು? ನಾನು ಮೇಡಮ್. ಈ ಆಶ್ರಮಕ್ಕೆ ವಾರ್ಡನ್ ಯಾರು? ನಾನು. ಅಲ್ಲ, ನೀವು ಮೇಡಮ್. ಹೌದಾ? ಆಶ್ರಮದ ಹುಡುಗಿರ್ ವರ್ಕ್ ಅಲಾಟ್ ಮಾಡೋ ಸೂಪರ್ವೈಸರು ನೀನು? ನಾನು ನಾಚಿಕೆ ಆಗಲ್ಲ. ಎಲ್ಲ ಕೆಲಸನೂ ಈ ಕುಂಟಿ ಕೆಲ ಮಾಡ್ಸಕ್ಕೆ ಅವಳು. ನಿನ್ ಹಾಗೆ ಮನುಷ್ಯರು ಮೈ ಬಗ್ಗೆ ಕೆಲಸ ಮಾಡಿದಿರ್ತಾನೆ, ತಿನ್ನ ಅರಗೋದು. ನಾಳೆ ನೀನ್ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಆಶ್ರಮಕ್ಕೆ ಒಳ್ಳೆ ಹೆಸರು ತರ್ತೀಯ. ಹೋಗ್ಬೇರಿ, ಎಲ್ರೂ ಹೋಗಿ ಇಲ್ಲಿಂದ. ನಿನ್ನ ಕೆಲಸ ನೋಡ್ಕೊಳ್ಳಿ. ನಿನ್ ಮನಸ್ಸಲ್ಲಿ ಏನಿದೆ ಅಂತ ಬಾಯ್ಬಿಟ್ ಬಗಳು. ನಿನಗೆ ಆಶ್ರಮದಲ್ಲಿ ಇರೋದಕ್ಕೆ ಇಷ್ಟ ಇದೆ ಅಲ್ವಾ? ಹೋಗ್ಲಿ ಬಿಡಿ ಮೇಡಮ್, ಇದಕ್ಕೆ ವಯಸ್ಸಾಯ್ತು ಹೊರತು ಬುದ್ಧಿ ಬರ್ಲಿಲ್ಲ. ಹೋಗಿ ಆ ಎಂಬ್ರಾಯ್ಡ್ರಿ ಕೆಲಸ ನೋಡ್ಕೊ ಹೋಗು. ನಿಂತ್ಕೊಂಬಿಟ್ಲು, ಒಳ್ಳೆ ಹ್ಯಾಪ್ ಮರೆ ಹಾಕೊಂಡು. ತಪ್ಪಾಯ್ತು ಮೇಡಮ್, ಇನ್ನೊಂದ್ಸಲ ಹಾಗ್ ಮಾಡಲ್ಲ ಅಂತ ಕೇಳ್ಕೊ. ತಪ್ಪಾಯ್ತು ಮೇಡಮ್, ಇನ್ನೊಂದ್ಸಲ ನಿನ್ ಮೇಲೆ ಕಂಪ್ಲೇಂಟ್ ಬರ್ಕೂಡ್ದು. ಕೆಲಸ ಮಾಡು, ಹೋಗ್. ಗಂಗೂಬಾಯ್, ಇದೆಲ್ಲ ನಿಮ್ಮಿಂದನೆ. ನೀವು ಅವಳ ಪ್ರೀತಿ ಮಾಡಿ ತಲೆ ಮೇಲೆ ಕೂರಿಸ್ಕೊಂಡಿದ್ದೀರಾ, ಅದಕ್ಕೆ ಅವ್ರಿಗೆ ಸೋಂಬೇರಿ ಆಗಿರೋದು. ಮಧ್ಯಾಹ್ನ ಅವಳು ಊಟ ಮಾಡಿಲ್ಲ? ಇಲ್ಲ ಮೇಡಮ್. ನೀವಿವಾಗ ಊಟಕ್ಕೆ ಹೋಗ್ತಿದ್ದೀರಲ್ಲ, ಅವಳ ಪಕ್ಕದಲ್ಲಿ ಕೂರಿಸ್ಕೊಂಡು ತಿನ್ಸಿ. ಹೇಗಾದ್ರೂ ಮಾಡಿ ಈ ಮಗುನ ನಿಮ್ಮ ಆಶ್ರಮಕ್ಕೆ ಸೇರಿಸ್ಕೊಳ್ಳಿ ಮೇಡಮ್. ಇವಳಿಗೆ ತಂದೆ ತಾಯಿ ನೆಂಟರು ಯಾರು ಇಲ್ವೇನಪ್ಪ? ತಂದೆ ಅನ್ಸ್ಕೊಳಕ್ ನಾನಿದ್ದೀನಮ್ಮ, ತಾಯಿ ಇಲ್ಲ. ನೆಂಟ್ರಿಷ್ಟೆಲ್ಲ ನನ್ನ ಬಡತನ ನೋಡಿ ದೂರ ಹೋಗ್ಬಿಟ್ರು. ಪಾಪ, ಇವಳು ತುಂಬಾ ಅನ್ಯಾಯ ಆಯ್ತು. ಇವಳು ಇಲ್ಲೇ ಬಿಟ್ಟು ಮಾತ್ರಕ್ಕೆ ನಿನ್ ಜವಾಬ್ದಾರಿ ಕಳಿತು ಅಂತಲ್ಲ, ಪ್ರತಿ ತಿಂಗಳು 10 ರೂಪಾಯಿ ಸೇರ್ಸ್ ಕಟ್ಬೇಕು. ಅಷ್ಟೇ ಅಲ್ಲ, ನೀನ್ ಆಗಾಗ ಬಂದು ಇವಳನ್ನ ವಿಚಾರಿಸ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಾ? ಆಗ್ಲಮ್ಮ, ನೀವ್ ಹೇಳ್ದಾಗೆ ಮಾಡ್ತೀನಿ. ನಿನ್ ಹೆಸರೇನ್ ಮಗು? ಜಸಕ್ಕ. ಇನ್ಮೇಲೆ ನೀ ನಮ್ ಜೊತೆ ಈ ಆಶ್ರಮದಲ್ಲೇ ಇರ್ಬೇಕು. ಇರ್ತೀಯಾ? ಊಟ ಕೇಳಿದೆ, ಚಿಕ್ಕಮ್ಮಗೆ ಹೊಡೆಯಲ್ವಾ? ಖಂಡಿತ ಹೊಡೆಯಲ್ಲ. ಗಂಗೂಬಾಯ್, ಈ ಹುಡುಗಿ ಹೆಸರು ಜಸೋಕ ಅಂತ, ಪಾವರ್ಟಿ ಕೇಸ್. ನಮ್ಮ ಆಶ್ರಮಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದೀನಿ, ಕರ್ಕೊಂಡು ಹೋಗಿ. ಸರಿ ನೋಡಪ್ಪ, ಸ್ವಲ್ಪ ಆಫೀಸಿಗೆ ಬರ್ತೀಯ? ಬಾ. ಏನಮ್ಮ, ಏ ಲಕ್ಷ್ಮೀ ಪೂಜಾ ಬೆಂಕಿ ಬರ ಏನ್ ಬಂಬಟ ಮಾಡಿದಾಳೆ,
ಯಾರ್ದು ಮೇಡಮ್ ಹುಡುಗಿ? ನಿಮ್ ಹಾಗೆ ಆಶ್ರಮಕ್ಕೆ ಸೇರಕ್ ಬಂದಿದ್ದಾಳೆ ಜಸೋಕ ಅಂತ. ಓ ಭಾರತ ಭಾಗ್ಯ ವಿಧಾತ ಗಾಂಧಿ ತಾತ, ಕಸ್ತೂರಿ ಬಾನಾಥಾಶ್ರಮಕ್ಕೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ದೊಡ್ಡ ದೇಶದ ದೊಡ್ಡ ಜನರ ಫಲಿತಾಂಶವೇ. ತಗೊಳ್ರೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಬಿಟ್ಟಿರ್ತೇ, ಬಹಳ ಸಂತೋಷ ಆಯ್ತಮ್ಮ. ನೀ ಪಾಸ್ ಆದ ಸಂತೋಷಕ್ಕೆ ಏನ್ ಮಾವ ಕೇಳಿದ, SSLC ಪಾಸ್ ಆಗಿದ್ದಕ್ಕೆ ಸಂತೋಷ ಅಂತಿದ್ದೀರಲ್ಲ. ಇದಕ್ಕೆ ಸ್ವೀಟ್ಸ್ ಬೇರೆ ಕೇಳು. ಏನ್ ಮಾವ ಬೇಜಾರಾಯ್ತಾ? ನೋಡಿ ಮಾವ, ಜೀವನ ಅಂದ್ರೆ ಹೆಚ್ಚಿನ ಶಿಕ್ಷಣ, ಹಣ, ಅಂತಸ್ತು, ದತ್ತು ಇರ್ಬೇಕು. SSLC ಅನಾಥಾಶ್ರಮ ದಾನಿಗಳು ನೀಡಿದೆ ಭಿಕ್ಷೆ. ಆಹಾ, ಏನ್ ಬಾಳ್ತಾ ಇದ್ದೀನಿ. ಚಿನ್ನದ ನೆಕ್ಲೆಸ್ ನಲ್ಲಿ ವಜ್ರ ಎದ್ದು ಕಾಣಿಸುತ್ತೆ. ಅದೇ ವಜ್ರನ ಅಂಗೈನಲ್ಲಿ ಹಿಡಿದ್ರೆ ಗಾಜಿಗೂ ಅದಕ್ಕೂ ಏನೂ ವ್ಯತ್ಯಾಸ ಕಾಣಿಸಲ್ಲ. ಇದು ನನ್ ಬಾಳು ಮಾವ. ನೋಡಿದ್ರ ಮಾವ, ಪಾತ್ರೆ ತಿಕ್ಬೇಕು. ಹುಡುಗಿನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವೇ ಅಣ್ಣ? ನೀವ್ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ, ಇಲ್ದಿದ್ರೆ ಅವಳು ಹುಚ್ಚೆ ಆಗ್ಬಿಡ್ತಾಳೆ. ಅಯ್ಯೋ, ಯಾರಾದ್ರೂ ಬೇಗ ತಗೊಂಡ್ರೆ ಏನಕ್ಕೆ ಬೇಗ ಬೇಗ ಕೂಡೆ ಆಟ ಆಡ್ತಾ ಬರ್ತಾ ಇದ್ರು, ಇದ್ದಕ್ಕಿದ್ದಾಗೆ ಬಿದ್ಬಿಟ್ಟು ವಿಲಿ ವಿಲಿ ಅಂತ ಒದ್ದಾಡ ಶುರು ಮಾಡ್ಬಿಟ್ಲು ಮೇಡಮ್. ಬಾಯ್ ಸೌತ್ ಇರುದ್ಬೇಡ ಯಾರು, ಅದು ಅವ್ಳು ನಾಲ್ಕೆ ಕಚ್ಕೋತಾ ಇದ್ಲು ಮೇಡಮ್. ಅದಕ್ಕೆ ಸರಿ ಸರಿ, ನಿನ್ ನನ್ ಕೆಲಸ ನೋಡ್ಕೊಳ್ಳಿ ಹೋಗಿ. ಪದ್ಮ ಸರಸ್ವತಿ, ಈ ಮಗುನ ರೂಮ್ ಕರ್ಕೊಂಡು ಹೋಗಿ ಮಲಗಿಸಿ. ಅಪ್ಸರ, ನೀನ್ ಸಪ್ನ ಜೊತೆಗೆ ಹೋಗಿ ಡಾಕ್ಟರ್ ಕರ್ಕೊಂಬ. ಇವರಪ್ಪ ಈ ಮಗು ಮೂರ್ಛೆ ರೋಗ ಅಂತ ತಿಳಿದು ನನ್ ತಲೆ ಕಡ್ತ. ಪರವಾಗಿಲ್ಲ, ಈ ಮಗುನ ನಾನ್ ಸಾಕ್ತೀನಿ. ಗಂಗೂಬಾಯ್, ರೇ ಗಂಗೂಬಾಯ್. ರೋಹಿಣಿ ಕಾಲೇಜಿಗೆ ಸೇರ್ಲಣ್ಣ. ಹೇಗ್ ಸಾಧ್ಯ ಅಮ್ಮ? ನಿಮ್ಮ ಮತ್ತೆ ಆಸ್ಪತ್ರೆ ಸೇರ್ಕೊಂಡ್ಬಿಟ್ಲು. ಅವಳ ಶುಶ್ರೂಷೆಗಳಿಗೆ ಒಂದೂರು ವರ್ಷ ಕಳೆದು ಹೋಯ್ತು. ಅವಳ ವಿದ್ಯಾಭ್ಯಾಸ ಆಗ್ಲೇ ಇಲ್ಲಮ್ಮ. ಪಾಪ, ಒಂದ್ ವರ್ಷ ಅನ್ಯಾಯವಾಗಿ ವೇಸ್ಟ್ ಆಯ್ತು. ಮಾವ ಬಾರೆ ಒಳಕ್ಕೆ. ಇಲ್ಲ ಮಾವ, ರಾತ್ರಿ ಊಟಕ್ಕೆ ರೊಟ್ಟಿ ತಟ್ಟಬೇಕಾಗಿತ್ತು. ಸ್ವಪ್ನ ಹೇಳಿದ್ಲು ನಿಮ್ ಮಾವ ಬಂದಿದ್ದಾರೆ, ಹೋಗು ನಾನ್ ಮಾಡ್ಕೊತೀನಿ ಅಂದ್ಲು. ಯಾವ್ದೋ ಒಂದ್ ನೆಪ ಸಿಕ್ತು, ಕೈ ಕೊಡುಕೊಂಡ್ ಬಂದ್ಬಿಡ್ಲು ಕಳ್ಳಿ. ಅಕ್ಕ ನಿನ್ನೇನು ಹಿಡ್ಕೊಳ್ಳೋದಿಲ್ಲ, ಕೊಡಮ್ಮ ಜಸಕ್ಕ. ನೋಡಣ್ಣ, ಈ ಮಗುಗೆ ಫಿಟ್ಸ್ ಬರುತ್ತೆ. ಅಯ್ಯಯ್ಯೋ, ಇವರಪ್ಪ ಸಾಕ್ಲಾರ್ದೆ ಇಲ್ಲಿ ತಂದು ಬಿಟ್ಟು ಹೋದ. ಈ ಚಿಕ್ಕ ವಯಸ್ಸಿನಲ್ಲಿ ದೇವ್ರು ಎಂಥ ಕಷ್ಟ ಕೊಟ್ಬಿಟ್ನಪ್ಪ. ಗಂಗು ಗಂಗು, ಈ ಮುಖ ನೋಡಿದ್ರೆ ಯಾರು ನೋಡ್ಬೇಕಾಗತ್ತೆ ಹೇಳು? ಅಪ್ಸರ ಚಿಕ್ಕ ವಯಸ್ಸಲ್ಲಿ ಹೀಗೆ ಇರಲಿಲ್ಲ. ನನಗೆ ಹಾಗೇನೋ ಹೆಸರಿತ್ತಲ್ಲಪ್ಪ, ಚೌಡಿ ಅಂತ. ಹಾ, ಚೌಡಿ ಚೌಡಿ. ತಲೆಗೆ ಹೆದರ್ಕೊಂಡು ಒಳ್ಳೆ ಚೌಡಿ ಹಾಗೆ ಇದ್ಲಣ್ಣ. ಅಪ್ಸರ, ಆಗ ಗಂಗು ಹಿಂದೆ ಅಮ್ಮ 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 ಅಂತ ಅಳ್ತಾ ಗುಳಿಕೊಳ್ತಾ ಇದ್ದೆ, ಜಪ್ತ ಇದ್ಯಾ? ಈಗ್ಲೂ ಅಷ್ಟೇ ಅಣ್ಣ, ನನ್ ಹಿಂದೆನೆ ಬಾಲ ಬಡಿತಾ ಇರ್ತಾಳೆ. ಇವಳಿಂದ ವಾರ್ಡನ್ ಹತ್ರ ನಾನ್ ನಿಷ್ಠೂರ ಆಗ್ಬೇಕು. ಹೋಗ್ಲಿ, ಕಾಲೇಜ್ ಸೇರಿಸ್ಬಿಡಿ. ಇಲ್ಲಿ ಅದಕ್ಕೆ ಅವಕಾಶ ಇಲ್ಲಣ್ಣ, ನಮ್ಮಲ್ಲಿ SSLC ವರ್ಗೇನೆ ಓದ್ಸೋದು. ಹೌದಾ? ಹಾಗಾದ್ರೆ ಅಪ್ಸರ ನನ್ ಜೊತೆ ಸೌದತ್ತಿ ಬಂದ್ಬಿಡಮ್ಮ. ಬರ್ತೀನಿ ಮಾವ, ಆದ್ರೆ ಹೀಗಲ್ಲ. ಹೇಗ್ ಬರ್ತೀನಿ ಗೊತ್ತಾ? ನೀವು ನೋಡ್ತಾ ನೋಡ್ತಾ ದಂಗ ಹೊಡಿಬೇಕು. ಆಯ್ತಮ್ಮ, ದಂಗಾಗೋಣ. ನಿನ್ನ ಆಸೆ ಅರ್ಥವಾಯ್ತು ತಾಯಿ,
ಆದರೆ ಅದನ್ನು ಈಡೇರಿಸ್ಕೊಳ್ಳಕ್ ಬೇಕಾದ ಸಾಧನೆ ಕಡೆ ಮೊದಲು ಗಮನ ಕೊಡು. ಮಗು ಮಲಗಿದೆ, ಎತ್ ಮಲಗಿಸ. ನಾಳೆ ಸಂಜೆ ಇಬ್ಬರನ್ನು ಸಿನಿಮಾ ಕರ್ಕೊಳ್ತೀನಿ, ಬರಲ? ಸ್ಕೂಲ್ಗೆ ಹೋಗ್ತೀಯಾ ಅಪ್ಸರ? ಇವಳ ಸ್ಕೂಲ್ಗೆ ಬಿಟ್ಬಿಟ್ಟು ಬಾ ಅಂದಾಗೆ ರೋಡ್ ದಾಟವಾಗ ಹುಷಾರು. ಏನಕ್ಕ ಚೆನ್ನಾಗಿದ್ಯಾ? ಇದೀನಿ ಅಂತೂ ನನ್ ಜ್ಞಾಪಕ ಬಂತಲ್ಲ. ಟೈಮೇ ಸಿಗಲ್ಲ. ಈ ಹುಡುಗಿ ಯಾರು? ಅಪ್ಸರ ಅಂತ, ನಮ್ಮ ಆಶ್ರಮದಲ್ಲಿರೋ ಹುಡುಗಿ. ಕೂತ್ಕೋ. ಜನಕ, ನಿಮ್ಮ ಆಶ್ರಮದ ಹುಡುಗಿಯರ ಜೀವನ ಎಲ್ಲ ಇಷ್ಟೇನಾ? ಇಷ್ಟೇನಾ ಅಂದ್ರೆ? ಕೊನೆಯವರೆಗೂ ಇವರೆಲ್ಲ ಈ ಆಶ್ರಮನೇ ಅವಲಂಬಿಸ್ಕೊಂಡು ಬದುಕಬೇಕಾ? ಇವ್ರ ಜೀವನ ಸುಧಾರಿಸಿ ಇವ್ರಿಗೆಲ್ಲ ಸಮಾಜದ ಮಧ್ಯದಲ್ಲಿ ಬಹಳ ಅವಕಾಶ ಮಾಡ್ಕೊಡಕ್ ಆಗಲ್ವಾ? ನಮಗಿರೋ ಅನುಕೂಲದಲ್ಲಿ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಕ್ ಆಗಲ್ಲ ಜಗ್ಗು. ಇದು ಯಾರೋ ಒಬ್ರು ಮಾಡೋ ಕೆಲಸ ಅಲ್ಲ ಅಕ್ಕ. ತಮ್ಮ ದೊಡ್ಡಸಿಗೆ ತೋರಿಸ್ಕೊಳಕೋ ಇಲ್ಲ ಬ್ಲಾಕ್ ಮನಿ ಕರೆಸಕೋ ಹತ್ತೋ ನೂರ ಬಿಸಾಕಿ ತಮ್ಮ ಕರ್ತವ್ಯ ಮುಗಿತು ಅನ್ಕೊಂಡಿರೋ ಲೀಡರ್ಗಳ ಕರ್ತವ್ಯ ಸಮಾನತೆ ಸುಧಾರಣೆ ಅಂತ ಭಾಷಣ ಬಿಗಿದ್ರೆ ಆಗೋಲ್ಲ. ನಮ್ಮಂತ ತರಂಡ್ರು ಇಂಥ ಹುಡುಗಿನ ಮದುವೆ ಆಗೋಕೆ ಮುಂದೆ ಬರಬೇಕು. ಅಡ್ಡಿ ಆತಂಕಗಳು ಬರಬಹುದು, ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಬೇಕು. ನನ್ನ ಅಭಿಪ್ರಾಯದಲ್ಲಿ ಕ್ರಾಂತಿ ಆಗ್ಬೇಕು, ಕ್ರಾಂತಿ ಆಗ್ಬೇಕು. ಇವಾಗ ನೀನೇನ್ ಕ್ರಾಂತಿ ಮಾಡ್ಬೇಕು ಅಂತಿದೀಯಾ? ನಾನು ಅಪ್ಸರನ ಮದುವೆ ಆಗ್ಬೇಕು ಅಂತಿದ್ದೀನಿ. ಜಗ್ಗು, ಅಪ್ಸರ ನೋಡಕ್ ಚೆನ್ನಾಗಿದ್ದಾಳೆ, ನೀನ್ ಅವ್ರ ರೂಪಕ್ಕೆ ಬೆರಗಾಗಿ ಕ್ರಾಂತಿ ಭ್ರಾಂತಿ ಅಂತ ಯಾಕೆ ಹೊಡ್ಕೊಳ್ತಾ ಇದೀಯಾ? ಅಂತ ಕ್ರಾಂತಿ ಮಾಡೋನು ನಮ್ಮ ಆಶ್ರಮದಲ್ಲಿರೋ ಸರಸ್ವತಿ, ಲಕ್ಷ್ಮಿ, ಪದ್ಮ ಇವರಲ್ಲಿ ಯಾರನ್ನಾರು ಒಬ್ರು ಮದುವೆ ಆಗ್ಬೋದಲ್ಲ? ಅದೇ ಹಾಗಾಗುತ್ತೆ, ನನ್ನ ಮನ್ಸಿಗೆ ಒಪ್ಪದವ್ಳನ್ನ ನಾನು ಮದುವೆ ಆಗ್ಬಹುದು. ಸ್ವಲ್ಪ ಯೋಚನೆ ಮಾಡಿ ನೋಡು. ನಾಳೆ ನಿನ್ ಫ್ರೆಂಡ್ಸ್ ಜೊತೆ ಕೆಲಸ ಮಾಡೋರು ನಿಮ್ಮ ಅತ್ತೆ ಮಾವ ಯಾರು ಅಂದ್ರೆ ಏನಂತ ಉತ್ತರ ಕೊಡ್ತೀಯಪ್ಪ? ಸುಧಾರಣೆ ಮಾಡಕ್ ಹೊರಟವನು ಸುಖಕ್ಕಿಂತ ಕಷ್ಟನೇ ಜಾಸ್ತಿ ಅನುಭವಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಕ್ಕ. ಅವಸರದಲ್ಲೋ ಆವೇಶದಲ್ಲೋ ತೀರ್ಮಾನ ಮಾಡೋ ವಿಷಯ ಅಲ್ಲ ಜಗ್ಗು. ಸ್ವಲ್ಪ ಯೋಚನೆ ಮಾಡಿ ನೋಡು, ನೋಡೋಣ. ಆಯ್ತಕ್ಕ, ನಾಳೆ ಮತ್ತೆ ಬರ್ತೀನಿ, ಆದ್ರೆ ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ಬರಲಾ? ಮೇಡಮ್, ಮೇಡಮ್. ಏನಪ್ಸರ ಕರೆದ್ರಂತೆ? ನೋಡಪ್ಸರ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ಕೂತ್ಕೋ. ಪರವಾಗಿಲ್ಲ, ಕೂತ್ಕೋ. ನೋಡಪ್ಸರ, ನಿನ್ ಭವಿಷ್ಯದ ಬಗ್ಗೆ ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನನ್ನ ನನ್ನ ಮನ್ಸನಿಗೆ ತಂದ್ಕೊಳಕ್ಕೆ ತೀರ್ಮಾನಿಸಿದ್ದೀನಿ. ಮೇಡಮ್, ನನ್ನ ತಮ್ಮ ಜಗದೀಶ್ ನೀನ್ ನೋಡಿದೀಯ ಅಲ್ವಾ? ಅವನು ನಿನಗೆ ಸರಿಯಾದ ಜೋಡಿ. ಮ್ಯಾಚ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ನಿನ್ನನ್ನ ಸುಖವಾಗಿ ಇಟ್ಕೋತಾನೆ. ಏನಂತೀಯ ಮೇಡಮ್? ಬಂತು. ನಾನು ಏನ್ ಹೇಳು? ನನಗೆ ಯೋಚನೆ ಮಾಡೋಕೆ ಅವಕಾಶ ಬೇಕು. ಸರಿ, ಯೋಚನೆ ಮಾಡಿ ನೋಡು. ಆದ್ರೆ ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೋ, ಇಂಥ ಒಳ್ಳೆ ಅವಕಾಶ ನೀನು ಯಾವತ್ತೂ ಸಿಗಲ್ಲ. ತೀರ್ಮಾನ ತೀರ್ಮಾನನ ಇವ್ರು ಯಾರು ನನ್ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ? ನಮ್ಮನ್ನೆಲ್ಲ ಗುಲಾಮ್ರಕ್ಕೆ ತಿರ್ಕೊಂಡ್ಬಿಟ್ಟಿದ್ದಾಳೆ. ಯೋಚನೆ ಮಾಡ್ತಾಳಂತೆ, ಯೋಚನೆ. ಮಹಾ ತಿಳುವಳಿಕೆ ಇರೋಳ ಹಾಗೆ, ಅಹಂಕಾರದ ಮೊಟ್ಟೆ.
ನಮ್ಮಕ್ಕ ಎಲ್ಲ ವಿಷಯನೂ ಹೇಳಿರ್ಬೇಕಲ್ಲ. ನನ್ನ ಅಭಿಪ್ರಾಯದಲ್ಲಿ ನನಗೂ ಒಂದು ಅಭಿಪ್ರಾಯ ಇದೆ. ಹೌದೌದು, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಅಭಿಪ್ರಾಯ ಇರುತ್ತೆ. ನಿಮ್ಮ ಅಭಿಪ್ರಾಯ ಏನಂತ ಹೇಳಿ. ನಿಮ್ಗೆ ಸಂಬಳ ಎಷ್ಟು? 700 ರೂಪಾಯಿ. ಈ ಊರಿನಲ್ಲಿ ಸ್ವಲ್ಪ ಅನುಕೂಲವಾಗಿರೋ ಒಂದು ಮನೆಗೆ ಕೊನೆ ಪಕ್ಷ 800 ರೂಪಾಯಿ ಬಾಡಿಗೆ ಕೊಡ್ಬೇಕು. ಉಳಿದಿದ್ರಲ್ಲಿ 300 ರೂಪಾಯಿ ಮನೆ ಸಾಮಾನು, 100 ರೂಪಾಯಿ ಹಾಲು ಮೊಸರು ಅದು ಇದು ಅಂತ ಖರ್ಚಾಗುತ್ತೆ. ಬೋನಸ್ ದುಡ್ಡಿನಲ್ಲಿ ಬಟ್ಟೆ ಬರೆ ಕೊಂಡ್ಕೋಬಹುದು. ನನಗಿಂತ ಕಡಿಮೆ ಸಂಬಳ ತಗೊಳ್ಳೋರೇ ಸುಖವಾಗಿರ್ಬೇಕಾದ್ರೆ ನಾವು ಅಡ್ಜಸ್ಟ್ ಆಗಿರೋಕ್ಕಾಗಲ್ವೇ? ಇರಬಹುದು, ಆದ್ರೆ ಒಣಕಲ್ ರೊಟ್ಟಿ, ಅಪರೂಪಕ್ಕೆ ಅನ್ನ, ಬಿಸಿಲಲ್ಲೊಂದು ಮೈ ಮೇಲೊಂದು ಯೂನಿಫಾರ್ಮ್ ಸೀರೆ, ಈ ಕಾರ್ಪಣ್ಯ ಜೀವನ ನನಗೆ ರೋಸ್ ಹೋಗಿದೆ. ದೊಡ್ಡ ಮನೆ, ಮೈ ತುಂಬಾ ಒಡವೆಗಳು, ಮನೆ ತುಂಬಾ ಆಳುಗಳು, ಸುಂದರವಾದ ಕಾರು, ಶ್ರೀಮಂತ ಜೀವನ, ಇದು ನಾನು ಕಟ್ಕೊಂಡಿರೋ ಕನಸುಗಳು. ಅಡ್ಜಸ್ಟ್ಮೆಂಟ್ ಜೀವನ ಅಲ್ಲ. ಕನಸೇನೋ ಚೆನ್ನಾಗೇ ಇದೆ, ಆದ್ರೆ ಕನಸಿನಿಂದ ಎಚ್ಚೆತ್ತಾಗ್ಲೆಲ್ಲ ನೀವು ಆಶ್ರಮದಲ್ಲೇ ಇರ್ತೀರಾ. ವಾಸ್ತವನ ಅರ್ಥಕೊಂಡು ಬಾಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಅದಿರಬಹುದು. ಮದ್ವೆ ಆಗೋದೇ ಆದ್ರೆ ದೊಡ್ಡ ಶ್ರೀಮಂತನ ಮದ್ವೆ ಆಗ್ತೀನಿ, ಇಲ್ಲದೆ ಹೋದ್ರೆ ಈ ಅನಾಥಾಶ್ರಮಕ್ಕೆ ಅಂದ್ಕೊಂಡಿರ್ತೀನಿ. ಇದು ನನ್ನ ನಿರ್ಧಾರ. ಕಷ್ಟ, ತುಂಬಾ ಕಷ್ಟ. ಏನು ಕಾಂತಿ ಮಾಡೋದು? ನಾನ್ ಬರ್ಲಾ? ಮೇಡಮ್ ಅನ್ನ ನೋಡಲ್ವಾ? ನನ್ನ ಅಭಿಪ್ರಾಯದಲ್ಲಿ ಅದರ ಅವಶ್ಯಕತೆ ಇಲ್ಲ. ಸುನೀತಾ,
ಈ ಸೌತೆಕಾಯಿ ಹುಳಿಗೆನೆ ಅಷ್ಟು ಗೊತ್ತಿಲ್ವೇನೆ. ಇವತ್ತು ರಾಮನವಮಿ, ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚು ಕೋಸಂಬರಿಗೆ. ಎದ್ಯಾರದ್ ಬೇಕೆ ಮಹಾರಾಯ್ತಿ, ಇಷ್ಟು ಹೆಚ್ಚು ಹೊತ್ತಿಗೆ ನಾನು ಮುದುಕಿ ಆಗಿರ್ತೀನಿ ಅಷ್ಟೇ. ಲೇ ಅಪ್ಸರ, ಇದೆಲ್ಲದ್ರಿಂದ ತಪ್ಪಿಸ್ಕೊಳಕ್ಕೆ ಎಂತ ಚಾನ್ಸ್ ಸಿಕ್ಕಿತ್ತೆ ನಿನಗೆ? ಅದ್ಯಾಕೆ ವಾರ್ಡನ್ ತಮ್ಮನ ಮದುವೆ ಆಗೋದು ಬೇಡ ಅನ್ಬಿಟ್ಟಿಯಂತೆ? ಎಷ್ಟು ಚೆನ್ನಾಗಿದ್ದಾರೆ ಅವರು, ಕೈ ತುಂಬಾ ಸಂಬಳ. ನಿನ್ ಬದ್ಲು ನನ್ನನ್ನು ಏನಾದ್ರೂ ಕೇಳಿದಿದ್ರೆ ಕುಣಿತಾ ಕುಣಿತಾ ಒಪ್ಕೊಂಡ್ಬಿಡ್ತಿದ್ದೆ. ನೀ ನನ್ ಮೂಸುಂಡಿ. ಡಾಕ್ಟರ್ ಬರ್ಕೊಟ್ಟಿದ್ದ ಔಷಧಿ ತಂದ್ರ? ಇಲ್ಲ ಶಶಿ, ಯಾರಿಗೋ ದುಡ್ಡು ಕೇಳಿದ್ದೆ, ಅವ್ರ ಕೆಲ್ಸಕ್ಕೆ ಬರ್ಲಿಲ್ಲ. ನಾಯಿ ಮುಂದೆ ಹಚ್ಚುತ್ತೆ. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ ಸರ್. ಅದೆಲ್ಲ ಇರ್ಲಿ, ಮೊದಲು ಮನೆ ಬಾಡಿಗೆ ಬಿಸಾಕಯ್ಯ. ಸ್ವಲ್ಪ ತೊಂದರೆ ಆಗಿದೆ, ಸುಧಾರಿಸ್ಕೊಳ್ಳಿ, ಸದ್ಯದಲ್ಲೇ ಏರ್ಪಾಡು ಮಾಡ್ತೀನಿ. ನನ್ನ ಅಭಿಪ್ರಾಯದಲ್ಲಿ ಬೆಂಕಿ ಹಾಕಯ್ಯ ನಿನ್ನ ಅಭಿಪ್ರಾಯಕ್ಕೆ. 4 ತಿಂಗಳಿಂದ ನೀನ್ ಬಾಡಿಗೆ ಕೊಟ್ಟಿದ್ದೇನಯ್ಯ, ಬೋನಸ್ ಬಂದ ತಕ್ಷಣ ಕೊಡ್ತೀನಿ ಅಂದೆ. ಬೋನಸ್ ಇಡ್ಸ್ಬಿಟ್ಟೆ, ನಿನ್ನ ಹೋಗ್ಲಿ ಅಂತ ಬಿಟ್ಟಿದ್ದೆ, ತಪ್ಪಾಯ್ತು. ಯೋ, ನಿನಗೆ ಮಾನ ಮರ್ಯಾದೆ ಇದೆಯೇನಯ್ಯ? ಇದೊಂದು ಸಾರಿ ನನ್ನ ಮಾತು ಕೇಳಿ. ಎಷ್ಟು ಸಾರಿನಯ್ಯ ನಿನ್ ಮಾತು ಕೇಳೋದು? ನೋಡು, ನೀನು ಬೇಡ, ನೀನ್ ಕೊಡೋ ಬಾಡಿಗೆನೂ ಬೇಡ, ಮೊದ್ಲು ಮನೆ ಖಾಲಿ ಮಾಡು. ಆಹಾ, ನಿನಗೆ ತಿನ್ನೋಕಿಲ್ಲ, ಕಂತ್ರಿ ನಾಯಿ ಬೇರೆ ಸಾಕೊಂಡಿದ್ಯಾ? ಒಂದ್ ತರಕಾರಿ ಸರಿಯಾಗಿ ಹೆಚ್ಚಕ್ ಬರಲ್ಲ, ಯಾವ ಕೆಲಸ ನೆಟ್ಟಿ ಮಾಡ್ತೀಯಾ? SSLC ಪಾಸ್ ಮಾಡಿದ್ಯಲ್ಲ, ಒಂದ್ ಕೆಲಸ ಹುಡ್ಕೊಂಡು ಬದುಕೋ ದಾರಿ ನೋಡು. ಇಲ್ಲೇ ಕೊಳಿತಾ ಇದ್ರೆ ಯಾವ ಸಹಕಾರನೂ ನೀನ್ ಕಟ್ಕೊಳಕ್ಕೆ ಇಲ್ಲಿ ಹುಡ್ಕೊಂಡ್ ಬರಲ್ಲ, ಗೊತ್ತಾಯ್ತಾ? ಅಪ್ಸರ, ಯಾಕೆ ಮಾಡ್ತಾ ಇದೀಯಾ? ನಾನಿನ್ ಮೇಲೆ ಆಶ್ರಮದಲ್ಲಿ ಇರೋಕ್ಕಾಗಲ್ಲ ಅನ್ಸುತ್ತೆ. ಯಾಕೆ, ಅಂತದ್ದೇನಾಯ್ತು? ಬಾಡಂಗೆ ನನ್ನಲ್ಲಿ ವೇಷ. ನೀನ್ ಟೈಫಾಯ್ಡ್ ಜ್ವರ ಬಂದು 8ನೇ ದಿವಸ ಹಾಸ್ಗೆಲ್ ಮಲಗಿದ್ದಾಗ ಅವ್ರು ನಿನ್ ಪಕ್ಕದಲ್ಲೇ ಕೂತ್ಕೊಂಡು ಎಷ್ಟು ಉಪಚಾರ ಮಾಡಿದ್ರು, ಅದನ್ನೆಲ್ಲ ಮರ್ತು ಬಿಟ್ಟೇನು? ಯಾರು ಏನೋ ಬಗಳಿದ್ರು ಅಂತ ಮುಖ ಇಳಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಲು. ಮೊದ್ಲಿನ ವಿಷಯನೇ ಬೇರೆ, ಈಗ ನಾನು ಅವ್ರ ತಮ್ಮನ ಮದ್ವೆ ಆಗೋಕ್ ಒಪ್ಲಿಲ್ಲ ಅಂತ. ನಿನ್ ಹೇಗ್ ಗೊತ್ತಾಯ್ತು? ಎಲ್ಲಾದ್ರೂ ಕೆಲಸ ನೋಡ್ಕೋ, ಇಲ್ಲೇ ಕೊಳಿತಿದ್ರೆ ಯಾವ ಸಾವುಕಾರ ನಿನ್ನ ಕಟ್ಕೊಳಕ್ ಬರ್ತಾನೆ ಅಂತ ಹೇಳ್ತಿದ್ರು. ಅವ್ರ ಮಾತೆ ಹಾಗೆ, ಬಾಯಿ ಕೆಟ್ಟಿದ್ದೆ ಹೊರತು ಅವ್ರ ಮನಸ್ಸು ತುಂಬಾ ಒಳ್ಳೇದು ಕಣೆ. ನೀನ್ ಸ್ವತಂತ್ರವಾಗಿ ಬಾಳೋದು ನೋಡ್ಬೇಕು ಅಂತ ಅವ್ರಿಗೆ ಎಷ್ಟಾಸೆ ಇದೆ ಗೊತ್ತಾ? ಅಷ್ಟೇ ಕೆಲಸ ಸಿಕ್ಬಿಡುತ್ತಾ? ಪ್ರಯತ್ನ ಅಂತೂ ಮಾಡ್ಲೇಬೇಕು. ಪ್ರೆಸಿಡೆಂಟ್ ದೇಶಪಾಂಡೆ ಅವರು ನನಗೆ ತುಂಬಾ ಪರಿಚಯ, ನಾಳೆ ಅವ್ರನ್ನ ಹೋಗಿ ನೋಡೋಣ, ಅವರಿಂದ ನಮ್ಗೇನಾದ್ರೂ ಸಹಾಯ ಆದ್ರೂ ಆಗ್ಬಹುದು. ರವೀಂದ್ರ, ಏನು ಏನೇ ರಾಮಚಂದ್ರ, ಏನು ಕೇಶವ ಲಂಚ ಕೇಳ್ತಾ ಇದ್ದಾನ? ಅವನು ಯಾರ ಹತ್ರ ಡೀಲ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಅಂತ ಕಾಣಿಸತ್ತೆ. ಲುಕಿಯಾರ್, ಇವತ್ತು ನಾನು ಚೀಫ್ ಮಿನಿಸ್ಟರ್ ನೋಡ್ತಾ ಇದ್ದೀನಿ, ಅವನ ಬಗ್ಗೆ ಮಾತಾಡ್ತೀನಿ. ಐ ವಿಲ್ ಸೀ ದಟ್ ಫೆಲೋ ಇಸ್ ಸ್ಯಾಕ್ಡ್. ಹೌದು, ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅವನಿಗೆ. ಏನು ಪ್ರಾಬ್ಲಮ್ ಇರಲ್ಲಯ್ಯ, ನಾಳೆ ನಾನು ಬರ್ತಾ ಇದ್ದೀನಿ. ಐ ವಿಲ್ ಮೀಟ್ ಯು ಟುಮಾರೋ. ಯಸ್, ಓಕೆ. ನನ್ನ ಹೆಸರು ಗಂಗೂಬಾಯಿ ಅಂತ, ಕಸ್ತೂರಿಬಾ ಅನಾಥಾಶ್ರಮದಲ್ಲಿ ಕ್ರಾಫ್ಟ್ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ಇವಳು ಅಪ್ಸರ ಅಂತ. ನಮಸ್ಕಾರ. ನಮ್ಮ ಆಶ್ರಮದ ಹುಡುಗಿ ಸರ್. ದೇಶಪಾಂಡೆ ಅವರು ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ ಸರ್. ನನಗೆ ಫೋನ್ ಮಾಡಿದ್ರು. ಎಷ್ಟು ಓದಿದ್ಯಮ್ಮ? SSLC ಓದಿದ್ದಾಳೆ ಸರ್. ಟೈಪಿಂಗ್ ಗೊತ್ತಾ? ಇಲ್ಲ ಸರ್. ಪ್ರೀವಿಯಸ್ ಆಗಿ ಎಲ್ಲಾದ್ರೂ ಅಪಾಯಿಂಟ್ಮೆಂಟ್ ಇದ್ಯಮ್ಮ? ಇಲ್ಲ ಸರ್. ನೀವ್ ಹೇಳ್ತಾ ಇದ್ದೀರಾ? ನಾನ್ ನಿಮ್ಮನ್ನೆಲ್ಲ ಕೇಳಿದ್ದು, ಆ ಹುಡುಗಿನ, ಆ ಹುಡುಗಿ ಏನ್ ಮೂಗಿನ? ಇಲ್ಲ ಸರ್. ಮಾತು ಬರುತ್ತಾ? ಹಲೋ, ನಾನು ತಿರುಪತಯ್ಯ ಮಾತಾಡ್ತಾ ಇರೋದು. ನೀವ್ಯಾರು? ರೈ, ನಾನಾಡಿ ಮಾತಾಡ್ತಿರೋದು. ನೋಡ್ರಿ, ನಮ್ ಶೋರೂಮ್ಗೆ
ಒಂದ್ ಹುಡುಗಿನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಸೇಲ್ಸ್ ನಲ್ಲಿ ಯಾವ್ದು ಇಲ್ವಲ್ಲ ಸರ್. ಐ ಸೇ ಐ ಮೀನ್ ಸೇಲ್ಸ್ ಗರ್ಲ್. ಸೇಲ್ಸ್ ಗರ್ಲ್ ನಾಲ್ಕು ಜನ ಇದಾರೆ, ಇನ್ನೊಬ್ರು ಬೇಕಾಗಿದೆ. ಸೆಕ್ರೆಟರಿ, ಐ ಆಮ್ ಸೆಂಡಿಂಗ್ ಎ ಗರ್ಲ್ ನಮ್ ಸಿಟಿ ಶೋರೂಮ್ ನಲ್ಲಿ ಸೇಲ್ಸ್ ಗರ್ಲ್ ಪೋಸ್ಟ್ಗೆ. ಅಪಾಯಿಂಟ್ಮೆಂಟ್ ಆಲ್ರೆಡಿ ಮಾಡಿಡಿ. ಓಕೆ, ಐ ಆಮ್ ಸೆಂಡಿಂಗ್ ಗರ್ಲ್. ಹೋಗಮ್ಮ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ದಟ್ಸ್ ಆಲ್ ರೈಟ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಓಹೋ, ನೀನೇನೋ ಅಪ್ಸರ? ಹೌದು ಸರ್. ಸಾಧನ ರಂಭೆ ಊರ್ವಶಿ ತಿಲೋತ್ತಮೆ ಎಲ್ಲ ಇದಿರಲ್ಲ, ಇವಳೇನೆ ಅಪ್ಸರ. ಇವಳನ್ನ ಗುಂಪ ಕರ್ಕೊಂಡು ಹೋಗಿ, ಕಸಬ್ನ ಚೆನ್ನಾಗಿ ಹೇಳ್ಕೊಡಿ. ಹೋಗಮ್ಮ. ನಮಸ್ಕಾರ ಸರ್. ನಮಸ್ಕಾರ. ಸ್ವಲ್ಪ ಒಳಗೆ ಬಾ. ಇದು ನಿಮ್ಮ ಅನಾಥಾಶ್ರಮದ ಯೂನಿಫಾರ್ಮ್? ಅಲ್ಲ ಅಲ್ಲ, ನಮ್ಮ ಟೀಚರ್ದು. ನಿನ್ನೆ ನನ್ನನ್ನು ಕರ್ಕೊಂಡು ಬಂದಿದ್ರಲ್ಲ ಅವ್ರದ್ದು. ಇಂಥ ಸೀರಿಯಲ್ ಉಟ್ಕೊಂಡು ಶೋರೂಮ್ನಲ್ಲಿ ನಿಂತ್ಕೋಬಾರ್ದು. ಇನ್ಮೇಲೆ ಇದನ್ನು ಉಟ್ಕೋ. ಅಮೌಂಟ್ನ ಕಂತ್ನಲ್ಲಿ ಇಟ್ಕೋತೀನಿ. ಥ್ಯಾಂಕ್ ಯು ಸರ್. ಓಕೆ. ಇಷ್ಟು ವರ್ಷ ಕಷ್ಟಪಟ್ಟರು ಒಂದು ಬ್ಲೌಸ್ ಪೀಸ್ ಮನೆಗೆ ತೊಗೊಳಕ್ಕಾಗಿಲ್ಲ ಗೊತ್ತಾ? ಏನೇ ಆದ್ರೂ ಬಾಸ್ಗೆ ನಿಮ್ಮ ಮೇಲೆ ತುಂಬಾ ಅಭಿಮಾನ ಅಂತ ಕಾಣಿಸುತ್ತೆ. ನಾನೇನು ಅವ್ರನ್ನ ಕೊಡಿ ಅಂತ ಕೇಳಿಲ್ಲ, ಅದನ್ನೇ ನಾನು ಹೇಳೋದು. ನಾವುಗಳು ಬೇಡ್ಕೊಂಡ್ರೂ ಇಲ್ಲ, ನೀವು ಕೇಳದೇ ಇದ್ರೂ ಕೊಡ್ತಾರೆ ಅಂದ್ರೆ. ಏನೇ ಆಗ್ಲಿ ಅಪ್ಸರ, ಈ ಸಾಹುಕಾರಗಳ ಸಹವಾಸ ತುಂಬಾ ಕಷ್ಟ. ಅವ್ರ ಮನ್ಸು ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಂಬಸ್ ಅಂತವ್ರಲ್ಲ, ಆದ್ರೂ ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೇದು. ನನ್ ರೋಡ್ ಬಂತು, ನಮ್ಮನೆ ಈ ಕಡೆ. ನಿಮ್ಮನೆಯಲ್ಲಿ? ಮಲ್ಲೇಶ್ವರದಲ್ಲಿ. ಹಾಗಾದ್ರೆ ಬಸ್ ಕ್ಯಾಚ್ ಮಾಡ್ಬೇಕು. ಓಕೆ, ಬಾಯ್, ಸೀ ಯು. ಕರೆದ್ರೆ ಸರ್, ಸಂಬಳ ಇದೆ, ಎಲ್ರಿಗೂ ಕೊಟ್ಬಿಡಿ. ಇವತ್ತು ಸಂಬಳದ ದಿನ ಅಲ್ವೇ, ನಾ ಮರ್ತೇ ಬಿಟ್ಟಿದ್ದೆ ಸರ್. ಥ್ಯಾಂಕ್ ಯು ಸರ್. ಅಲ್ರಿ, ಸಂಬಳನೇ ಮರ್ತು ಬಿಟ್ಟಿದ್ದೀರಾ? ಅಯ್ಯೋ, ನಂಗೆ ಸಂಬಳದ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್, ಬರೀ ಕೆಲಸದ ಮೇಲೆ ಇಂಟ್ರೆಸ್ಟ್. ಗುಡ್. ರೇ, ತಿರುಗ್ದೆಯಾ? ತಿರುಗಾ ಕರೆದ್ರ ಸರ್, ಮುಂದಿನ ತಿಂಗಳು ಸರ್ ಬೋನಸ್. ರೇ, ಹೋದ ತಿಂಗಳೇ ಕೊಟ್ಟನಲ್ರಿ ಬೋನಸ್. ಅದು ನನಗೆ ಸ್ಪೆಷಲ್ ಆಗಿ ಡಿಎನ್ಎಸ್ ಅಲೈನ್ಸ್ ಅಂತ ಕೊಟ್ರಿ. ಸರಿ, ಆ ಕೊತ್ತಾರಿ ಪಾರ್ಸಲ್ ಕಳ್ಸಿದ್ರ? ಅಯ್ಯೋ, ಮೂರ್ ದಿವಸದಿಂದ ಸುತ್ತ ಸಾಕಾಗೋ ಸರ್. ಕಡೆಗೆ ಮಿನಿಸ್ಟ್ರಿಂದ ರೆಕಮೆಂಡ್ ಮಾಡಿಸೋದೊಂದು ಉಳಿತು ನೋಡಿ. ಯಾವ್ದಕ್ರಿ? ಅದೇ, ನನ್ನ ಎಂಟನೇ ಮಗನಿಗೆ ಕಾನ್ವೆಂಟ್ನಲ್ಲಿ ಕೆಜಿ ಕ್ಲಾಸ್ಗೆ ಸೀಟ್ ಕೊಡ್ಸೋಕೆ. ಗಲಾಟೆಯಲ್ಲಿ ಪಾರ್ಸಲ್ ಬಿಡಿಸ್ಕೊಂಡ್ಬರ್ದೆ ಮರ್ತೋತು ಸರ್. ಆದ್ರೆ ನಾಳೆ ಬಿಡಿಸ್ಕೊಂಬಂದ್ಬಿಡ್ತೀನಿ ಸರ್. ಮಿಸ್ಟರ್, ನೀವು ಕೆಲಸ ಮಾಡ್ತಿರೋದು ಮಿನಿಸ್ಟರ್ ಚೇಂಬರ್ನಲ್ಲ, ಕಾನ್ವೆಂಟ್ನಲ್ಲ, ಜವಳಿ ಅಂಗಡಿ. ಮೈಂಡ್ ಇಟ್. ಆಹಾ, ಏನ್ ಸದ್ದೆ, ಏನ್ ಸದ್ದೆ, ನಿಮ್ ಹತ್ರನೇ ಕಲಿಬೇಕು. ಹೌದು ಸರ್. ಇಲ್ಲ ಸರ್, ಹೋಗ್ರಿ, ಕೆಲಸ ಹೋಗ್ರಿ. ಸರಿ ಸರ್. ಹಲೋ, ತಿರುಪ್ತಯ್ಯ ತಿರುಗಾ ಕರೆದ್ರ ಸರ್? ನಿಮ್ಮನ್ನ ಯಾರ್ರಿ ಕರೆದವ್ರು? ಹೋಗ್ರಿ. ಸರಿ ಸರ್. ಲಂಚ್ ಬ್ರೇಕ್ ಆಯ್ತು, ಊಟಕ್ ಬರಲ್ವೇನೆ? ನನ್ಗೆ ಹಸಿವಿಲ್ಲ, ನೀನು ಹೋಗು. ಹಾ, ಬನ್ನಿ ವಿಜಯ್, ನಾವು ಹೋಗೋಣ. ಸರ್. ಏನ ಏನಾಗ್ಬೇಕಾಗಿತ್ತು? ಇದು ಅದು ನಿನ್ ಸಂಬಳ? ಅಲ್ಲ ಸರ್, ಕಂತ ಹಿಡ್ದೇ ಇಲ್ಲ. ಅಪ್ಸರ, ನಿನ್ನ ವಿಚಾರದಲ್ಲಿ ಕಂತ ಹಿಡಿಯೋದು ಹಿಡಿದೇ ಇರೋದು ಸಾವುಕಾರ ಸ್ವಂತಕ್ಕೆ ಸೇರಿರೋದು. ನಿಂದು ಒಂಥರ ಅದೃಷ್ಟ. ನಡೀಲಿ ನಡೀಲಿ. ನಾನು ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋಗಿ ಬರ್ತೀನಿ. ಬಿ ಕೇರ್ಫುಲ್. ಪೌಡರ್, ಸ್ನೋ, ಇನ್ನೇನು, ಶಿಂಗಾರ್, ಪೆಟಿಕೋಟ್, ಆಮೇಲೆ ಹ್ಯಾಂಡ್ ಬ್ಯಾಗ್, ಲಿಪ್ಸ್ಟಿಕ್. ಎಸ್ ಮೇಡಮ್. ಏನು ಕೊಡಲಿ ಮೇಡಮ್? ಸ್ಯಾರೀಸ್ ತೋರಿಸಿ. ಯಾವ ಟೈಪ್ ಕೊಡಲಿ? ಶಿಫಾನ್, ನಾಲ್ಕು, ಎನಿಥಿಂಗ್ ಲೇಟೆಸ್ಟ್ ಡಿಸೈನ್ ತೋರಿಸಿ. ನೋಡಿ ಮೇಡಮ್. ಇದು ಕೊಡಿ. ಬೇರೆ ಯಾರಿಲ್ವ ಶಾಪಲ್ಲಿ? ಈಗ ಲಂಚ್ ಟೈಮ್. ತಗೊಳ್ಳಿ. ಡಿಸ್ಕೌಂಟ್ ಇಲ್ವಾ? ನಮ್ಮಲ್ಲಿ ಡಿಸ್ಕೌಂಟ್ ಇಲ್ಲ. ಬೇರೆ ಕಡೆ ಎಲ್ಲ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ.
ನಿಮ್ಮಲ್ಲಿ ಯಾಕಿಲ್ಲ? ನಮ್ಮ ಅಂಗಡಿಯಲ್ಲಿ ಫಿಕ್ಸೆಡ್ ರೇಟ್. ಅಂದ್ರೆ ಬೇರೆ ಗಿಡ ಎಲ್ಲ ಸಿಕ್ಕಾಪಟ್ಟೆ ಇಟ್ಟಿರ್ತಾರಾ? ಬೇರೆಯವ್ರ ವಿಚಾರ ನಾವ್ ಹೇಗೆ ಹೇಳುದು? ಹಾಗೆ ಹೇಳಿದ್ರೆ ಆಗೋಯ್ತಾ? ನಿಮ್ಮ ಮ್ಯಾನೇಜರ್ ಅಲ್ಲಿ ಹೊರಗಡೆ ಹೋಗಿದ್ದಾರೆ. ನಿಮ್ ಪ್ರೊಪ್ರೈಟರ್ ಹತ್ರನೇ ಮಾತಾಡ್ತೀನಿ. ಎಲ್ಲವರು ಚೇಂಬರ್ ಅಲ್ಲಿದ್ದಾರೆ. ಬನ್ನಿ ತೋರಿಸಿ. ಅದಕ್ಕೇನಂತೆ ಬನ್ನಿ. ಏನ್ರಿ ನಿಮ್ ಅಂಗಡಿಯಲ್ಲಿ ನೀವು ಹೇಳಿದ್ದ ರೇಟಾ? ನೋಡಿ ಸರ್, ಅವಾಗ್ಲಿಂದ ಡಿಸ್ಕೌಂಟ್ ಬೇಕು ಡಿಸ್ಕೌಂಟ್ ಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಮೇಡಮ್ ಕೂತ್ಕೊಳ್ಳಿ. ಏನ್ ವಿಷಯ? ಈ ಟೈಪ್ ಸ್ಯಾರೀಸ್ ಮೇಲೆಲ್ಲ ಬೇರೆ ಕಡೆ 20-30% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ನಿಮ್ಮಲ್ಲಿ ಯಾಕಿಲ್ಲ? ಯಾರು ಹೇಳಿದ್ರು ಮೇಡಮ್ ಡಿಸ್ಕೌಂಟ್ ಇಲ್ಲ ಅಂತ? ನಿಮ್ ಸೇಲ್ಸ್ ಗರ್ಲ್. ಯಾಕೆ ಅವ್ರಿಗೆ ಡಿಸ್ಕೌಂಟ್ ಕೊಡಲ್ಲ? ನಮ್ಮ ಅಂಗಡಿಲಿ ಡಿಸ್ಕೌಂಟ್ ಇಲ್ಲ ಸರ್. ಡಿಸ್ಕೌಂಟ್ ಇದೆ, ಯಾರಿಲ್ಲ ಅಂದ್ರು ಗಿರಾಕಿ ನೋಡಿ ಡಿಸ್ಕೌಂಟ್ ಕೊಡ್ಬೇಕು. ಎಲ್ಲರತ್ತು ಒಂದೇ ತರ ನೋಡ್ಕೊಳ್ದಾ? ಗೋ ಅಂಡ್ ಅಟೆಂಡ್ ಯುವರ್ ವರ್ಕ್. ಯು ಕ್ಯಾನ್ ಗೋ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಅವಳು ಹೊಸ ಸೇಲ್ಸ್ ಗರ್ಲ್, ಅವಳು ಡಿಸ್ಕೌಂಟ್ ಬಗ್ಗೆ ಗೊತ್ತಿಲ್ಲ. ನಾನು ನಿಮ್ ಪರ್ಸನಲ್ ಆಗಿ ಡಿಸ್ಕೌಂಟ್ ಕೊಡ್ತೀನಿ. ಏನು ನಿಮ್ ಸೆಲೆಕ್ಷನ್? ನನ್ನ ಸೆಲೆಕ್ಷನ್ ಯಾವಾಗಲೂ ಚೆನ್ನಾಗೇ ಇರುತ್ತೆ. ನಿಮ್ ಸೆಲೆಕ್ಟ್ ಮಾಡ್ದಾಗಲೇ ಗೊತ್ತಾಗಿಲ್ವೇನೆ? ಮರ್ತೋಗಿದ್ದೆ. ಊಟಕ್ಕೆ ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಏನು ಬರ್ತೇನೆ ಮೇಡಮ್. ಎಸ್ ಮೇಡಮ್. ಹಾಗೆ ಬಿಡಿ ಮೇಡಮ್, ಮಧ್ಯಾಹ್ನ ಹೇಗ್ ಮಾಡ್ಬಿಟ್ರಿ? ನಂಗೆ ಅಳುನೇ ಬಂದ್ಬಿಡ್ತು. ಹೌದಾ? ಇವ್ಳಿಗೆ ಎಷ್ಟು ಜಮ್ಮ ಅಂತ ಬೈಕೊದ್ಯಾ? ಸಾಧನ ನನ್ಗೆ ಹೇಳಿದ್ಮೇಲೆ ನೀವ್ ಯಾರು ಅಂತ ಗೊತ್ತಾಗಿತ್ತು. ನಿನ್ನ ಎಷ್ಟು ಚೆನ್ನಾಗಿ ಫೋನ್ ಮಾಡ್ಬಿ. ಮೇಡಮ್ ಬರೋಕ್ ಹೇಳಿದ್ರು ಸರ್. ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಬಂದೆ? ಡ್ಯೂಟಿ ಮುಗೀತು ಸರ್. ರೀ, ಯಾಕೆ ಅವನು ಹಾಗೆ ಎದುರಿಸ್ತಾ ಇದ್ದೀರಾ? ಶಿ ಇಸ್ ಮೈ ಗೆಸ್ಟ್. ಬಟ್ ಹಿ ಇಸ್ ಮೈ ಎಂಪ್ಲಾಯಿ. ನನ್ನ ಪರ್ಮಿಷನ್ ಇಲ್ಲದೆ ನಮ್ಮನೆಗೆ ಹ್ಯಾಕ್ ಬಂದು? ಔಟ್ ಔಟ್. ರೀ, ನಿಮ್ಮ ವ್ಯವಹಾರ ಕಾರ್ ಭಾರ ಎಲ್ಲ ಹೊರಗೆ, ಇದು ಮನೆ. ನಿಮ್ ಶೋರೂಮು ಅಲ್ಲ, ಚೇಂಬರು ಅಲ್ಲ. ಅರೆ, ಯಾಕೆ ಹಾಗೊಡ್ತೀಯಾ? ಅವ್ರು ಸುಮ್ಮನೆ ತಮಾಷೆ ಮಾಡ್ತಾರಷ್ಟೇ. ನಾನು ಇನ್ನು ಬರ್ತೀನಿ ಮೇಡಮ್. ದಟ್ಸ್ ಆಲ್ ರೈಟ್. ಕಾಫಿ ಕುಡ್ಕೊಂಡು ಹೋಗು. ಅದೇನು ನೀವು ಹೇಳಬೇಕಾಗಿಲ್ಲ, ಆಗ್ಲೇ ಕೊಟ್ಟಾಯ್ತು. ಗೊತ್ತಾಗತ್ತಲ್ಲ ನೀನ್ ಕಾಫಿ ಕೊಟ್ಟರು ಲಕ್ಷಣ. ಸೀರೆ ಮೇಲೆ ಚಳಿದೆ. ಅಯ್ಯೋ, ಬಾ ವಾಶ್ ಮಾಡ್ಕೊಳ್ಳುವಂತೆ. ಬಾ, ಬೇರೆ ಸೀರೆ ಕೊಡ್ತೀನಿ. ಬೇಡ ಮೇಡಮ್, ಗಾಳಿಗೆ ಹಾರ್ಕೊಡುತ್ತೆ. ಅದೆಲ್ಲ ನನಗೆ ಗೊತ್ತು. ನಿನ್ ಮುಂಚೆ ಬಾ. ಅಪ್ಸರ, ನಾನು ಹೀಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ನೀನು ಅನಾಥಾಶ್ರಮಕ್ಕೆ ಯಾವಾಗ ಸೇರಿದೆ? ನನಗೆ ಗೊತ್ತಿಲ್ಲ ಮೇಡಮ್, ನಾನು ಅವಾಗ ಬಹಳ ಚಿಕ್ಕಳಂತೆ. ಓ, ನಿಮ್ಮ ತಂದೆ ತಾಯಿ? ನನ್ನ ತಂದೆ ಅನಾಥಾಶ್ರಮ, ನನ್ನ ತಾಯಿ ಅನಾಥಾಶ್ರಮ, ಬಂಧು ಬಳಗ ಅಕ್ಕ ತಂಗಿ ಎಲ್ಲ ಅನಾಥಾಶ್ರಮ. ನನ್ನ ಜೀವನ ಒಂದು ಕಾದಂಬರಿ ಇದ್ದಾಗೆ. ಈ ಸರಕ್ಕೆ ಎಷ್ಟಾಗುತ್ತೆ? ಇದೊಂದು 20,000 ಆಗ್ಬೋದು. ಯಾಕೆ? ನನ್ ಸರಿಕೆ 20 ರೂಪಾಯಿ ಕವರಿಂಗ್. ಕುಸುಮಾ. ಆ, ಬಂದೆ. ಒಂದ್ ನಿಮಿಷ. ಏನ್ರಿ? ಎಲ್ಲಿ ನಿನ್ ಗೆಸ್ಟ್?
ಹೆದರ್ಕೊಂಡು ಓಡಲ್ಲ. ಪಾಪ, ಗಾಬರಿಯಾಗಿ ಮೈ ಮೇಲೆಲ್ಲ ನೀರು ತಳ್ಕೊಂಡು. ನಾನು ಚೇಂಜ್ ಮಾಡ್ಕೊಂಡು ನನ್ನ ಸೀರೆ ಕೊಟ್ಟಿದ್ದೀನಿ. ಈ ಸೀರೆಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಬರ್ತೀನಿ ಮೇಡಮ್. ಸರಿ ಮಾ, ನಾನು ಈ ಸೀರೆ ವಾಪಸ್ ತರ್ತೀನಿ. ಅದೇನು ಬೇಡ, ಈ ಸೀರೆ ನೀನೇ ಇಟ್ಕೊ. ಬರ್ತೀನಿ ಸರ್. ರೈಟ್. ಶಿ ಸೋ ಚೈಲ್ಡಿಶ್ ಅಲ್ಲ? ಮಾತು ಕಮ್ಮಿ ಮಾಡಿ, ಬೇಕಾದ ಮಾಡಿ. ನೀರ್ ಹಾಕು ನೋಡು, ಅದ ಹೇಗ್ ಬಿದ್ದಿದೆ ನೋಡು ನೋಡು. ಆ ಗಿಡಕ್ಕೆ ನೀರ್ ಹಾಕು, ಒಣಗೋಗಿದೆ. ಅಪ್ಸರ ಏನ್ ಮೇಡಮ್? ಸಂಬಳ ಆಯ್ತಾ? ಆಯ್ತು. ನೀನ್ ಈ ಮಟ್ಟಕ್ಕೆ ಬರೋದಕ್ಕೆ ಆಶ್ರಮ ನಿನ್ ಸಾಕಿದೆ, ಅದಕ್ಕೆ ನೀನ್ ಋಣಿಯಾಗಿರ್ಬೇಕು. ಈಗ ನೀನ್ ಆಶ್ರಮದ ಮಕ್ಕಳಾಗಲ್ಲ, ನೀನೀಗ ದುಡಿತಾ ಇದೀಯಾ. ಬೇಕಾದ್ರೆ ನೀನು ಸ್ವತಂತ್ರವಾಗಿರ್ಬೋದು. ಅಂದ್ರೆ ನಾನು ಆಶ್ರಮ ಬಿಟ್ಟು ಹೋಗ್ಬೇಕಾ? ಹಾಗೇನಿಲ್ಲ, ನೀನು ಇಲ್ಲೇ ಇರ್ಬೋದು. ಆದ್ರೆ ತಿಂಗಳಿಗೆ 100 ರೂಪಾಯಿ ಊಟಕ್ಕೆ ಖರ್ಚು ಕೊಡ್ಬೇಕು. ತಿಳಿತಾ? ನಾನು ಇಲ್ಲಿ ಒಂದೇ ಹೊತ್ತು ಊಟ ಮಾಡೋದ್ರಿಂದ 50 ರೂಪಾಯಿ ಕೊಟ್ರೆ ಆಗೋದಿಲ್ವಾ ಮೇಡಮ್? 100 ರೂಪಾಯಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದು ನಾನಲ್ಲ, ಕಮಿಟಿ. ಸಂಪಾದನೆ ಮಾಡ್ತಿದ್ದಾಗೆ ಲೆಕ್ಕಾಚಾರ ಮಾಡ್ತಾಳೆ. ಇಷ್ಟು ವರ್ಷ ಪುಕ್ಸಟೆ ತಿನ್ನೋದನ್ನ ಮರ್ತ್ ಬಿಟ್ಲು, ಚೌಕಾಸಿ ಮಾಡ್ತಾಳೆ, ಚೌಕಾಸಿ. ಸರಿ, ಮಧ್ಯಾಹ್ನ ಊಟಕ್ಕೆ ಬರುವಾಗ ಅಪ್ಸರನ್ನ ಕರ್ಕೊಂಡ್ ಬನ್ನಿ. ಏನು ನೋಡು, ಬರ್ತಾ ಬರ್ತಾನೆ, ಅವ್ರು ತುಂಬಾ ಹಚ್ಕೋತಾನೆ. ಟೂ ಬ್ಯಾಡ್. ಸರಿ, ನಿಮ್ ಇಷ್ಟ ಅಲ್ಲದ್ರೆ ಬೇಡ. ಓಹ್, ಆಲ್ ರೈಟ್, ಕರ್ಕೊಂಬರ್ತೀನಿ ಕರ್ಕೊಂಬರ್ತೀನಿ ಮೇಡಮ್. ಓಕೆ, ಹೌ ನೈಸ್ ಆಫ್ ಯು. ಇನ್ನೊಂದ ಮನೆಗೆ ಬನ್ನಿ, ಕೊಡ್ತೀನಿ. ಸೊ ಊಟ ಮಾಡೋಣ? ಯಾಕೆ ನಿಂತ ಇದೆಯಾ? ಕೂತ್ಕೋ ಕೂತ್ಕೋಮ. ಏನಯ್ಯ ನಟರಾಜ್ ಇವತ್ತಿನ ಸ್ಪೆಷಲ್? ಏನ್ ಹೇಳೋದು, ಮಿನಿಸ್ಟ್ರಿ ಚೇಂಜ್ ಆಗೋದು, ರೈತರ ಚಳುವಳಿ ಬೇರೆ, ಆಟೋ ಚಾಲಕರ ಮುಷ್ಕರ, ಅದೆಲ್ಲ ಇರ್ಲಿ ಮಾರಾಯರೇ. ಬ್ರಾಡ್ಮನ್ ಇಲ್ಲದ ಅವನ ಕಾರ್ಡ್ ಮುಡ್ಬಿಟ್ಟ ಗಾವಸ್ಕರ. ನಾನ್ ನಿನ್ ನಳಪಾಕದ ಬಗ್ಗೆ ಕೇಳಿದ್ನಯ್ಯ. ಈ ಮಿನಿಸ್ಟ್ರಿ ಬದಲಾವಣೆ ಮಂಡಿ ಬಿಸಿಲಿ ಮಾಡಿದ ಪದಾರ್ಥ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು. ಹೀರೆ ತವೆಗೆ ಹಸಿ ಮೆಣಸು ಬದಲು ಒಣಮೆಣಸು ಕೈ ತಪ್ಪಿ ಬಿತ್ತು ಮಾರಾಯರೆ. ಸ್ವಲ್ಪ ಸುಧಾರಿಸ್ಕೊಳ್ಳಿ. ತಲಹಟೆ ನಾನ್ ಬಡಿಸ್ತೀನಿ, ನೀನ್ ಹೋಗಿ ನಿನ್ ಮಿನಿಸ್ಟ್ರಿಗಳ ಬದಲಾವಣೆ ಬಗ್ಗೆ ಯೋಚನೆ ಮಾಡಿ. ಯಾಕತ್ರ ಊಟನೇ ಮಾಡ್ತಿಲ್ಲ? ಯಾಕೆ ಸಂಕೋಚದ? ಇಲ್ಲ, ಸಂತೋಷ. ಇದೇನು? ಇದು ದಾಲ್ ಫ್ರೈ, ಸ್ವಲ್ಪ ಹಾಕಿ. ಅದು ಇದು ಟೊಮೆಟೊ ಕರಿ, ಅದನ್ನ ಸ್ವಲ್ಪ ಹಾಕಿ. ರುಚಿ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ತುಪ್ಪದಲ್ಲೇ ಮಾಡ್ತೀರಾ ಮೇಡಮ್? ಯಾಕೆ ಮೇಡಮ್ ನಗ್ತೀರಾ? ಇಂಥ ಊಟ ಮಾಡ್ತಿರೋದೇ ಇವತ್ತು, ಮಾಡ್ತಿರೋದೇನು ನೋಡ್ತಿರೋದೇ ಇವತ್ತು. ಚೆನ್ನಾಗಿ ಊಟ ಮಾಡು, ಇನ್ಮೇಲೆ ದಿವಸ ನಮ್ಮನೆಗೆ ಊಟಕ್ಕೆ ಬಾ. ಬೇಡ ಮೇಡಮ್. ಯಾಕೆ? ನಮ್ಮನೆ ಊಟ ಚೆನ್ನಾಗಿದೆ ಅಂದ್ಯಲ್ಲ. ಹಾಕ್ ಮಣಿ ನೂಕ್ ಮಣಿ ಆಗುತ್ತೆ. ತಿಂತಿ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀಯ. ಊಟ ತುಂಬಾ ರುಚಿಯಾಗಿ. ಯಾರು ಅಡಿಗೆ ಮಾಡಿದ್ದು? ನಟರಾಜ. ನಟರಾಜ ಬಿಡ್ತೀಯಲ್ಲ, ನಿನ್ ಕೈ ರುಚಿ ನಂಗೆ ಗೊತ್ತಿಲ್ವಾ? ನೋಡಿ ಬಿಡಿ ತಗೊಳ್ಳಿ. ಏನ್ರಿ ಅಪ್ಸನ್ನ ನೋಡ್ತಿದ್ರೆ ನನ್ ಮನಸ್ಸಿಗೆ ಅದೇನೋ ಹೇಳಲಾರ್ದ ಸಂತೋಷ ಆಗುತ್ತೆ. ಅವಳು ಯಾರೋ, ನಾನು ಯಾರೋ, ಆದ್ರೂ ಈ ಸೆಳೆತ ಯಾಕೂಂತ ನನಗೆ ಗೊತ್ತಾಗ್ತಿಲ್ಲ. ನಂಗೂ ತಗೋಯ್ತು. ಏನು? ನೀವಿಬ್ರು ಊಟ ಕೊಟ್ಟಾಗ ಅಕಸ್ಮಾತ್ ನಿಮ್ ಕಡೆ ನೋಡಿದೆ, ನೀವಿಬ್ರು ಒಂದೇ ತರ ಇದ್ದೆ. ಇದ್ಯಾಕಪ್ಪ ಹೀಗಾಯ್ತು ಅಂತ ಯೋಚನೆ ಮಾಡಿದೆ. ತಕ್ಷಣ ಫ್ಲಾಶ್ ಆಯ್ತು, ನಿಮ್ಮಪ್ಪ ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ಗೆ ಅಂತ ಟೂರ್ ಹೋಗ್ತಿರ್ತಾರೆ.
ಹೇಗೆ ಒಂದ್ಸರಿ ಟೂರ್ಗೆ ಹೋದಾಗ ತುಂಬಾ ದಿವಸ ಆಗಿ ಅಮ್ಮನ ಜ್ಞಾಪಕ ಬಂದ್ಬಿಟ್ಟು. ಆಗ ಅವರಿಗೆ ಗೊತ್ತಿಲ್ಲದೆ ಎಲ್ಲೋ ತಪ್ಪು ನಡೆದು ನೀವಿಬ್ರು ಹೀಗೆ ಹುಟ್ಟಿ. ರೀ ಹಾಲು ತಗೊಳ್ಳಿ. ಹಾಲು ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯಾ ಬುಕ್? ಎಂಥ ದೇಶಭಕ್ತಿ! 25 ವರ್ಷದ ಯುವಕ, ಕೈನಲ್ಲಿ ಒಂದೇ ಒಂದು ಪಿಸ್ತೂಲು, ಸುತ್ತಲೂ 100 ಜನ ಪೊಲೀಸರು, ಅವ್ರ ಕೈನಲ್ಲೆಲ್ಲ ಬಂದೂಕ, ಗುಂಡಿನ ಮಳೆ. ಅಪ್ಪ ಏಕಾಂಗಿಯಾಗಿ 1/2 ಗಂಟೆ ಅವರೊಡನೆ ಚಣಗಾಡುತ್ತಾ ಕೊನೆಗೆ ತನ್ನ ಪಿಸ್ತೂಲ್ನಲ್ಲಿ ಉಳಿದಿರುವ ಕೊನೆ ಗುಂಡಿನಿಂದಲೇ ಹೊಡೆದುಕೊಂಡು ಮೈ ಆಸಾಧು ಆಸಾದಿ ರಹುಂಗ ಎಂದು ಪ್ರಾಣಾರ್ಪಣೆ ಮಾಡುತ್ತಾನೆ. ದೇಶಕ್ಕಾಗಿ ಬಲಿಯಾಗ್ತಾನೆ. ಎಂಥ ದೇಶಭಕ್ತಿ! ಕಡೆಗೂ ತನ್ನ ಮಣ್ಣಲ್ಲಿ ಪ್ರಾಣ ಬಿಟ್ಟ. ಇಂಥ ಮಹಾವೀರನಿದ್ದ ಆ ಮಹಾತಾಯಿ ಎಷ್ಟು ಪುಣ್ಯವಂತರು! ಅಲ್ಲೇ ಕುಸುಮ, ಬೇಕಾಗಿಲ್ಲ. ಅವತ್ತ ಹಾಲ್ ಡಾಕ್ಟ್ರು ನನ್ನ ಗರ್ಭಕೋಶನೆ ಕತ್ತರಿಸಾಕಿದ್ರು, ಅದಕ್ಕೆ ಬದಲಾಗಿ ನನ್ನ ಹೃದಯನೇ ಕತ್ತರಿಸಾಕಿದ್ರೆ ಈ ಗೋಳಾಟನೇ ಇರ್ತಿರ್ಲಿಲ್ಲ. ಏನು ಮಕ್ಕಳು ಏನು, ಈ 21ನೇ ಶತಮಾನದಲ್ಲಿ ನಮ್ಮ ಮಕ್ಕಳು ಹೇಗಿರ್ತಾರೆ ಗೊತ್ತಾ?
ಇಂಗ್ಲೆಂಡು ಅಮೆರಿಕಾದಲ್ಲಿ ಇರ್ತಾರಲ್ಲ ಹಾಗೆ. ವಯಸ್ಸಾದ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಬಿಟ್ಟು ವರ್ಷಕ್ಕೊಂದ್ಸಲ ಕೈನಲ್ಲಿ ಹೂಗುಚ್ಛ ಹಿಡ್ಕೊಂಡು ಹ್ಯಾಪಿ ಬರ್ತ್ಡೇ ಡ್ಯಾಡಿ, ಹ್ಯಾಪಿ ಬರ್ತ್ಡೇ ಮಮ್ಮಿ ಅಂತ ಹೇಳ್ತಾ ಒಂದು ನಿಮಿಷಾನು ನಿಲ್ಲದೆ ಹೊರಟೋಗ್ತಾರೆ. ಇಂಥ ಮಕ್ಕಳು ಬೇಕಾ? ಯಾಕೆ ಬೇಕು? ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಹಾಗೆ ಮಾಡಿದ್ರಾ? ನಿಮ್ಮಲ್ಲಿ ಹರಿತಾ ಇರೋ ರಕ್ತ ಅಂಥದ್ದಲ್ಲವೇ? ನಿಮ್ಮ ಮಗ ಬುದ್ಧಿವಂತ ಆಗ್ತಾನೆ, ನಮ್ಮ ಮಾತು ಕೇಳ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನೆ, ನಮಗೆ ಸಂತೋಷ ಕೊಡ್ತಾನೆ. ಕುಸುಮ ಕುಸುಮ, ಇದು ಹೇಗೆ ಸಾಧ್ಯ ಹೇಳು, ಹೇಗೆ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ? ದತ್ತು ತಗೊಳ್ಳಂತೀಯ? ಛೆ, ನಮಗಿನ್ನೊಬ್ಬರು ಮಗು ಬೇಡಪ್ಪ, ನಿಮ್ಮ ಮಗುನೇ ಬೇಕು. ಆದ್ರೆ ಅದು ನನ್ನ ಕರುವಿನ ಕುರಿ ಆಗೋದಂತೂ ಅಸಾಧ್ಯ. ಏನ್ ಹೇಳ್ತಾನೀಯ ನೀವು? ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು. ವಾಟ್? ಹೌದು, ನೀವು ಇನ್ನೊಂದು ಮದುವೆ ಮಾಡ್ಕೋಬಿಡಿ. ಏಯ್, ನಿನ್ನೊಬ್ಬಳು ಸುಧಾರಿಸೋದಕ್ಕೆ ಸಾಕಾಗೋಗಿದೆ, ಜೊತೆಗೆ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾನು ಕಾವಿದ್ರೆ ಸಾಕಾಗತ್ತೆ. ನೀವು ಯಾಕ್ರಿ ನಿಭಾಯಿಸ್ಬೇಕು? ನಾನು ನಿಭಾಯಿಸ್ತೀನಿ. ಕುಸುಮ, ಎರಡನೇ ಮದುವೆ ಮಾಡ್ಕೊಳ್ಳೋದು ಅಷ್ಟೊಂದು ಸುಲಭ ಅಲ್ಲ. ಅಂತ ತಿರುಪ್ತಿ ತಿಮ್ಮಪ್ಪನೇ ಇಬ್ಬರೇಂಡ್ರ ಕಾಟ ತಡೆಯಲಾರದೆ ಕಡೆ ಕಲ್ಲಾಗ್ಬಿಟ್ಟ. ಹಾಗಿರೋ ನನ್ನಂತೋನ್ ಬಾಡೇನು? ಅದು ಅಲ್ಲದೆ ಬರೋ ಹೆಣ್ಣಿನ ಗುಣ ಹೇಗಿರುತ್ತೋ? ಅವಳ ಮನೆಯವ್ರೆಂಥವ್ರು? ನೀವು ಸಾವಿತ್ರಿಯವರಿಬ್ರು ಗುದ್ದಾಡ್ಕೊಂಡು ರಸ್ತೆಗೆ ಬಂದ್ಬಿಡಿ, ಆಮೇಲೆ ನನ್ನ ಪಾಡು ನಾಯ್ಪಾಡು. ನನಗೂ ನಿಮಗೂ ಈ ಮನೆಗೂ ಸರಿ ಹೋಗೋಣ ಸೆಲೆಕ್ಟ್ ಮಾಡೋ ಭಾರ ನನ್ನಲ್ಲಿದ್ರೆ ನಾನೇ ಹೇಳ್ತಾ ಇರೋವಾಗ ನಿಮ್ಗೆ ಯಾಕೆ ಯೋಚನೆ? ಪ್ಲೀಸ್, ಇಲ್ಲ ಅನ್ಬೇಡಿಂದ್ರೆ, ಈ ನನ್ನ ಆಸೆನ ಶೂಟ್ ಆಗ್ಬೇಡಿಂದ್ರೆ, ಹೂ ಅನ್ನಿಂದ್ರೆ. ಬೇಡ ಕುಸುಮ. ಇಲ್ಲ, ನೀವು ಒಪ್ಲೇಬೇಕು, ಈ ಮನೆಗೊಂದು ಮಗು ಬರ್ಲೇಬೇಕು, ನೀವು ಒಪ್ಕೊಳ್ಳೇಬೇಕು. ಏಯ್, ನಿನ್ನ ತಲೆನ ಕೆಡಿಸ್ಕೊಂಡು ನಂತರ ಕೆಡಿಸ್ತಾ ಇದೆಯಾ? ಹೇಳ್ಮೇಲೆ ಹೇಳ್ಮೇಲೆ ಬರ್ತೀನಿ. ಸುಧೀಂದ್ರ ಅಂತ, ನನ್ನ ಬಾಯ್ ಫ್ರೆಂಡ್. ಹಲೋ, ಇವರು ದಿನೇಶ್. ಹಲೋ. ಹಾ ಸಾಧನ, ಇವತ್ತು ನಾನು ದಿನೇಶ್ ಪಿಕ್ಚರ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ, ನೀನು ನಮ್ಮ ಜೊತೆ ಬಾ. ಓ, ಪಿಕ್ಚರ್ಗಾ? ಹ್ಮ್. ಆಗ್ಲಿ, 9 ಗಂಟೆ ಆಯ್ತು. ಅಪ್ಸರ, ನೀನು ಬಾರ ನಮ್ಮ ಜೊತೆಲಿ. ಸಾರಿ, ರಾತ್ರಿ ಲೇಟಾಗಿ ಹೋದ್ರೆ ಆಶ್ರಮದ ಬಾಗಿಲು ಹಾಕಿರ್ತಾರೆ, ಜಪ್ಪಯ್ಯ ಅಂದ್ರೂ ಬಾಗಿಲು ತೆಗೆಯಲ್ಲ, ಬೆಳಿಗ್ಗೆ ವಾರ್ಡನ್ ಸಿಕ್ಕಾಪಟ್ಟೆ ಬೈತಾರೆ. ಏನ್ರಿ, ನಿಮ್ಮ ವಾರ್ಡನ್ ಏನು ಹುಳಿನಾ? ರೀ, ಲೈಫ್ ಎಂಜಾಯ್ ಮಾಡೋದನ್ನ ಕಲೀರಿ. ಓಬಿ ರ್ಯಾಂಕ್ ಕಾಲಕ್ ಜನಕ್ಕೆ ಹೆದ್ರಿ ನಮ್ ಸುಖಕ್ಕೆ ತೊಂದರೆ ಮಾಡ್ಕೋಬಾರ್ದು. ಓಕೆ, ಬರ್ತೀನಿ. ಅಪ್ಸರ, ರಾತ್ರಿ ಎಲ್ಲಿ ಹೋಗಿದ್ದೆ? ಸಾಧನನ್ ಜೊತೆ ಸಿನಿಮಾಕ್ ಹೋಗಿದ್ದೆ. ಅಂದ್ರೆ ಥಿಯೇಟರ್ನಲ್ಲೇ ಮಲಗಿದ್ಯಾ? ಇಲ್ಲ ಮೇಡಮ್, ಸಾಧನನ್ ಮನೇಲಿ ಮಲಗಿದ್ದೆ. ಹೋಗುವಾಗ ನನ್ನ ಪರ್ಮಿಷನ್ ತಗೊಂಡಿದ್ಯಾ? ಆಶ್ರಮದಲ್ಲಿರೋರು ಅದ್ರ ನಿಯಮಕ್ಕೆ ಬದ್ಧರಾಗಿರ್ಬೇಕು. ನಿನ್ ನಡವಳಿಕೆ ನಮ್ಗೆ ಒಳ್ಳೆ ಹೆಸರು ತರಲ್ಲ, ನಿನ್ನಿಂದ ಬೇರೆ ಹುಡುಗಿ ಕೆಟ್ಟೋಗ್ತಾರೆ. ಕ್ಷಮಿಸಿ ಮೇಡಮ್, ಇನ್ಮೇಲೆ ಹೀಗೆ ಮಾಡಲ್ಲ. ಪ್ರತಿ ಸತಿನೂ ನಾನು ತಿದ್ದಕ್ಕಾಗಲ್ಲ. ನೀನ್ ದುಡಿತಾ ಇದೀಯಾ, ಸ್ವತಂತ್ರ ಆಗಿರ್ಬೇಕು ಅಂತ ಆಸೆ ಪಟ್ಟಿದ್ಯಾ, ಹಾಗೆ ಇರು. ನಾನು ಇಲ್ಲಿ ಇಟ್ಕೊಳಕ್ಕೆ ತಯಾರಾಗಿಲ್ಲ, ಬೇರೆ ಕಡೆ ಇರೋಕ್ಕೆ ವ್ಯವಸ್ಥೆ ಮಾಡ್ಕೋ. ಹಾಗಿರೋದು ಇವಳಿಂದ ಸಹಿಸೋಕ್ಕಾಗಲ್ಲ, ನಾನೇನು ಇಲ್ಲೇ ಬರ್ಕೊಂಡಿರಲ್ಲ, ಹೋಗ್ತೀನಿ. ನಾನು ತಿರುಪತಯ್ಯ ಮಾತಾಡ್ತಾ ಇರೋದು. ಏನಾಗ್ಬೇಕಾಗಿತ್ತು? ಏನ ಸಾವುಕಾರರು ಬೋರ್ಡ್ ಮೀಟಿಂಗ್ ನಲ್ಲಿದ್ದಾರ? ಎಲ್ಲಿಂದ? ಗೆಸ್ಟ್ ಹೌಸ್ ನಲ್ಲ. ಓಹ್, ಅಂದ್ರೆ ಸಾವುಕಾರರು ಇವತ್ತು ಅಂಗಡಿ ಕಡೆ ಬರೋಲ್ಲ ಅನ್ನಪ್ಪ. ಐಸಿ, ರಾತ್ರಿ ಕ್ಲಬ್ಗೆ ಬರ್ತೀರಲ್ಲ, ನಿಮ್ಮನ್ನೇ ಕಾಯ್ಕೊಂಡಿರ್ತೀನಿ, ಜಾಗ್ರತೆ ಬಂದ್ಬಿಡಿ, ಮಿಸ್ ಮಾಡಬೇಡಿ.
ಸರ್, ನಂಗೆ ತುಂಬಾ ತಲೆನೋವಾಗ್ತಿದೆ, ಕೆಲಸ ಮಾಡಕ್ ಆಗ್ತಿಲ್ಲ. ಮುಂದೆದು ತಲೆ ಅಂತ ಇದ್ಮೇಲೆ ನೊಂದೇ ನೋಯುತ್ತೆ, ಅದಕ್ಕೆ ಏನ್ ಮಾಡ್ತೀಯಾ? ಒಂದ್ ಸಾಲಡ ಪಿಲ್ಸ್ ತಗೊಂಬಿಡು, ತಣ್ಣೀರ್ ಬೇಡ, ಬಿಸಿನೀರನ್ನು ಕುಡಿದು ಬಿಡು, ಹೋಗುತ್ತೆ. ಅದೇನು ಮಾತ್ರ ವಾಸಿ ಆಗುವ ತಲೆನೋವು ಅಲ್ವೇನು? ಹೋಗಮ್ಮ ಹೋಗು, ಹುಷಾರಾಗಿ ಹೋಗು. ಯೋಚೆ ಅಲ್ಲ, ಇವತ್ತೊಂದು ದಿವಸ ಯಜಮಾನರು ಅಂಗಡಿ ಕಡೆ ಬರೋದಿಲ್ಲ ಅಂದಿದ್ದಕ್ಕೆ ತಲೆನೋವು ಶುರುವಾಯ್ತಲ್ಲ, ಇನ್ನೆರಡ್ ಮೂರು ದಿವಸ ಬರೋದಿಲ್ಲ ಅಂತ ಅಂದಿದ್ರೆ ಮೈ ಕೈಯೆಲ್ಲ ನೋವು ಶುರುವಾಗ್ತಿತ್ತೇನೋ. ಹಲೋ ಡೈರೆಕ್ಟರ್ಸ್, ಐ ಆಮ್ ಹ್ಯಾಪಿ ಟು ಸೇ ರವೀಂದ್ರ ಇನ್ವೆಸ್ಟ್ಮೆಂಟ್ಸ್ ಈ ವರ್ಷದ ಸಾಧನೆಯಲ್ಲಿ ಒಂದು ಹೊಸ ರೆಕಾರ್ಡ್. ನಮ್ಮ ಸಂಸ್ಥೆ ಕಳೆದ ವರ್ಷಕ್ಕಿಂತ ಈ ವರ್ಷ 10 ಪಟ್ಟು ಹೆಚ್ಚು ಲಾಭ ಪಡೆದಿದೆ. ಇಷ್ಟೆಲ್ಲ ಸಾಧನೆಗೆ ಕಾರಣ ನಿಮ್ಮಗಳ ಶ್ರಮ ಹಾಗೂ ಸಹಕಾರ. ಇದಕ್ಕಾಗಿ ನಾನು ನಿಮಗೆಲ್ಲ ಕೃತಜ್ಞನಾಗಿದ್ದೀನಿ. ರವೀಂದ್ರ ಇನ್ವೆಸ್ಟ್ಮೆಂಟ್ನ ಕೆಲಸಗಾರರೇ ನಮ್ಮ ಸಂಸ್ಥೆಯ ಮುಖ್ಯ ಆಸ್ತಿ ಅಂತ ನಾ ತಿಳ್ಕೊಂಡಿದ್ದೀನಿ. ಆದ ಕಾರಣ ನಮ್ಮ ನೆಚ್ಚಿನ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಆದರೆ ಮಾಡಲಿಲ್ಲಿದೆ, ಎಕ್ಸ್ಕ್ಯೂಸ್ ಮೀ, ಈಗ ಬಂದೆ. ಶೋರೂಮ್ ಹೋಗ್ಲಿಲ್ವಾ? ಹೋಗಿದ್ದೆ ಸರ್, ಮ್ಯಾನೇಜರ್ ಹತ್ರ ಕೇಳ್ಕೊಂಡು ಬಂದೆ. ಯಾಕೆ ಸರ್? ನಾನು ಇನ್ಮೇಲೆ ಆಶ್ರಮದಲ್ಲಿ ಇರೋಕ್ಕಾಗಲ್ಲ, ಹಾಗಂತ ವಾರ್ಡನ್ ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಇದ್ದಕ್ಕಿದ್ದಾಗೆ ಅವ್ರು ಹಾಗೆ ಹೇಳೋ ಕಾರಣ? ನಾನು ಅವ್ರ ತಮ್ಮನ್ನ ಮದ್ವೆ ಮಾಡ್ಕೊಳಕ್ ಒಪ್ಪಲಿಲ್ಲ, ಅದಕ್ಕೆ ಅವ್ರಿಗೆ ನನ್ ಮೇಲೆ ಕೋಪ. ಯಾಕೆ? ಹುಡುಗ ಚೆನ್ನಾಗಿಲ್ವ? ಚೆನ್ನಾಗಿದ್ದಾರೆ. ಮತ್ತೆ ಅವನ್ನೇ ಮಾಡ್ಕೋಬೋದಾಯ್ತಲ್ಲ. ನನಗಿಷ್ಟ ಆಗ್ಲಿಲ್ಲ. ಆಶ್ರಮ ಬಿಟ್ಬಿಟ್ಟು ನೀ ಎಲ್ಲಿರ್ತೀಯ? ಸರಿ, ಏನಾದ್ರು ಮಾಡೋಣ, ನೀನು ಈ ಕೆಲಸಕ್ಕೆ ಹೋಗು. ಪ್ರೀತಿ ಇದ್ರು 10 ಮಕ್ಕಳ ಮುಂದೆ ತೋರಿಸ್ಕೊಳಕ್ಕಾಗಲ್ಲ, ಆಶ್ರಮದ ಬಿಗಿ ತಪ್ಪೋಗುತ್ತೆ. ಈಗ ಅವಳು ದುಡಿತಾ ಇದ್ದಾಳೆ, ಕಣ್ಣಿಗೆ ಬೇಕಾ ಸಾಮಾನ್ ತರ್ತಾಳೆ, ಆದ್ರೆ ಎಲ್ಲ ಹುಡುಗಿರಿಗೂ ಹಾಗೆ ಮಾಡಕ್ಕಾಗಲ್ಲ. ಅವ್ರ ಮನಸ್ಸಿನಲ್ಲೂ ಅಷ್ಟೇ ಆಸೆ ಇದ್ದೇ ಇರುತ್ತಲ್ವಾ ಮಿಸ್ಟರ್ ರವೀಂದ್ರ? ನೀವ್ ಹೇಳ್ತಾರದು ನಿಜ. ತಮ್ಮ ಆಸೆ ತೀರಿಸ್ಕೊಳ್ಳೋದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಅವಳು ಒಂಟಿಯಾಗಿರೋದು. ಅಪ್ಸರನ್ನ ನನ್ನ ಸ್ವಂತ ಮಗಳಾಗಿ ಸಾಕಿದ್ದೀನಿ, ಅವಳ ಮನಸ್ಸನ್ನ ಅರಿತು ನಾನು. ಅವಳ ಭವಿಷ್ಯ ದೃಷ್ಟಿಯಿಂದ ನಾನು ನಿಷ್ಠುರ ಆಗ್ಲೇಬೇಕು. ಈ 4 ಗೋಡೆ ಮಧ್ಯದಲ್ಲಿ ಅವಳು ಏನು ಸಾಧಿಸೋಕ್ಕಾಗಲ್ಲ. ಈ ಸಮಾಜದ ಕಷ್ಟ ನಿಷ್ಠುರ ಅರಿತಾಗ್ಲೇ ಒಂದ್ ನೆಲೆ ಸಿಗೋದು, ಇದು ನನ್ನ ಸ್ವಂತ ಅನುಭವ. ಯು ಆರ್ ಕರೆಕ್ಟ್. ಅದಕ್ಕೊಂದು ಯೋಚನೆ ಮಾಡಿದ್ದೀನಿ, ನಮ್ದೇ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ, ಅಪ್ಸರ ಜೊತೆಲಿ ಸಾಧನ ಅನ್ನೋ ಹುಡುಗಿ, ಅವಳು ನಮ್ಮ ಶೋರೂಮ್ ಅಲ್ಲಿ ಕೆಲಸ ಮಾಡ್ತಾಳೆ, ಅವಳು ಇರ್ತಾಳೆ. ನೀವ್ ಆಗಿಂದಾಗೆ ಬಂದು ನೋಡ್ಕೊಂಡು ಹೋಗ್ತಾರೆ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಖಂಡಿತ ಮಿಸ್ಟರ್ ರವೀಂದ್ರ, ಅವಳೊಂದು ಸ್ಥಿತಿಗೆ ಬರೋವರೆಗೂ ನನ್ನ ಕಣ್ಣಿಂದ ಬಿಟ್ಟು ಹೋಗಕ್ಕಾಗಲ್ಲ. ಅಪ್ಸರ ಬಾ. ನನ್ ಮೇಲೆ ಬೇಜಾರ? ಇಲ್ಲ ಮೇಡಮ್, ನನಗೆ ಗೊತ್ತಾಗತ್ತೆ ನಾನು ಏನು ಹೇಳಿದ್ರು ನಿನ್ನ ಒಳ್ಳೇದಕ್ಕೆ. ನಿನ್ ಮೇಲೆ ನನಗೇನು ದ್ವೇಷ ಇಲ್ಲ. ಬಾ ಬಾ ಹೋಗೋಣ. ಬರ್ತೀನಿ ಮೇಡಮ್. ಹೋಗ್ತೀನಿ ಏನು, ಬರ್ತೀನಿ ಏನು ಬೇಡ. ಇಲ್ಲಿಂದ ಹೋದವರು ಯಾವ ಕಾರಣಕ್ಕೂ ಮತ್ತೆ ಬರಬಾರ್ದು ಅನ್ನೋದೇ ನನ್ನ ಆಸೆ. ಸುಮ್ಮನಿರೆ, ಪ್ರಪಂಚವೆಲ್ಲ ಮೈ ಮೇಲೆ ಬಿದ್ದಾಗ ಹೇಳ್ತಾ ಇದೆಯಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ? ನಿನ್ನ ನೋಡ್ಬೇಕು ಅಂದಾಗಲೆಲ್ಲ ಬಂದು ನೋಡ್ತಾ ಇರ್ತೀನಿ. ಏನೇ ಆಗಿದ್ರು ಅದೆಲ್ಲ ನೀನು ಒಳ್ಳೇದಕ್ಕೆ. ಅಳ್ಬೇಡಮ್ಮ, ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಿಟ್ವಮ್ಮ.
ಸೀರೆ ಕೊಟ್ರು, ಈಗ ಗೆಸ್ಟ್ ಹೌಸ್ ಕೊಟ್ರು, ಎಲ್ಲ ಫ್ರೀ. ಅವ್ರ ಹೆಂಡತಿನ ನಿನಗೆ ಫುಲ್ ಸಪೋರ್ಟ್. ನಾನು ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಏನು ಎಂತ ಅಂತ ಕೇಳಿಲ್ಲ. ಈಗ ಬೇರೆ ಮನೇಲಿ ಯಾಕೆ ಕಷ್ಟಪಡ್ತೀಯಾ, ಅಪ್ಸರನ್ ಜೊತೆಲೇ ಇರು ಅಂದ್ರು. ಆಹಾ, ಏನ್ ಕರುಣೆ. ಏಯ್, ಯಾವತ್ತಾದ್ರೂ ಬಾಸ್ ಹತ್ರ ನಿನ್ ತೊಂದ್ರೆ ಏನಂತ ಹೇಳ್ಕೊಂಡಿದ್ಯೇನೆ ನೀನು? ಓ, ಮಹಾರಾಣಿಯೋಳು ಮಲಗಿ ಜಾಗಕ್ಕೆ ತುತ್ತಿನಿಸ್ಬೇಕಾಗಿತ್ತೇನೋ. ಅಲ್ಲೇ ನೀನ್ ಎಡುತ್ತಾ ಇರೋದು, ನಿಂಗ್ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಕಣೆ. ನಂಗೇನು ಬಾಸ್ ನನ್ನ ಲವ್ ಮಾಡ್ತಾ ಇದಾರೆ ಅಂತ ಡೌಟ್. ಏನೇ ಆದ್ರೂ ಹುಷಾರಾಗಿರ್ಬೇಕಮ್ಮ. ಇವತ್ತೇ ಜಾಗ ಗಟ್ಟಿ ಮಾಡ್ಕೊಳೆ ಅಂದ್ರೆ ತಲೆ ತಿಂತಾಳೆ. ಲವ್ ಅಂತೆ ಲವ್, ತಿಂದು ಮನೆಗೆ ಗಳ ಎನ್ಸೋಳು ಕಣೆ ನೀನು. ಮಲ್ಕೊಳೆ ಈಗ. ಅಪ್ಸರ ಗೆಸ್ಟ್ ಹೌಸ್ ನಲ್ಲಿ ಇದ್ದಾಳಲ್ಲ, ಒಬ್ಳೆ ಆಗಿರ್ತಾಳೆ. ಒಬ್ಳೆ ಎಲ್ಲಿರ್ತಾಳೆ? ಜೊತೆಲಿ ಅವಳ ಫ್ರೆಂಡ್ ಸಾಧನಾ ಇದ್ದಾಳಲ್ಲ, ಅವ್ಳು ನಮ್ ಜೊತೆಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ದಿರೋ ಕಾಂಪ್ಲಿಕೇಶನ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ. ನಿಂಗೆ ಅರ್ಥ ಆಗಲ್ಲ, ನೀನ್ ಸುಮ್ಮನಿರು ಕುಸುಮ. ಕಾಂಪ್ಲಿಕೇಶನ್ ಏನ್ ಬರುತ್ತೆ? ನನ್ಗೇನು ಅವಳ ಮನೆಯಲ್ಲೇ ಇರ್ಲಿ ಅಂತ. ಸರಿ ಸರಿ, ಜನ ಇಲ್ದಿರೋ ಸಂಬಂಧ ಕಲ್ಪಿಸ್ಬಿಟ್ಟು ಸಿಕ್ಕಾಪಟ್ಟೆ ಮಾತಾಡೋಕೆ ಶುರು ಮಾಡ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಅವಕಾಶ ಕೊಡ್ತಿದ್ರೆ ಆಯ್ತು, ನೀವು ಅವಳನ್ನ ಮದುವೆ ಮಾಡ್ಕೊಂಬಿಡಿ. ಅಪ್ಸರಾಗೆ ನನ್ನವರು ಅಂತ ಯಾರೂ ಇಲ್ಲ. ನೀವು ಹೇಳೋ ಹಾಗೆ ಅವಳ ಮನೆಯಲ್ಲಿ ಅವಳ ತಲೆ ಕೆಡಿಸ್ತಾರೋ ಅನ್ನೋ ಭಯನೂ ಇರಲ್ಲ. ನೋಡೋಕೆ ಅರ್ಥವಾಗಿದ್ದಾಳೆ, ನನ್ನ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಅವಳನ್ನ ನೀವು ಮದುವೆ ಆದರೆ ನನಗೂ ಸಂತೋಷ. ಅವಳಿಗೊಂದು ಮಗುವಾಗಿ ಆ ಮಗುನ ನನ್ ಮುತ್ತಾರ್ಥ ಮುತ್ತಾರ್ಥ ನಾನು ಬಂಜದ ನೋವನ್ನ ಮರಿತೀನ್ರಿ. ಸಾಕ್ ನಿಲ್ಸ, ಇಲ್ಲಿ ಕೂತ್ಕೊಂಡು ನನ್ನ ತಲೆ ತಿನ್ಬೇಡ. ಹೇಳು ಹೇಳ್ಮೇಲೆ, ಜಾಗ ಖಾಲಿ ಮಾಡಿ ಊಟ ಮಾಡ್ಸೋಕು. ಹ್ಮ್, ಅಪ್ಸರನ್ನ ನೋಡ್ತಿದ್ರೆ ನನ್ನ ಮನಸ್ಸಿನಲ್ಲಿ ಅದೇನೋ ಹೇಳಲಾರ್ದ ಸಂತೋಷ ಆಗುತ್ತೆ. ಅವಳು ಯಾರೋ ನಾನು ಯಾರೋ, ಆದ್ರೆ ಈ ಸೆಳೆತ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಬನ್ನಿ ಸರ್. ಏನ್ ಸರ್ ಇಷ್ಟು ದೂರ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಅಕ್ಕ ಬರ್ಲಿಲ್ವಾ? ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ. ಬನ್ನಿ ಸರ್, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಬಂದೆ. ಸಿನಿಮಾಗೆ ಹೋಗಿದ್ದಾನೆ. ಓ,
ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ಬಂದಿದ್ದೀನಿ. ನಿನಗೆ ಗೊತ್ತು ನಾನು ನನ್ನ ಹೆಂಡತಿನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ. ಅವಳು ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ. ಜೀವನದಲ್ಲಿ ನನ್ನ ಹೆಣ್ಣು ಸಂತೋಷವಾಗಿರ್ಬೇಕಾದ್ರೆ ಏನೇನಿರ್ಬೇಕು ಎಲ್ಲ ದೇವರು ಕೊಟ್ಟಿದ್ದಾನೆ. ಆದರೂ ನನ್ನ ವಂಶ ಬೆಳೆಸೋದಕ್ಕೆ ಒಂದು ಮಗುನ್ ಕೊಡಕ್ ಆಗ್ಲಿಲ್ಲವಲ್ಲ ಅಂತ. ಅದಕ್ಕೇನಂತೆ, ಇವತ್ತಲ್ಲ ನಾಳೆ ಆಗೇ ಆಗುತ್ತೆ. ಅದಕ್ಕೆ ಅಕ್ಕ ಯೋಚನೆ ಮಾಡ್ಬೇಕು. ಅದೇ ಸಾಧ್ಯ ಇಲ್ಲ. ಯಾಕೆ ಸರ್ ಹಾಗೆ ಹೇಳ್ತೀರಾ? ಎರಡು ವರ್ಷದ ಮುಂಚೆ ನಾನು ಕುಸುಮಾಗಿ ತಿಕ್ಕಿದ್ದಾಗ ಹೊಟ್ಟೆಲ್ಲಿ ಶುರುವಾಯ್ತು. ಟೆಸ್ಟ್ ಮಾಡಿಸೋದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಅವ್ರು ಟೆಸ್ಟ್ ಮಾಡಿ ನೋಡಿ ಗರ್ಭಕೋಶದಲ್ಲಿ ಹುಣ್ಣಾಗಿದೆ ಅಂದರು. ಆಪರೇಷನ್ ಮಾಡುವಾಗ ಗರ್ಭಕೋಶನ ಕಿತ್ತಾಕ್ಬಿಟ್ರು. ಮಕ್ಕಳೇ ಆಗೋದಿಲ್ಲ. ಫೀಲ್ ಮಾಡ್ಕೋಬೇಡಿ ಸರ್. ಎರಡು ವರ್ಷಗಳಿಂದ ಮಗು ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಮನಸ್ಸಿನಲ್ಲೇ ಕೊರಗ್ತಾ ಬಂದಿದ್ದಾರೆ. ಸಂದರ್ಭ ಸಿಕ್ತಿರ್ಲಿಲ್ಲ. ನೀವಿನ್ನೊಂದು ಮದುವೆ ಮಾಡ್ಕೊಳ್ಳಿ, ನೀವಿನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಆಟ ಆಡಿದ್ದಾರೆ. ನಾನು ಏನೇನೋ ಸಮಾಧಾನ ಹೇಳ್ತಾನೆ ಬಂದೆ, ಆದರೆ ಇತ್ತೀಚೆಗೆ ಅವಳು ಬಲವಂತ ಜಾಸ್ತಿ ಆಗ್ತಾ ಇದೆ. ಅವಳು ನೆಮ್ಮದಿನ ಹಾಳು ಮಾಡಿಕೊಂಡು ನನಗೂ ನೆಮ್ಮದಿ ಇಲ್ಲ ಮಾಡ್ತಿದ್ದಾಳೆ. ಈಗ ನನಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಅವಳು ಒಂದು ಹೊಡೆದಿನ ಹುಡುಕಿಟ್ಟಿದ್ದಾಳೆ. ಯಾರು ಸರ್ ಆ ಹುಡುಗಿ? ಆ ಹುಡುಗಿ ನೀನೇ. ನಿಂಗೆ ಇಷ್ಟ ಇಲ್ಲದ್ರೆ ಬೇಡ. ನೀನ್ ಮನಸ್ಸಿಗೆ ಬೇಜಾರು ಮಾಡ್ಕೋಬೇಡ. ನಾನು ಹೋಗ್ಬಿಡ್ತೀನಿ. Resignation. ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಪಿರುತ್ತೇನೆ. ಅಪ್ಪ, ವೆಂಕಟರಮಣ ಸ್ವಾಮಿ ಕೃಪೆ ಮಾಡ್ದ ಅಂದ್ರೆ ನಮ್ಮ ಮನೆಗೊಂದು ಮಗು ಬರುತ್ತೆ. ಮನೆ ತುಂಬಾ ಮಗನ ಅಳು ನಗು ಕೇಕೆ ಮೇಲೆ ಮನೆ ತುಂಬಾ ಸಂತೋಷ ಅಂದ್ರೆ ಸಂತೋಷ. ಎಷ್ಟು ಸಂತೋಷ, ಎಷ್ಟು ಚೆನ್ನಾಗಿರುತ್ತಲ್ಲ. ನನ್ನ ಮಗುಗೆ ಅಮ್ಮ ಆಗ್ತೀನಿ. ಮಗುಗೆ ಮಗುಗೆ ಸ್ನಾನ ಮಾಡಿಸ್ತೀನಿ, ಆಟ ಆಡಿಸ್ತೀನಿ, ಊಟ ಮಾಡಿಸ್ತೀನಿ. ಮಗು ಊಟ ಮಾಡಿದ್ರೆ ತುಂಬಾ ಗಲಾಟೆ ಮಾಡುತ್ತಲ್ವಾ, ಆದ್ರೂ ನಾನು ಬಿಡಲ್ಲ. ಕಥೆ ಎಲ್ಲ ಹೇಳಿ ಊಟ ಮಾಡಿಸ್ತೀನಿ. ಮಗು ನಿಮ್ ತರಾನೇ ಇರುತ್ತಲ್ಲ, ನನ್ನ ಭಾಗ್ಯ ಕೇಳಿಯೇ ಇಲ್ಲ. ಐ ಆಮ್ ಸೋ ಹ್ಯಾಪಿ. ನೀನು ನಿನ್ನ ಆಸೆಗಳು
ಎಷ್ಟೊಂದು ಹುಚ್ಚ ಆಸೆ ಇಟ್ಕೊಂಡ್ಬಿಟ್ಟಿದ್ಯಾ. ಒಂದ್ ವೇಳೆ ಅವನಿಗೂ ಮಗು ಆಗ್ನೇ ಹೋದ್ರೆ? ಇನ್ನೇನ್ ಮಾತಾಡ್ಬೇಡಿ, ಮಗು ನನ್ನ ಅಮ್ಮ ಅಂತ ಕರೆಯುತ್ತೆ. ಸಂಜೆ ಬರುವಾಗ ಅಪ್ಸರನ್ನ ಮನೆ ಕರ್ಕೊಂಡ್ ಬನ್ನಿ. ಅಂಡರ್ಸ್ಟ್ಯಾಂಡ್? ದಿಸ್ ಈಸ್ ಮೈ ಆರ್ಡರ್. ಓಕೆ. ನಾವಿಬ್ರು ಮದ್ವೆ ಆಗೋದು ಕುಸ್ಮಾಗೆ ಸಂತೋಷ ಗೊತ್ತಾ? ಅವಳು ನಗ್ನಗತ ಸಂತೋಷ ಆಗಿದ್ಬಿಟ್ರೆ ನಂಗಷ್ಟೇ ಸಾಕು. ಅವ್ರದ್ದು ನನ್ನ ಮೇಲಿರೋ ಭರವಸೆ ಕೊನೆವರೆಗೂ ಇರಬೇಕು ಅನ್ನೋದೇ ನನ್ನ ಆಸೆ. ನೋಡಿ, ನೀವು ತಪ್ಪು ತಿಳಿಯೋಲ್ಲ ಅಂದ್ರೆ ನಾನೊಂದು ವಿಷಯ ಕೇಳ. ಏನ್ ಹೇಳು? ನಾವು ಮದ್ವೆಯಾಗಿ ನೀವು ನನ್ನ ಕೈ ಹಿಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕನ ಮನಸ್ಸಿಗೆ ನೋವಾಗಬಾರ್ದು, ಬೇಜಾರಾಗಬಾರ್ದು. ಗುಡ್, ಹೌದು, ನನಗೂ ಅದೇ ಆಸೆ. ನಾನು ಮೊದಲಿನಿಂದಲೂ ಸ್ವತಂತ್ರವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಆಸೆ. ಸ್ವತಂತ್ರ ಅಂದ್ರೆ ಸ್ವೇಚ್ಛಾ ಜೀವನ ಅಲ್ಲ. ಒಂದು ಹೆಣ್ಣು ತುಂಬಿ ಸಂಸಾರದಲ್ಲಿ ಬೆರೆತು ಬಾಳ್ದಾಗ್ಲೇ ಅದ್ರ ಸಿಹಿ ಕಹಿ ಅರ್ಥವಾಗೋದು. ಹೋಗ್ಲಿ, ನಿನ್ ಮನಸ್ಸಲ್ಲಿ ನಿಂದಿದೆ ಅದನ್ನಾದ್ರೂ ಹೇಳ್ಬಿಡು. ನಮ್ಮ ಮದ್ವೆ ಆದ್ಮೇಲೆ ನನಗೆ ಬೇರೆ ಮನೆ ಮಾಡಿಕೊಡಿ. ಬೇರೆ ಮನೆ ಮಾಡಿ ಎರಡೆರಡು ಸಂಸಾರ ನಡೆಸೋದಕ್ಕೆ ನಂಗೆ ಇಷ್ಟ ಇಲ್ಲ. ನೋಡಪ್ಪ ಸರ, ನೀನು ಕುಸುಮ ಅನ್ಯೋನ್ಯವಾಗಿ ಒಟ್ಟಿಗೆ ಸಂಸಾರ ಮಾಡೋಗಿದ್ರೆ ಮಾತ್ರ ನಮ್ಮ ಮದ್ವೆ ಸಾಧ್ಯ. ಯಾಕೆ ಸಾಧ್ಯವಿಲ್ಲ ಅಂತ? ನೋ, ಲೆಟ್ ಅಸ್ ಡ್ರಾಪ್ ದಿಸ್ ಇಶ್ಯೂ. ಕುಸುಮ, ಇನ್ನೊಂದು ಮನೆ, ಇನ್ನೊಂದು ಮದುವೆ, ಇನ್ನೊಂದು ಹೆಂಡತಿ, ಯಾವುದು ಬೇಕಾಗಿಲ್ಲ. ಪ್ಲೀಸ್ ಪ್ಲೀಸ್ ಒಳಗಿದ್ಬೋಣ. ಜೀವನದಲ್ಲಿ ಕಾಂಪ್ರಮೈಸ್ ತಪ್ಪಿದ್ದಲ್ಲ ಅಂದ್ರೆ, ಸುಖ ಬೇಕು ಅಂದ್ರೆ ಜೊತೆಯಲ್ಲಿ ಕಷ್ಟನ ಸ್ವೀಕರಿಸಬೇಕಾಗುತ್ತೆ. ನಮಗೆ ಮಗುವಿನ ಸಂತೋಷ ಬೇಕು ಅಂದ್ಮೇಲೆ ಅಪ್ಸರಂಗೆ ಬೇರೆ ಮನೆ ಮಾಡ್ಕೊಳ್ಳೋ ದುಃಖನೂ ಸಹಿಸ್ಬೇಕಾಗುತ್ತೆ. ದ್ರಾಕ್ಷಿ ಸವಿನೂ ಸವಿಬೇಕು, ಬೀಜನೂ ಉಗುಳ್ಬೇಕು. ನೋಡಿ, ಹೂ ಅಂದ್ಬಿಡಿ. ನೀನು ತುಂಬಾ ಅದೃಷ್ಟವಂತೆ, ನಿನ್ನ ಆಸೆಗಳನ್ನ ನೆರವೇರ್ತು. ಅತ್ಯಂತ ಬೆಲೆ ಬಾಳ ಒಡವೆ ಸಿಕ್ಕಿದೆ, ಜೋಪಾನ. ದುರ್ಗಾಬಾಯಿ ಅವರೇ, ಆಶ್ರಮದ ಫಂಡ್ಗೆ 25,000 ರೂಪಾಯಿ. ನಾವೇನ್ ಬರ್ತೀವಿ. ತುಂಬಾ ಥ್ಯಾಂಕ್ಸ್. ಒಳ್ಳೇದು. ಬದುಕೆಲ್ಲ
ಬರಲ್ಲ ಸಂತೋಷ ಸಂತೋಷ ಎಂದೆಂದು ಹೊಸ ನಾಟಕ್ಕೆ ಹೊಸ ಸ್ನೇಹಕ್ಕೆ ಹೊಸ ನಾಟಕ್ಕೆ ಹೊಸ ಸ್ನೇಹಕ್ಕೆ ಸತೆ ನನ್ನದು ಸಂಗಾತಿಯೇ ನನ್ನ ಬಾಳಿನ್ನು ನಿನಗಾಗಿಯೇ ಹೊಸ ಬಾಳಿನ ಹೊಸ ಬಂಧನ ತಂದ ಆನಂದ ಹಿತವಾಗಿದೆ ಕಂಡ ಕನಸೆಲ್ಲ ನಿಜವಾಗಿದೆ ಸೊಗಸಾದ ನಿನ್ನ ಕಣ್ಣಲ್ಲಿ ನನ್ನ ಹೊಸ ಬಾಳಿನ ಆಸೆ ನಾ ಕಂಡ ಚಿನ್ನ ಹಿತವಾದ ನಿನ್ನ ಸವಿ ಮಾತು ಚೆನ್ನ ನನ್ನ ಬಯಕೆ ಹೂವಾಯ್ತು ಚೆನ್ನ ಈ ನಮ್ಮ ಅನುರಾಗ ನೀ ತಂದ ಶುಭಯೋಗ ಸಂತೋಷ ಸಂತೋಷ ಎಂದೆಂದು ಹೊಸದಾದಕ್ಕೆ ಹೊಸ ತಾಳಕ್ಕೆ ಹೊಸದಾದಕ್ಕೆ ಹೊಸ ತಾಳಕ್ಕೆ ನನ್ನ ಮನಸ್ಸಿಂದು ಹಾಡಿದೆ ನನ್ನ ಬದುಕೊಂಡು ಹಾಡಾಗಿದೆ ಹೊಸ ಬಾಳಿನ ಹೊಸ ಬಂಧನ ತಂದ ಆನಂದ ಹಿತವಾಗಿದೆ ನೋಡಿ ಸಂಜೆ ಬೇಗ ಬನ್ನಿ ಅಲ್ಲಿ ಕೆಲ್ಸ ಇಲ್ಲಿ ಕೆಲ್ಸ ಅಂತ ಲೇಟ್ ಆಗಿ ಬರ್ಬೇಡಿ ಓಕೆ ಓಕೆ ಬರ್ತೀನಿ ಬರ್ತೀನಿ ಪುಟ್ಟ ಮರ್ತಿದ್ದೆ ನೀನು ಕುಸುಮ ಅರೇಂಜ್ಮೆಂಟ್ ಮಾಡಿ ನಾನು ಎಸ್ಟೇಟ್ ಕಡೆ ಹೋಗಿ ಬರ್ತೀನಿ ಲೋ ದಿವಿ ಯಾರು ಬಂದ್ರು ನೋಡು ಹ್ಯಾಪಿ ಬರ್ತೆ ದಿವಿ ಬಾಬರಿ ಇವತ್ತು ನಿನಗೆ ಎಣ್ಣೆ ನೀರು ಹಾಕಿ ಹೊಸ ಬಟ್ಟೆ ಹಾಕಿ ಹೊಟ್ಟಿಟ್ಟು ಆರತಿ ಮಾಡ್ತೀನಿ ಓಕೆ ನಾನೆಲ್ಲ ರೆಡಿ ಮಾಡಿದ್ದೀನಕ್ಕ ಸರಿ ನಾನು ಬರ್ತೀನಿ ಟಾಟಾ ಮಾಡಿದೀವಿ ಟಾಟಾ ಟಾಟಾ ಮಾಡಬಾರಿ ಟಾಟಾ ನೀವು ಬಂದ್ರಿ ರೈತನವ್ರಿಗೆ ಹೇಳಾಯ್ತು ಹೂವ ಕೊಡ್ತಲ್ಲ ಮಾಮೂಲಿ ಅವನಿಗೂ ಹೇಳಾಯ್ತು ಡೆಕೋರೇಷನ್ ಮಂದಿಗೆ ಮುಂಗಡ ಹಣ ಕೊಟ್ಟಾಯ್ತು ಬಾಕಿ ಏರ್ಪಾಡಿ ನೀವು ಬರ್ತೀರಿ ಅಂತ ಕಾಯ್ತಾ ನಿಂತೆ ಹಿಂಗೆ ಕನ್ಸ್ ಬಿದ್ದಿತ್ತು ನಾನು ಬರ್ತೀನಿ ಅಂತ ಬಾಕ್ಸ್ರ ಜೀವಿಗೆ ನೀರು ಹಾಕಿದ್ರೆ ತಲೆ ಬಾಚಿದ್ದಾಯ್ತು ಈಗ ಘಮಘಮ ಸೆಂಟ್ ಹಾಕಿ ಹೊಸ ಬಟ್ಟೆ ಹಾಕಿದ್ರೆ ನಮ್ ದಿವಿ ರಾಜ್ಕುಮಾರ್ ಆಗ್ಬಿಡ್ತಾನೆ ಎಲ್ಲಿ ಕಾಲ್ ಕೊಡು ಬೇಡಕ್ಕ ಅದ್ ಓಲ್ಡ್ ಫ್ಯಾಷನ್ ಬಾಲರಾಜ ಇದು ಲೇಟೆಸ್ಟ್ ಫ್ಯಾಷನ್ ಇದನ್ನ ಹಾಕ್ತೀನಿ ಬೇಡ ಅಮ್ಮ ನಮ್ಮ ತಂದೆ ಡ್ರೆಸ್ ಚೆನ್ನಾಗಿದೆ ಏ ತಲಹಟೆ ಈ ಡ್ರೆಸ್ ಅನ್ನು ಆಗಿದೆ ಹಾಕೋ ದಿವಿ ಅಮ್ಮ ತಂದಿರೋ ಬಟ್ಟೆ ಇದಕ್ಕಿಂತ ಚೆನ್ನಾಗಿದೆ ಅದನ್ನೇ ಹಾಕೋ ರಾಜ ಅಪ್ಸರ ನನ್ ಗೆಸ್ಟ್ಗಳ ರಿಸೀವ್ ಮಾಡ್ತಿರ್ತೀನಿ ನಿನ್ ದಿವಿನ ಕರ್ಕೊಂಡ್ ಬಾ ಏಯ್ ತಗೋ ಹಾಕೋ ಅಮ್ಮ ದೊಡ್ಡಮ್ಮ ದೊಡ್ಡಮ್ಮ ನಾನೇ ನಮ್ಮ ಅಲ್ವೇನೋ ಹಾಕೋ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಡಿಯರ್ ಲಿಲಿ ಇನ್ನೊಂದು ದೊಡ್ಡದು ಹ್ಯಾಪಿ ಬರ್ತ್ಡೇ ಟು ಯು
ತಗೊಳ್ಳೋ ರಾಜ. ವೆಲ್ಕಮ್ ದೇಶಪಾಂಡೆ. ಯಾಕೆ ಆಯ್ತು? ಸಾರಿ, ಹೇಗಿದ್ದೀರ ಅಪ್ಸರ? ಫೈನ್. ಅಲ್ವು, ನಾನ್ ರೆಕಮೆಂಡ್ ಮಾಡಿದ್ದು ಅಪ್ಸರ ಕೆಲಸ ಕೊಡು ಅಂತ. ನೀನ್ ನೋಡಿದ್ರೆ ಅವಳೇ ಕೆಲಸ ಕೊಟ್ಬಿಡ್ಲ. ನಿನ್ ಮಗ ನಿನ್ನ ಹಾಗೆ ಮುದ್ದು ಕಣ. ಬಂಗಾರ ಮಾಡಿ ಪ್ರತಿ ನಿಮಿಷ ಹೊಸ ಹರುಷ ಕಂದಾನಿ ತಂದೆಯ ಬರವಾಗಿ ಬಂದೆಯ ಶುಭ ಯೋಗ ತಂದೆಯ ಬದುಕು ಬಂಗಾರ ಮಾಡಿ ಪ್ರತಿ ನಿಮಿಷ ಹೊಸ ಹರುಷ ಕಂದಾನಿ ತಂದೆಯ ಬಂಗಾರ ಮಾಡಿ ಹರುಷ ಕಂದಾನಿ ತಂದೆಯ ಬರವಾಗಿ ಬಂದೆಯ ಶುಭ ಯೋಗ ತಂದೆಯ ಬದುಕು ಬಂಗಾರ ಮಾಡಿ ರವೀಂದ್ರ. ಥ್ಯಾಂಕ್ ಯು. ವೆಲ್ಕಮ್ ದೇಶಪಾಂಡೆ. ಬರ್ಲಾ? ಬರ್ತೇನೆ. ಆಗ್ಲಿ ದೇಶಪಾಂಡೆ. ತಾಯಿ ಕಣ್ಣು, ನಾಯಿ ಕಣ್ಣು, ಮುಂಡೆ ಕಣ್ಣು, ಮಾರಿ ಕಣ್ಣು. ರಾಘವೇಂದ್ರ, ನಮ್ಮ ದೇವಿಗೆ 100 ವರ್ಷ ಆರೋಗ್ಯವಾಗಿ ಬಾಳೋ ಹಾಗೆ ಆಶೀರ್ವಾದ ಮಾಡಪ್ಪ.
ಇದೇ ನನ್ನ ಕೆಟ್ಟ ಅಭ್ಯಾಸ, ಬಾಯಿಗೆ ಬಾಯಿ ಮುಚ್ಕೊಡೋದು. ನಾನು ಎಷ್ಟು ಸಾರಿ ಬೇಡ ಅಂತ ಹೇಳಿಲ್ಲ? ಚಿಚಿ, ಎಲ್ಲ ಕಚಡ ಹ್ಯಾಬಿಟ್ಸ್. ಅಪ್ಸರ, ನೀನ್ ಯಾರ ಹತ್ರ ಏನ್ ಮಾತಾಡ್ತೀನಿ ಅಂತ ಗೊತ್ತಾ? ಬಾರ ಮನೆಗೆ ಹೋಗೋಣ. ಆಗ್ಲೂ ನೀನ್ ಅವಳನ್ನ ಸಪೋರ್ಟ್ ಮಾಡಿದೆ. ದಿವ್ಯ ನನ್ನ ಮಗನಾದ್ರು ಅವನ್ ನಿನಗೂ ಮಗ ಅನ್ನೋದು ಅವಳು ತಿಳ್ಕೊಳ್ಳಿಲ್ಲ. ನೀನ್ ಸಂತೋಷವಾಗಿರ್ಬೇಕು ಅಂತ ಆಸೆ ಪಟ್ಟು ನಾನು ಅವಳ ಮದುವೆ ಆದೆ. ನನ್ನ ನೆಮ್ಮದಿನೂ ಹೋಯ್ತು, ನನ್ನ ನೆಮ್ಮದಿನೂ ಹಾಳಾಯ್ತು. ನೀನ್ ಹ್ಯಾಕ್ ಸಮಾಧಾನ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದೇವಿ, ದೇವಿ ನನ್ನ ದಾದಾ ಬಾರು. ದೇವಿ, ದೇವಿ, ದೇವಿ ಏನಂದ್ರೆ, ನಾನು ಈಗ್ಲೇ ದೇವಿ ನೋಡ್ಬೇಕು ಅಂದ್ರೆ ಹೊಟ್ಟೆಲಿ ಎದೆಲಿ ಏನೋ ಒಂಥರ ಸಂಕಟ. ಪ್ಲೀಸ್ ಒಂದ್ಸಲ ದೇವಿ ನೋಡ್ಕೊಂಡ್ ಬರೋಣ ಅಂದ್ರೆ ಬನ್ನಿ. ಕುಸುಮಾ, ಮಗು ತರ ಆಟ ಮಾಡ್ತಾ ಇದೆಯಲ್ಲ, ನಾಳೆ ಬೆಳಗ್ಗೆ ನೋಡಿದ್ರಾಗಲ್ಲ? ನೀನ್ ನೋಡಿದ್ರೆ ಹೇಗಾಗ್ತಿದ್ಯಾ? ಅಪ್ಸರನು ಬರ್ತಾ ಬರ್ತಾ ಮೊಂಡೆ ಆಗ್ತಿದ್ದಾಳೆ. ನೀನ್ ಮಗನ ಮುಟ್ಟಿದ್ರೆ ಅವಳು ಸಹಿಸ್ತಾ ಇಲ್ಲಮ್ಮ. ಇಲ್ಲ ಅಂದ್ರೆ ನಾನ್ ದೇವನ್ ಮುಟ್ಟಲ್ಲ, ಒಂದೇ ಒಂದ್ಸಲ ಅವನ್ನ ನೋಡಿದ್ರೆ ಸಾಕು. ನಾನ್ ತಂದಿರೋ ಹೊಸ ಬಟ್ಟೆ ಹಾಕಿ ಕಣ್ ತುಂಬಾ ನೋಡ್ಬೇಕು ಅನ್ಸುತ್ತೆ. ಕುಸುಮಾ, ಬೆಳಿಗ್ಗೆ ನಿನಗೆ ಹೇಗಾಗ್ಬೇಕು ಹಾಗೆಲ್ಲ ನೋಡ್ತೀನಿ. ಹೇಳು ಹೇಳಮ್ಮ. ಹೋಗ್ಲಿ, ದಿವ್ಯ ಜೊತೆ ಒಂದ್ಸಲ ಫೋನ್ ನಲ್ಲಿ ಮಾತಾಡ್ತೀನಿ ಅಂದ್ರೆ. ನಾನು ಎಷ್ಟು ಹೇಳಿದ್ರು ಕೇಳಲ್ವಾ? ನಿಂಗೆ ಅರ್ಥ ಆಗಲ್ವಾ? ಇಲ್ಲೋಡು, ಅಲ್ಲಿ ಫೋನ್ ತೆಗೆಯೋದಕ್ಕೆ ಒಬ್ಬ ನರಪಿಳ್ಳೇನೂ ಇರೋದಿಲ್ಲ. ಅವಳು ಹಾಯಾಗಿ ಮಲಗಿರ್ತಾಳೆ, ನಿನ್ ದೇವಿ ಬೆಚ್ಚ ಮಲಗಿರ್ತಾನೆ. ನಿನ್ ನೋವನ್ನ ಅವಳು ಅರ್ಥನೇ ಮಾಡ್ಕೊಂಡಿಲ್ಲ. ಹೇಳು ಹೇಳು ಹೇಳು. ನಾನು ದೇವಿ ರೂಮಲ್ಲೇ ಮಲಗ್ತೀನಿ. ಸರಿ, ಹಾಗೆ ಹೇಳು ಹೇಳು. ನಾನು ಅಪ್ಸರ ಮಾತಾಡ್ತಿರೋದು. ಮತ್ತೆ ನಿನ್ನೆಯಿಂದ ನೀವು ಈ ಕಡೆ ಬರ್ಲೇ ಇಲ್ಲ.
ಬರಕ್ಕಾಗಲ್ಲ. ಸ್ವಲ್ಪ ಸಮಾಧಾನವಾಗಿ ಕೇಳಿ, ಇವತ್ ಸಂಜೆ ಕಸ್ತೂರಿಬಾ ಆಶ್ರಮದ ವಾರ್ಷಿಕೋತ್ಸವಕ್ಕೆ ನಮ್ಮನ್ನು ಕರೆದಿದ್ದಾರೆ. ಅಲ್ಲಿ ನಿಮ್ಮನ್ನು ಪ್ರಿಸೈಡ್ ಮಾಡೋದಕ್ಕೆ ಕೇಳ್ಕೊಂಡಿದ್ದಾರೆ. ನೀವು ನಿನ್ ಮಗ ಹೋಗ್ ಬನ್ನಿ. ಅವ್ರು ನಮ್ಮಿಬ್ರು ಬನ್ನಿ ಅಂತ ಕರೆದಿದ್ದಾರೆ. ಐ ಸೇ ಲುಕ್ ಹಿಯರ್, ನಾನು ಒಬ್ಬರೇ ಹೋದ್ರೆ ಚೆನ್ನಾಗಿರುತ್ತಾ? ಕುಸುಮಾಗ ಮೈಸರಿಲ್ಲ ಬರಲ್ಲ ಅಂದ್ರೆ ಏನಾದರೂ ಮಾಡ್ಕೋ. ಆಶ್ರಮದಲ್ಲಿ ಏನೋ ಫಂಕ್ಷನ್ ಅಂತೆ, ಅವಳು ದೊಡ್ಡಸ್ಗೆ ತೋರಿಸ್ಕೊಳಕ್ಕೆ ನಾನು ಜೊತೆಲಿ ಹೋಗ್ಬೇಕಂತೆ. ಹೋಗ್ ಬನ್ನಿ, ನಿನಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾನೆ ಇದ್ದೀನಿ. ನಿನ್ ಬಗ್ಗೆ ವಿಚಾರಿಸಿಲ್ಲ, ಅವಳದೇ ಅವಳಿಗಾಗೋಯ್ತು. ಅವಳಿಗೇನ್ ತಿಳಿಯುತ್ತೆ ಅಂದ್ರೆ ಯಾವ ದೊಡ್ಡ ಅನುಭವಿಸ್ತೆ. ನೀವು ಅವಳ ಮೇಲೆ ಇರ್ತಿರಲ್ಲ, ಸುಮ್ಮನೆ ಹೋಗ್ ಬನ್ನಿ, ಬೇಜಾರು ಮಾಡ್ಕೊತಾಳೆ. ಅವಳಿಗೆ ಬೇಜಾರು ಅಂತ ಹೋದ್ರೆ ನಿನ್ನ ನೋಡ್ಕೊಳ್ಳೋರು ಯಾರು? ನೀವು ನನ್ನ ಪಕ್ಕದಲ್ಲೇ ಕೂತಿರುವಂತಹದ್ದೇನೂ ಆಗಿಲ್ಲ. ಹೋಗ್ ಬನ್ನಿ. ನಾನು ಹೋಗಲ್ಲ. ಹೋಗ್ ಬನ್ನಿಂದ್ರೆ ಕುಸುಮಾ ಏನ್ ಮಾಡ್ತಾ ಇದ್ಯಾ? ಫೋನ್ ಮಾಡಬೇಡ. ಹಲೋ, ಅವ್ರು ಬರ್ತಾ ಇದಾರಮ್ಮ, ನೀನ್ ರೆಡಿ ಆಗಿರು. ನಡೀರಿ ನಡೀರಿ ಅಂದ್ರೆ ನಡಿ ಹೋಗೋಣ. ನಿಂಗೆ ಹೇಳ್ತಾರದು, ಬೇಗ ಡ್ರೆಸ್ ಮಾಡ್ಕೋ. ನಾನ್ ಬರಲ್ಲ ಅಂತ ಹೇಳಿ ಕಳ್ಸಿದ್ದೀನಿ. ಬರ್ತಾ ಬರ್ತಾ ನಾನ್ ನಿಮಗ್ ಬೇಡವಾದೆ. ನೀವಲ್ಲೇ ಇದ್ರಲ್ಲ, ಕಡೆ ಪಕ್ಷ ಒಂದ್ ಫೋನ್ ಮಾಡಿದ್ರ? ಬೇಡ, ನಾನ್ ಫೋನ್ ಮಾಡಿದ್ರೆ ಕಟ್ ಮಾಡ್ತೀರಾ? ಕಬ್ಬು ತಿಂದು ಸಿಪ್ಪೆ ಬಿಸಾಕೋ ಹಾಗೆ ಬಿಸಾಕ್ಬಿಟ್ರಿ ನನ್ನ. ನಿನ್ನೆ ನೀನ್ ಮಾಡಿದ ಗಲಾಟೆಗೆ ಕುಸುಮ ಹತ್ತು ಹತ್ತು ಅವಳಗ್ ಜ್ವರನೇ ಬಂದಿದೆ. ನಿನ್ನಿಂದ ನನ್ ನೆಮ್ಮದಿನೇ ಹಾಳಾಯ್ತು. ಏನ್ರಿ ಅದು, ಹಾಗೆ ಹೇಳ್ತೀರಾ? ನನ್ನಿಂದ ನನ್ನಿಂದ ಅಂತ ನಾನೇನಂತ ತಪ್ಪು ಮಾಡ್ದೆ? ಮಗು ಬಾಯಿಗೆ ಮುತ್ಕೊಡ್ಬೇಡ ಅಂದ್ರೆ ಹಾಗಂತ ಎಷ್ಟಾರೆ ಹೇಳಿಲ್ಲ? ಅವ್ರ ಪ್ರೀತಿನ ಮಗುಗ್ ಮುತ್ಕೊಡೋದ್ರಲ್ಲ ತೋರ್ಸ್ಕೋಬೇಕೇನೋ. ಒಟ್ನಲ್ಲಿ ಗಂಡ ಹೆಂಡ್ತಿರೋ ನನ್ನ ತಲೆ ಮೇಲೆ ಗೂಬೆ ಕೂರ್ಸೋದ್ರಲ್ಲ ಆಯ್ತು. ಹೊರಳ್ತಾರೆ, ನೀವ್ ಸಿಡ್ಕೊಡ್ತೀರಿ, ಮತ್ತ ಅವ್ರ ಸಮಾಧಾನ ಮಾಡೋ ನಾಟಕ ಆಡ್ತಾರೆ. ತಾನ್ ದೊಡ್ಡ ತ್ಯಾಗಿ ಅಂತ ತೋರಿಸ್ಕೊಳಕ್ಕೆ ಎಲ್ಲ ಬರೀ ನಾಟಕ. ಅವಳು ನೋಡಬೇಕು. ಏನ್ ಮಾವ, ಯಾವಾಗ ಬಂದ್ರಿ? ಏನಮ್ಮ ಚೆನ್ನಾಗಿದೀಯಾ? ಹ್ಞೂ ಮಾವ, ನೆನ್ನೆ ತಾನೆ ಬಂದೆಮ್ಮ. ಅಪ್ಸರ ಹುಷಾರಿಲ್ಲ ಅಂತ ಕಾಗದ ಸಾರಿ ಗಂಗು ಹುಷಾರಿಲ್ಲ ಅಂತ ಕಾಗದ ಬರ್ದಿದ್ಲು, ಅವಳ ಆಸ್ಪತ್ರೆಗೆ ಸೇರಿಸೋಣ ಅಂತ ಬಂದೆ ಬಾ. ಏನಮ್ಮ ಏನಾಗಿದೆ? ಮೈ ಕೈ ಎಲ್ಲ ನೋವು, ತುಂಬಾ ಸುಸ್ತಾಗಿದೆ. ವಯಸ್ಸಾಯ್ತಲ್ಲಮ್ಮ. ಈ ಕಡೆಗೆಲ್ಲ ಹೊರಟ್ರಿ? ಆಸ್ಪತ್ರೆಗೆ. ರತಿಗೂ ಜ್ವರ ಬಂದಿದೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ, ಬರ್ಲ? ಈ ಸ್ಥಿತಿ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತಮ್ಮ. ದೇವ್ರು ನನ್ಗೆ ಯಾವ ನಮಸ್ಕಾರ. ನಮಸ್ಕಾರ. ಇದೇನು ಉರಿದ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ? ಏನಿಲ್ಲ, ಹೀಗೆ.
ಗುಲಾಬ್ ಜಿ, ಸವದತ್ತಿಂದ ಯಾವಾಗ ಬಂದ್ರಿ? ನಿನ್ನೆ ಸಂಜೆ ಬಂದೆ. ಓ ಅಮ್ಮ, ಇತ್ತೀಚೆಗೆ ನೀವು ಮನೆ ಕಡೆನೇ ಬರ್ತಾ ಇಲ್ಲ. ನನ್ನ ಆರೋಗ್ಯ ಸರಿಯಾಗಿಲ್ಲ, ಈಗಲೂ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಿದ್ದಿರಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಬೇಡ ಬೇಡ, ಸ್ವಲ್ಪ ದೂರ ತಾನೇ, ತಮ್ಗೆ ಯಾಕೆ ತೊಂದರೆ? ಇದ್ರಲ್ಲಿ ತೊಂದರೆ ಏನು? ಹೌದು ಅಪ್ಸರ್ ಈ ಕಡೆ ಹೋದಲ್ಲ, ನಿಮ್ಮ ನೋಡ್ಲಿಲ್ವಾ? ಸಿಕ್ಕಿದ್ಲು, ಬೆಕ್ಕೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಅವಳು ಇನ್ನೂ ಕಲಿಯೋದು ಬಹಳ ಇದೆ, ಬನ್ನಿ. ಬೇಡಿಪ್ಪ ಬೇಡಿ, ಬನ್ನಿ. ಸುಮ್ಮನೆ ಯಾಕೆ ತೊಂದರೆ? ತೊಂದರೆ ಇಲ್ಲ, ಬನ್ನಿ ಬನ್ನಿ ಮಾ. ನೀನ್ ಮಾಡೋ ತಪ್ಪು ನಿಂಗೆ ಗೊತ್ತಾಗಲ್ಲ ಅಲ್ಲ, ವಯಸ್ಸಾದವರು ಮೈ ಬೇರೆ ಹುಷಾರಿಲ್ಲ, ಬಿಸ್ಲಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ, ಅಂಥವ್ರನ್ನ ಕಾರ್ನಲ್ಲಿ ಡ್ರಾಪ್ ಮಾಡ್ಬೇಕು ಅಂತ ನಿಂಗೆ ಗೊತ್ತಾಗಲಿಲ್ಲ? ನಿನ್ ಬೆಕ್ಕೆ ಇಂಪಾರ್ಟೆಂಟ್ ಆಗೋಯ್ತಾ? ಬಿಡ್ರಿ ಅದ್ಯಾಮ ತಪ್ಪು, ನಿನ್ ರಿಪೇರಿ ಮಾಡೋದು ಬಂದೆ, ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋದು ಬಂದೆ. ನಿನ್ಗೆ ಯಾವಾಗ್ಲೂ ನನ್ ತಪ್ಪ ಕಂಡು ಹಿಡಿಯೋದೇ ಕೆಲ್ಸ. ನನ್ನ ನಾಯಿವರೆಗೂ ಹೋಲ್ಸಿದ್ರೆ ಹೌದ್ರಿ, ಹೌದು ನಿಮ್ ಕೆಲ್ಸ ಆಯ್ತಲ್ಲ, ನಿಮಗ್ ಬೇಕಾಗಿದ್ದು ಮಗು ಅದ್ ಸಿಕ್ತಲ್ಲ. ನನ್ಗೆ ಯಾರು ಗತಿ ಇಲ್ಲ ಅಂತ ನಿಮಗ್ ಗೊತ್ತ್ರಿ, ಚೆನ್ನಾಗ್ ಗೊತ್ತು. ಅದಕ್ಕೆ ನಿಮ್ ಇಷ್ಟ ಬಂದಾಗ ಮಾತಾಡ್ತೀರ. ನೆಕ್ಲೆಸ್ ಎಷ್ಟು ಚೆನ್ನಾಗಿದೆ, ನಿನ್ ಕೈಯಿಂದ ಹಾಕಿ. ಎಷ್ಟು ಕೊಟ್ಟೆ ಇದಕ್ಕೆ? ಎಷ್ಟೋ ಕೊಟ್ಟೆ, ಚೆನ್ನಾಗಿದೆಯಾ? ಬಹಳ ಚೆನ್ನಾಗಿದೆ. ಏಯ್, ಇದೇನು ಗಾಯ? ಗಾಯನ? ಎಲ್ಲಿ? ಕಿವಿ ಹಿಂದೆ ಏನೋ ಇರ್ಬೇಕು. ಹೇಗಿದೆ? ಬಹಳ ಚೆನ್ನಾಗಿದೆ. ಎಷ್ಟು ಒಳ್ಳೆಯವರು ನೀವು. ಅಕ್ಕನ್ಗೆ ಹೇಳ್ಬಿಟ್ಟು ಅವನ ಕಳಿಸ್ಕೊಡಿ, ಮರಿಬೇಡಿ. ಸರಿ, ಈ ಹಾಳದ ಬೆಕ್ಕನ್ ಸಾಕ್ಬಿಡಾದ್ರೆ ನಿಂಗೆ ಗೊತ್ತಾಗಲ್ಲ, ಒಳ್ಳೆ ಕೆಲಸಕ್ಕೆ ಹೋದಾಗ ಅಡ್ಡ ಬರುತ್ತೆ. ತೆಗೆದು ಬಿಸ ಕಾಸಿಗೆ. ನಟರಾಜ, ನಟರಾಜ ಬಾಯ್ ಅಮ್ಮ. ಅವ್ರ ಎದ್ರೆ ಬೆಟ್ ಬಿಡ್ಬೇಡ ಅಂತ ನಿನ್ಗೆ ಸರಿ ಹೇಳಿಲ್ಲ, ನೀನ್ ಮಾಡೋ ತಪ್ಪ ನಾನ್ ಬಯಸ್ಕೋಬೇಕು. ರತಿ ರತಿ, ಬೆಕ್ಕಡ್ಡವ್ರು ನಾನೇನ್ ಮಾಡಕ್ಕಾಗ್ತ ಅಲ್ಲ, ಇಂಥ ಮೂಢ ನಂಬಿಕೆಗಳೇ ಜಾಸ್ತಿ ನಮ್ ದೇಶದೊಳಗ. ಅಯ್ಯೋ ಗಂಡ ಕರ್ಸಿದ್ದು, ನಡೆ ನಡೆ. ನಿಮ್ ಗೊತ್ತಿಲ್ಲ ಕಣವ, ಆ ನಟರಾಜ ಆ ಕಡೆ ಪಾಟಿ ಕಣವ, ನಮ್ಮನ್ ಬಯಸೋದೇ ಅವನ ಉದ್ದೇಶ, ದೊಡ್ಡ ಮುತ್ತವ ದೊಡ್ಡತನ ತೋರಿಸ್ಕೊಳ್ಳೋದೇ ಅವನ್ ಕೆಲ್ಸ. ನನಗ್ ಚೆನ್ನಾಗ್ ಗೊತ್ತಿದೆ, ಅದಕ್ಕೆ ಅವ್ನ ಅಲ್ಲಿಗೆ ಹೋಗೋಕೆ ಬಿಡಲ್ಲ. ಹೋಗೋದಕ್ಕವ ಅಲ್ಲಿಗೆ, ಇಲ್ಲೇ ತಲೆ ಹೊಡ್ತಾನೆ. ರತಿ ಬಿಡಿದಕ್ಕೆ ಅಯ್ಯರ ಮುಂದೆ ಅವನಿಗ್ ಸರಿಯಾಗ್ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರು. ದೀನ್ರವ ದಿನಮಿಲ್ ಗಾಯ ಎಲ್ಲೇ? ಇಲ್ಲೇ ಕಣ್ರವ ಇಲ್ಲೇ, ಮುಟ್ ತೋರ್ಸು. ತೋರಿಸ್ತಾನೇ ಇದೀನಲ್ಲವ. ಮುಟ್ತಾ ಇದೀಯಾ? ಜೋರಾಗದ್ಮು ಅದಂತ ಇದೀನವ. ಎಲ್ಲಿ ಮುಟ್ತಾ ಇದೀಯ ಅನ್ನೋದೇ ಗೊತ್ತಾಗ್ತಿಲ್ಲ. ಸರಿ ಸರಿ, ಟವಲ್ ಕೊಡು. ಸರಿಯವ, ಹೀಗಾಗಿ ಎಷ್ಟು ದಿವಸ ಆಯ್ತು? ನನಗ್ ಗೊತ್ತೇ ಇರ್ಲಿಲ್ಲ ಡಾಕ್ಟ್ರೆ, ರಾತ್ರಿ ನಮ್ಮ ಯಜಮಾನ್ರು ನೋಡಿ ಹೇಳ್ದಾಗ್ಲೇನೆ ಗೊತ್ತಾಗಿದ್ದು. ಇಲ್ಲೂ ಆಗಿದೆ ಅಂತೆ. ಹೋಗ್ತಿದ್ಯಾ? ಎಲ್ಲಿ ಡಾಕ್ಟ್ರೆ, ನೀವ್ ಎಲ್ಲಿ ಮುಟ್ತಾ ಇದ್ದೀರಾ? ಇಲ್ಲಿ. ಗೊತ್ತಾಗುತ್ತೆ. ಇಲ್ಲಿ ಎಲ್ಲಿ ಡಾಕ್ಟ್ರೆ? ನೀವು ಟಚ್ಚೇ ಮಾಡ್ತಿಲ್ಲ. ಅಂತದೇನು ಆಗಿಲ್ಲ, ಯಾವ್ದಕ್ಕೂ ಒಂದ್ಸರಿ
ಸ್ಕಿನ್ ಸ್ಪೆಷಲಿಸ್ಟ್ ತೋರಿಸೋದು ಒಳ್ಳೇದು. ಅಂದ ಹಾಗೆ ಮಿಸ್ ರವೀಂದ್ರ ಡಾಕ್ಟರ್ ಚಂದ್ರಕಾಂತ ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಅವರ ಹತ್ರ ಚೆಕಪ್ ಮಾಡಿಸ್ಬಿಡೋಣ. ಅಯ್ಯೋ ಅದೆಲ್ಲ ಯಾಕೆ ಡಾಕ್ಟ್ರೆ, ನೀವೇ ಒಂದು ಅಪಾಯಿಂಟ್ಮೆಂಟ್ ಕೊಡಿ. ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಸರಿ ಡಾಕ್ಟ್ರೆ, ನೀವೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ. ಜಸ್ಟ್ ಎ ಮಿನಿಟ್. ಹಲೋ ಡಾಕ್ಟರ್ ಚಂದ್ರಕಾಂತ್, ಪಟೇಲ್ ಹಿಯರ್. ಏನೂ ಇಲ್ಲ, ನಮ್ಮ ನೈಬರ್ ಒಬ್ಬರನ್ನ ನಿಮ್ಮ ಹತ್ರ ಚೆಕಪ್ಗೋಸ್ಕರ ಕರ್ಕೊಂಬರ್ಬೇಕಾಗಿತ್ತು. ಎಷ್ಟೊತ್ತಿಗೆ ಕರ್ಕೊಂಬರಲಿ? 4:30ಗಾ? ಓಕೆ. ಮಿಸಸ್ ರವೀಂದ್ರ, ಸಂಜೆ 4:00ವರೆಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ, ರೆಡಿಯಾಗಿರಿ. ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟರ್ ಪಟೇಲ್, ನೀವು ಹೇಳಿದ್ ಸರಿ, ಶಿ ಇಸ್ ಅಟ್ಯಾಕ್ಡ್ ಬೈ ಹ್ಯಾಂಡ್ಸನ್. ಏನ್ ಡಾಕ್ಟ್ರೆ, ನನಗೇನಾಗಿದೆ? ಈಗಿನ ಕಾಲದಲ್ಲಿ ಯಾವ ಕಾಲ ಆದರೂ ವಾಸಿ ಆಗುತ್ತೆ, ಈವನ್ ಎರ್ಲಿ ಸ್ಟೇಜ್ ಕ್ಯಾನ್ಸರ್ ಕೂಡ ವಾಸಿ ಆಗುತ್ತೆ. ಅಂದ್ರೆ ನನಗೆ ಕ್ಯಾನ್ಸರ್? ನಿಮಗೆ ಕ್ಯಾನ್ಸರ್ ಅಲ್ಲ, ಕುಷ್ಠ. ನಾನಿದ್ದೀನಿ, ಡಾಕ್ಟರ್ ಇದ್ದಾರೆ, ನಿಮ್ಗೇನೂ ಆಗಿಲ್ಲ. ನನಗೆ ನಿಜವಾಗ್ಲೂ ಕುಷ್ಠನ ಡಾಕ್ಟ್ರೆ? ಡೋಂಟ್ ವರಿ, ನಾನು ಕೆಲವು ಮಾತ್ರೆ ಬರ್ಕೊಡ್ತೇನೆ, ರೆಗ್ಯುಲರ್ ಆಗಿ ತೆಗೆದುಕೊಳ್ಳಿ. ನೀವು 15 ದಿವಸ ಬಿಟ್ಟು ಮತ್ತೆ ಬನ್ನಿ. ಇಲ್ಲಮ್ಮ, ಖಂಡಿತ ಯಾರತ್ರನೂ ಹೇಳಲ್ಲ. ಯಾಕಮ್ಮ ಬಾಗ್ಲು ಓಪನ್ ಆಗ್ತಾ ಇಲ್ವಾ? ಅಪ್ಸರ, ನನ್ನ ಅದೃಷ್ಟದ ಬಾಗ್ಲು ಮುಚ್ಚಿ ಹೋಗ್ತಾ ಇದೆ ಅಂತ ಈ ಬೀಗನು ಗೇಲಿ ಮಾಡ್ತಾ ಇದೆ ಡಾಕ್ಟ್ರೆ. ಆತ್ಮವಿಶ್ವಾಸ ಕಳ್ಕೊಬೇಡಿ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ನೋಡಮ್ಮ, ನಿಮಗೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ನೀವು ಯಾವ್ದಾದ್ರೂ ಕುಷ್ಠರೋಗದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ಡಾಕ್ಟ್ರಿ, ಎಷ್ಟಾದ್ರೂ ಖರ್ಚಾಗ್ಲಿ, ದಯವಿಟ್ಟು ನನಗೆ ನೀವೇ ವಾಸಿ ಮಾಡಿ. ಇಲ್ಲಮ್ಮ. ಸರಿ ಸರ್, ಆದ್ರೆ ಇದೇ ಊರಿನಲ್ಲಿ ಆಸ್ಪತ್ರೆಯಲ್ಲಿ ಸೇರ್ಕೊಳಕ್ಕೆ ನನಗೆ ಸಾಧ್ಯ ಇಲ್ಲ, ನನ್ನದೇ ಆದ ಕೆಲವು ತೊಂದರೆಗಳಿದೆ. ಏನ್ ಸರ್?
ಹುಬ್ಳಿ ಬೆಳಗಾಂ ಕಡೆ ಈ ರೋಗವಾಸಿ ಮಾಡೋ ಆಸ್ಪತ್ರೆಗಳಿಲ್ವಾ? ಇದೆ. ಡಾಕ್ಟರ್ ಗುರುದತ್ ಅಂತ ನನ್ನ ಫ್ರೆಂಡ್ ಒಬ್ರು ಹುಬ್ಳಿಯಲ್ಲಿ ನರ್ಸಿಂಗ್ ಹೋಮ್ ಇಟ್ಕೊಂಡಿದ್ದಾರೆ. ನಾನು ನಿಮ್ಗೊಂದು ಲೆಟರ್ ಬರ್ಕೊಡ್ತೀನಿ, ಬೇಕಾದ್ರೆ ನೀವು ಅಲ್ಲಿ ಹೋಗಿ ಅಡ್ಮಿಟ್ ಆಗ್ಬಹುದು. ಇದೇನಿವ್ ನೀನೇ ಬೂತ್ ಪಾಲಿಶ್ ಮಾಡ್ತಾ ಇದೀಯ? ಮಾಡ್ಬೇಕು ಅನ್ನಿಸ್ತು. ಯಾಕೊಂತರ ಇದೆಯಾ, ಹುಷಾರಿಲ್ವಾ? ಇಲ್ಲಪ್ಪ, ಹುಷಾರಾಗೇ ಇದ್ದೀನಿ. ಅಪ್ಸರ, ಎಂಟು ದಿವಸದಿಂದ ನಿನ್ನ ಮುಖದಲ್ಲಿ ಗೆಲುವೇ ಇಲ್ಲ, ಏನೋ ಕೊರಗ್ತಾ ಇದೆಯಾ? ಏನ್ ಸಮಾಚಾರ? ಕೊರಗಚ್ಕೊಳ್ಳೋದು ಯಾವ್ದೋ ಕೊರತೆ ಆಗಿದೆ ನನಗೆ. ನೀವು ದೇವಿ ಅಕ್ಕ ನನ್ನನ್ನು ಕೊರಗೋಗ್ ಬಿಡ್ತೀರಾ? ಇದೇ ಕಾಫಿ ತರ್ತೀನಿ. ಓ ಬನ್ನಿ ಗುಲಾಬ್ಜಿ, ನಮಸ್ಕಾರ. ಇದೇನು ಅಲ್ಲಿ ನಿಂತಿದ್ದೀರಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಅಪ್ಸರ, ಯಾರು ಬಂದ್ಯಾರು ನೋಡು. ನನಗೆ ನಿಮ್ಮ ಮಗು ಕಾಣ್ತಾನೆ ಇಲ್ಲ. ದೊಡ್ಡ ಮುಂಜೆ ತಲಿದಾನೆ. ಹಾ ಹಾ ಮಾವ, ಯಾವಾಗ ಬಂದ್ರಿ? ತಗೊಳ್ಳಿ, ಮೊದಲು ಅವರು ಕೊಡು. ಮಾವ ಕಾಫಿ. ಹೇಳಿ, ನಿಮಗೂ ಕಾಫಿ ತರ್ತೀನಿ. ಏನ್ ಬಹಳ ಯೋಚನೆ ಮಾಡ್ತಿರೋಗಿದೆ? ಏನಿಲ್ಲ, ನಮ್ ಗಂಗು ಹುಷಾರಿಲ್ಲ, ಅಪ್ಸರ್ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದಾಳೆ. ತಾವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದ್ ಎರಡು ದಿನ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ. ತಗೊಳ್ಳಿ. ಎಲ್ಲಿ ಕರ್ಕೊಂಡು ಹೋಗೋದು ಮಾವ? ನಿಮ್ಮ ಅಮ್ಮನಿಗೆ ಮೈ ಹುಷಾರಿಲ್ಲಂತೆ, ನಿನ್ ಸೌದತ್ತಿ ಕರ್ಕೊಂಡು ಹೋಗಿ ಬಂದ್ಯಾರ. ಒಂದ್ ಎರಡ್ ದಿವಸ ಮಟ್ಟಿ ಬಂದು ಹೋಗಮ್ಮ. ಅಮ್ಮಗ್ ಹುಷಾರಿಲ್ವಾ? ನಾನು ಹೋಗಿ ಅಮ್ಮನ್ ನೋಡ್ಕೊಂಡು ಬರ್ಲಾ? ಖಂಡಿತ ಹೋಗಪ್ಪ, ಬರ್ತಾಳೆ. ಕರ್ಕೊಂಡೋಗಿ, ಏನ ಬರ್ತೀನಿ. ಸರಿ, ಇವತ್ತು ಸಂಜೆ ಟ್ರೈನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾನೇ ಸಂಜೆ ಬಂದು ಡ್ರಾಪ್ ಮಾಡ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಬರ್ಲಾ? ಯಾಕಪ್ಪ ಯಾಕಮ್ಮ ಅಜ್ಜಿ, ಸಮಾಧಾನ ಮಾಡ್ಕೋತಾಯ. ನಿನ್ ಪತ್ರ ತಲುಪಿ ಎಲ್ಲ ಅರ್ಥ ಆಯ್ತು. ಸಮಾಧಾನ ಮಾವ, ದರಿದ್ರ ರೋಗದಿಂದ ನನ್ ರೂಪ ಹಾಳಾಗಿ ಎಲ್ಲರ ಹತ್ರನು ಚೇಟು ಅನ್ನಿಸ್ಕೊಂಡು ಬಾಳೋದಕ್ಕಿಂತ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನನಗ್ ಮನ್ಸಾಗ್ತಾ ಇದೆ ಮಾವ. ಆದ್ರೆ ನನ್ ದೇವಿ ನನ್ನ ಕುಷ್ಠರೋಗಿ ಮಗ, ಕುಷ್ಠರೋಗಿ ಮಗ ಅಂತ ಎಲ್ಲಿ ಸಮಾಜ ದೂರ ನೂಕುತ್ತೋ, ಆಹಾ ನನ್ನ ಬಾಳ್ಗೆ ಎಲ್ಲ ಬಲಿಯಾಗ್ತಾನೋ ಅಂತ ಒಂದೇ ಒಂದು ಆತಂಕ ನನ್ನನ್ನು ಕಾಡ್ತಾ ಇದೆ ಮಾವ. ನಾನು ಈ ರೋಗದಿಂದ ಮುಕ್ತಳಾಗಿ ಬಾಳ್ಬೇಕು ಮಾವ, ಬಾಳ್ಬೇಕು. ನಿಮ್ಮ ನಂಗಾಚ ಬೇಡ್ಕೊಳ್ತೀನಿ, ನನಗ್ ಸಹಾಯ ಮಾಡಿ ಮಾವ, ನನಗ್ ಸಹಾಯ ಮಾಡಿ, ನನಗ್ ಸಹಾಯ ಮಾಡಿ ಮಾವ. ಏನಮ್ಮ ಇಷ್ಟೊಂದು ಕೇಳ್ಕೋಬೇಕೆ? ನಾನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಧೈರ್ಯ ತರ್ಕು, ಧೈರ್ಯ ತರ್ಕು. ನಂಜಪ್ಪನ ಕಾಯಿಲೆ ಗುಣವಾಗಿದೆ, ಇವತ್ತು ಡಿಸ್ಚಾರ್ಜ್ ಮಾಡೋಣ. ಪಾಪ ಬರುವ ಮನೆ ಹೋಗ್ಲಿ. ನಮಸ್ಕಾರ, ಕೂತ್ಕೊಳ್ಳಿ. ಸಿಸ್ಟರ್, ಆ ಶಿವಮೂರ್ತಿ ಹೇಳಿ ನಂಜಪ್ಪನಿಗೆ ಒಂದು 200 ರೂಪಾಯಿ ಕೊಟ್ಟು ಕಳಿಸಿ. ಯಾವ ಕಾಲೇಜಿನಲ್ಲಿ ಓದ್ತಿದ್ದೀರಿ? ಡೊನೇಷನ್ ಕೇಳಕ್ ಬಂದ್ರ? ಓ, ಐ ಥಿಂಕ್ ಡಾಕ್ಟರ್ ಚಂದ್ರಕಾಂತ್ ಇಸ್ ಮ್ಯಾಡ್. ನೀವೇನು ಯೋಚನೆ ಮಾಡಬೇಡಿ, ನೀವು ಬಂದಿರೋದು ಡಾಕ್ಟರ್ ಗುರುದತ್ ಹತ್ರ. 15 ದಿವಸದಲ್ಲಿ ವಾಸಿ ಮಾಡಿಬಿಡ್ತೀನಿ. ಕುಷ್ಠರೋಗ ನನ್ನ ಕಂಡ್ರೆ ಸದ್ದಿಲ್ಲದೆ ಓಡ್ ಹೋಗುತ್ತೆ, ಆದ್ರೆ ನೀವು ಮಾತ್ರ ಓಡ್ ಹೋಗ್ಬಾರ್ದು. 15 ದಿವಸ ಇಲ್ಲೇ ಇರ್ಬೇಕಾಗುತ್ತೆ. ದಟ್ಸ್ ಗುಡ್. ಶಾಂತನಾ, ನಿಮ್ಮ ಹೆಸರು? ಅಪ್ಸರ. ಸ್ವೀಟ್ ನೇಮ್? ಗುಡ್.
ನೀವು ಸ್ಪೆಷಲ್ ವಾರ್ಡ್ನಲ್ಲಿ ಇರ್ತೀರೋ ಜನರಲ್ ವಾರ್ಡ್ನಲ್ಲಿ ಇರ್ತೀರೋ? ಸ್ಪೆಷಲ್ ವಾರ್ಡ್. ಶಾಂತಲಾ, ಇವನ್ ಕರ್ಕೊಂಡು ಹೋಗಿ ಸ್ಪೆಷಲ್ ವಾರ್ಡ್ ಅಡ್ಮಿಟ್ ಮಾಡ್ಕೊಳ್ಳಿ. ಸರಿ ಸರ್. ಬ್ಲಡ್ ಟೆಸ್ಟ್ ಕಳ್ಸ್ಕೊಡಿ, ಹೋಗಿ ಬನ್ನಿ ಮೇಡಮ್. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನೀ ಯಾವುದಕ್ಕೂ ಯೋಚನೆ ಮಾಡಬೇಡ, ನಾನು ಆಗಾಗ ಬರ್ತಿರ್ತೇನಮ್ಮ. ನೀವಿರ್ಬೇಕಾದ್ರೆ ನನಗೆ ಏನೇ ಯೋಚನೆ ಇಲ್ಲ ಮಾವ. ಸರಿ ಬರ್ತೇನಮ್ಮ, ಮುಂದಿನ ಸತಿ ಬರ್ಬೇಕಾದ್ರೆ ಗಂಗೂನ್ ಕರ್ಕೊಂಡು ಬರ್ತೀರಿ. ಸರಿ ಮಾವ. ನೀನು ಯಾವುದನ್ನು ತಲೆ ಹಚ್ಕೋಬೇಡ. ಇಲ್ಲ ಮಾವ. ಹಾಗಾದ್ರೆ ಅಪ್ಸರ ನನ್ನ ಜೊತೆ ಸೌದತ್ತಿ ಬಂದ್ಬಿಡಮ್ಮ. ಬರ್ತೀನಿ ಮಾವ, ಆದ್ರೆ ಹೀಗಲ್ಲ. ಹೇಗ್ ಬರ್ತೀನಿ ಗೊತ್ತಾ? ನೀವು ನೋಡ್ತಾ ನೋಡ್ತಾ ದಂಗ ಹೊಡಿಬೇಕು. ಯಾಕೆ ಅಳ್ತಾ ಇದ್ದೀರಿ? ಇಲ್ಲ ಸರ್, ಅಳ್ತಾ ಇಲ್ಲ. ಮತ್ತೆ ಯಾಕೆ ಹೇಗಿದ್ದೀರಿ? ಈಗ ನಾವೆಲ್ಲ ನಿಮ್ ಜೊತೆಗಿಲ್ವೇ ನೋಡಿ. ಒಂಟಿಯಾಗಿದ್ರೆ ಇಲ್ಲದ ಯೋಚನೆಗಳು ಬರುತ್ತೆ. ನಿಮಗೆ ಈಗ ವ್ಯಾಯಾಮದ ಅವಶ್ಯಕತೆ ಇದೆ. ನಿಮಗೆ ಬೇಜಾರಾದಾಗೆಲ್ಲ ನಮ್ಮ ಹಾಸ್ಪಿಟಲ್ ಗಾರ್ಡನ್ ಅಲ್ಲಿ ವಾಕ್ ಮಾಡಿ, ಮೈಂಡ್ ಫ್ರೆಶ್ ಆಗುತ್ತೆ. ಸರಿ ಸರ್. ಹಾ ನೋಡಿ, ಈ ಮಾತ್ರೆ ಊಟ ಆದ್ಮೇಲೆ ಪ್ರತಿದಿನ ಒಂದೊಂದು ತಗೋಬೇಕು. ಬೈ ದ ಬೈ, ನಿಮ್ದು ಊಟ ಆಯ್ತಾ? ಇಲ್ಲ ಸರ್. ಶಾಂತಲಾ, ಇವ್ರಿಗೆ ಊಟದ ವ್ಯವಸ್ಥೆ ಮಾಡಿ. ಸರಿ ಸರ್. ಆ ಸಂಜೆ ಬಂದು ನೋಡ್ಕೊಂಡು ಹೋಗ್ತೀನಿ. ಹೊರಗಡೆ ನೋಡ್ತಾ ನಿಂತಿದ್ದೆ. ಅದ್ ಬಿಟ್ಟು ಬೇರೆ ಏನಿದೆ ಮಾವ ಇಲ್ಲಿ ಮಾಡೋಕೆ? ನೀವು ಬಂದಿದ್ದು ನಂಗೆ ತುಂಬಾ ಸಂತೋಷ ಆಯ್ತಮ್ಮ. ಅಪ್ಸರ, ನಿಮ್ ಗಂಡನಿಂದ ಕಾಗದ ಬಂದಿದಮ್ಮ. ಅಪ್ಸರ, ಈ ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬಂದ್ವು. ಅವ್ರು ಹೇಳಿದ್ರು ರೋಗ ವಾಸಿ ಆಗ್ತಾ ಇದೆ, ಏನು ಚಿಂತೆ ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತಂದ್ರು. ಸರ, ಊಟ ಮಾಡಮ್ಮ. ಇಲ್ಲಿರೋ ನೋಡು, ನಾನ್ ಡಾಕ್ಟರ್ ಹೇಳ್ತೀನಿ. ಊಟ ಮಾಡ್ಬೇಡ ನೋಡು. ಬಿಟ್ಬಿಡಿ ನನ್ನ, ಬಿಟ್ಬಿಡಿ. ಏನಾಗಿದೆ ನಿನಗೆ? ಯಾರು ಸತ್ರು ಅಂತ ನೀನು ಸಾಯ್ತೇನೆ ಅಂತ ತಿಳ್ಕೊಂಡು ತಪ್ಪು ಕಣಮ್ಮ. ಊಟ ಮಾಡ್ತಾಯಿ? ಊಟ ಬೇಡ. ಹಾಗಂದ್ರೆ ಹತ್ರ ಊಟ ಬೇಡಮ್ಮ. ಸತ್ತಿರೋದ ಬೇರೆ ಯಾರು ಅಲ್ಲಮ್ಮವ, ನಾನು ಅಂತದೇ ಒಂದು ಕಷ್ಟವಾಗಿ ಮಾವ. ನೀವು ಹೇಳ್ತಿರೋದೆಲ್ಲ ಸುಳ್ಳು, ಈ ಆಸ್ಪತ್ರೆ ಸುಳ್ಳು, ಈ ಡಾಕ್ಟರ್ ಸುಳ್ಳು. ನಾನ್ ಸಾಯ್ತೀನಿ ಮಾವ, ನಾನ್ ಸಾಯ್ತೀನಿ. ಸಾಯಕ್ ಮುಂಚೆ ಒಂದೇ ಒಂದ್ಸಲ ನನ್ನ ದೇವಿ ನೋಡ್ಬೇಕು ಮಾವ, ಪ್ಲೀಸ್. ಅವನ್ನ ಕರ್ಕೊಂಡು ಬನ್ನಿ ಮಾವ. ನೀವು ನನಗೆ ಹೇಳು, ಇಲ್ಲಿ ನಾನು ಡಾಕ್ಟರ್, ಎಲ್ರು ನಾನ್ ಹೇಳ್ದಾಗೆ ಕೇಳ್ಬೇಕು. ಡ್ಯೂಟಿ ಕಳಿಸಿಲ್ಲ ನಿಮ್ಗೆ, ಒಂದ್ ಸಲ ಕೆಲಸ ಸರಿ ಮಾಡ್ತಾ ಇಲ್ಲ. ಒಬ್ರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಶಾಂತಲಾ, ಡಾಕ್ಟರ್ ನಿರಂಜನ್ಗೆ ಲೆಕ್ಚರ್ ಮಾಡಿ ಬರ್ಕಡೆ. ಆಯ್ತು ಸರ್. ಬರ್ತಾ ಬರ್ತಾ ರಾಯರ ಕುದುರೆ ಕತ್ತೆ ಆಯ್ತು ಅಂತ ಎಷ್ಟ್ ಸಾರಿ ಹೇಳೋದು? ಒಂದ್ಸಾರಿ ಹೇಳಿದ ತಕ್ಷಣ ತಿಳ್ಕೋಬೇಕು. ನೋ ನೋ ಅಪ್ಸರ, ಡೋಂಟ್ ವರಿ.
ನಾನಿರುವಾಗ ನಿನಗೆ ಹಾಕಿದ್ರಕ್ಕೆ ನೋಡು, ಅದನ್ನೇ ಮನಸ್ಸು ಹಚ್ಕೊಂಡು ಯೋಚನೆ ಮಾಡಬೇಡ. ನಿನಗೆ ಬೇಜಾರಾದ್ರೆ ಕತೆ ಪುಸ್ತಕಬಹುದು, ನಾನೇ ತಂದು ಕೊಡ್ತೀನಿ. ತಾರೀಕ್ 22 ಇವತ್ತಿಂದ 3 ತಿಂಗಳಿಗೆ ಸರಿಯಾಗಿ ಅಂದ್ರೆ ಇದೇ 22ನೇ ತಾರೀಕಿಗೆ ನೀನು ಹೇಗಾಗಿರ್ತೀಯ ಗೊತ್ತಾ? ನಿನ್ನ ರಕ್ತದಲ್ಲಿರುವ ರೋಗಾಣುಗಳು ಉಲ್ಬಣಗೊಂಡಿವೆ. ಇದು ಪರಮಾವಧಿ ಸ್ಥಿತಿ. ಈಗ ನಾನು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಅಲ್ಲಿ ಅವು ಶಕ್ತಿಹೀನವಾಗಿ ಹೋಗುತ್ತವೆ. ಇದು ರೋಗ ಗುಣವಾಗುವ ಸೂಚನೆ. ಇನ್ನು ಮುಂದೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೀತಮ್ಮ ಯಾಕೆ ಸತ್ತು ಹೋದ್ಲು? ನೋಡು, ನಾವು ಕೊಡೋ ಔಷಧಿ ಪೂರ್ಣವಾಗಿ ಪರಿಣಾಮ ಬೀರಬೇಕಾದ್ರೆ ರೋಗಿ ಮನಸ್ಥಿತಿನೂ ಮುಖ್ಯ. ರೋಗಿಗೆ ಆ ಔಷಧಿಯಿಂದ ತನಗೆ ಗುಣ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು. ಸೀತಮ್ಮನಿಗೆ ತಾನು ಬದುಕ್ತೀನಿ ಅನ್ನೋ ಆಸೆ ಇರಲಿಲ್ಲ. ತಾನು ತಗೊಳ್ಳೋ ಔಷಧಿಗಳ ಮೇಲೆ ನಂಬಿಕೆ ಇರಲಿಲ್ಲ. ಜೊತೆಗೆ ಯಾವುದೋ ಕಾಟ ಅನ್ನೋ ಭ್ರಮೆ ಆವರಿಸಿತ್ತು. ಆಕೆಯಲ್ಲಿ ಬರೋ ಹೊತ್ತಿಗೆ ಪರಿಸ್ಥಿತಿನ ಕೈಮೀರಿ ಹೋಗಿತ್ತು. ಒಟ್ಟಿನಲ್ಲಿ ರೋಗಿ ತನಗೆ ಗುಣ ಆಗುತ್ತೆ ಅನ್ನೋ ಭರವಸೆಯಿಂದ ಡಾಕ್ಟರ್ ಜೊತೆ ಸಹಕರಿಸಬೇಕು. ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು. ಆಗಲೇ ನಾವು ಪಟ್ಟ ಶ್ರಮಕ್ಕೆ ಸಾರ್ಥಕ. ಡಾಕ್ಟ್ರೆ, ನನಗೆ ಇದರಿಂದ ಯಾವತ್ತು ಬಿಡುಗಡೆ? ದಯವಿಟ್ಟು ಆ ಕ್ಯಾಲೆಂಡರ್ ತೋರಿಸ್ಬೇಡಿ. ಇದು ಒಂದಿನ ಗುಣವಾಗೋ ರೋಗ ಅಲ್ಲ, ಕೊನೆ ಪಕ್ಷ ಒಂದು ವರ್ಷವಾದರೂ ಬೇಕು. ನೀವ್ ಹೀಗ್ ಮಾಡಿದ್ದು ನಿಮಗೆ ನ್ಯಾಯವಾಗಿದೆಯಾ? ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ಸ್. ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀರಾ? ಕ್ಷಮಿಸು ಅಂತ ತಪ್ಪ ಮಾಡಿದೀರಾ? ಗಂಡ ಹೆಂಡತಿಯರ ಮಧ್ಯೆ ಮೂರನೇವ್ರಿಗೆ ಯಾಕೆ ಬೇಕಾಗಿದೆ ಸೀಕ್ರೆಟ್? ನನ್ನ ರೋಗ ನನ್ನ ಗಂಡನ ಗೊತ್ತಾಗ್ಬಿಟ್ರೆ ಅದರಿಂದ ನಂಗೆ ಕಷ್ಟ ಆಗುತ್ತೆ. ಆಮೇಲೆ ನನ್ನ ಮನೆಯಿಂದ ಓಡಿಸ್ಬಿಡ್ತಾರೆ. ಹಾಗೆ ಅಂತ ಅಪ್ಸರ ನಿಮ್ಮ ಹತ್ರ ಹೇಳಬೇಕಲ್ಲ.
ವಯಸ್ಸಿಗೆ ಬಂದ ಲಕ್ಷಣವಾದ ಹುಡುಗಿ ಒಬ್ಬ ಗಂಡಸು ಮುಂದೆ ನಿಂತ್ಕೊಂಡು ಕೇಳಿದ್ರೆ ಗಂಡಸಾದವನ ಮನಸ್ಸು ಕರ್ಕೋಗುತ್ತೆ. ಹಾಗೆ ಪಾಪ ನಿಮ್ ಮನಸ್ಸು ಕರಗಿದೆ. ಇಟ್ಸ್ ಆಲ್ ರೈಟ್. ಹಾಲು ಹಾಲು ಕೊಡಿರಿ, ತಗೊಳ್ಳಿ, ಕುಡಿರಿ. ಐ ಆಮ್ ಸಾರಿ. ಹೋಮ್ವರ್ಕ್ ಬರೀದೆ, ಆಟ ಆಡ್ತಾ ಇದೆಯಲ್ಲಪ್ಪ. ನಾನು ಆಗ್ಲೇ ಬರ್ದು ದೊಡ್ಡಮ್ಮಂಗೆ ತೋರಿಸ್ದೆ. ಹೌದಾ ಪಪ್ಪ? ಬಣ್ಣದ ತಗಡಿನ ತುತ್ತೂರಿಗೆ ಗೊತ್ತಾ ಪಪ್ಪ? ನಂಗೆ ಗೊತ್ತಿಲ್ಲಪ್ಪ. ನಿಂಗೆ ಗೊತ್ತಾ? ನನಗೆ ಗೊತ್ತು. ಗೊತ್ತಾ ಎಲ್ಲಿ? ಬಣ್ಣದ ತಗಡಿನ ತುತ್ತೂರಿ. ಬಣ್ಣದ ತಗಡಿನ ತುತ್ತೂರಿ. ಕಾಸಿಗೆ ಕೊಂಡನು ಕಸ್ತೂರಿ. ಕಾಸಿಗೆ ಕೊಂಡನು ಕಸ್ತೂರಿ. ಸರಿಗಮ ಪದ ನಿಸ ಊದಿದ್ದನು ತನಗೆ ತುತ್ತೂರಿ ಈಗ ಎಂದ ಬೇರಾರಿಗೂ ಅದು ಇಲ್ಲಂದ. ಬಾರದೆ ಬಾ. ಕುಸ್ಮ ಏನ್ರಿ? ಏಕಾಗದ ಓದು. ರಾಜ, ನೀನ್ ಅಡಿಗೆ ಮನೆಗೆ ಹೋಗಿ ಆಯಾ ಹತ್ರ ಪಾಯಸ ಇಸ್ಕೊಂಡು ಕೊಡಿಮ್ಮ. ಹೋಗು. ನನಗ್ ಗೊತ್ತಾಗಿದ್ದೆ ಇವತ್ತು ಅದು ಬೇರೆಯವರಿಂದ. ಏನಂದ್ರೆ ನಾವು ಹೋಗಿ ಅಪ್ಸರನ್ನ ನೋಡ್ಕೊಂಡು ಬರೋಣ. ಅವಳಿಗೆ ಅವಳಿಗೆ ಕುಷ್ಠ ಬಂದಿದೆ ಅಂದ್ರೆ ನನಗೆ ನಂಬಿಕೆ ಆಗ್ತಿಲ್ಲ. ಪಾಪ ಎಷ್ಟು ಸಂಕಟ ಪಡ್ತಾ ಇದ್ದಾಳೋ ಏನೋ. ಬೇಡ ಕುಸ್ಮ, ನಾವಲ್ಲಿಗೆ ಹೋಗೋದು ಬೇಡ. ಅಪ್ಸರಳಿಗೆ ನಮ್ಮನ್ನು ಬಿಟ್ರೆ ಯಾರಿದ್ದಾರೆ? ಬೇಡದ ವರನ ದೇವರು ದಯಪಾಲಿಸಿದ ಮೇಲೆ ಅವನನ್ನ ಮರೆಯೋದು ಸರಿನಾ? ನನಗಾಗಿ ಬೇಡಿದ್ದು ದಿವ್ಯನ್ನ, ಅವನನ್ನ ನನಗೆ ಕೊಟ್ಟಿದ್ದವಳು, ಅವಳನ್ನೇ ಮರೆಯೋದು ನ್ಯಾಯನ? ನೀವು ದುಡುಕ್ತಾ ಇದ್ದೀರಾ ಅನ್ಸುತ್ತೆ. ನೋಡ್ಕು, ಕಾಯಿಲೆ ಮನುಷ್ಯನಿಗೆ ಬರುತ್ತೆ, ಮರಕ್ಕೆ ಬರಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಅವಳು ಕಷ್ಟ ಬಂದ ವಿಚಾರ ನನ್ನತ್ರ ಕೂಡ ಹೇಳಿಲ್ಲ. ಅದಕ್ಕೆ ಅವಳ ಮೇಲೆ ಬೇಜಾರಾಗಿದೆ. ಅವಳು ಮುಖ ನೋಡು ಕೂಡ ನನಗೆ ಇಷ್ಟ ಇಲ್ಲ. ನಾನು ಬರೋಲ್ಲ. ನೀವು ಗಂಡಸರೆಲ್ಲ ಇಷ್ಟೇ, ನಿಮ್ಗೆ ಬೇಕಾಗಿದ್ದು ನಾನು, ನೀವು ಅವಳ ಮದುವೆ ಆಗಿದ್ದು ನನಗೋಸ್ಕರ. ಈಗ ನಾನು ಸಂತೋಷವಾಗಿದ್ದೀನಲ್ಲ, ಮಗು ಬೇಕು ಮಗು ಬೇಕು ಅಂತ ಪೇರಿಸ್ತಾ ಇಲ್ವಲ್ಲ, ಇನ್ಯಾಕಳು? ನೋಡಿ, ನೀವು ಬೇಕಾದ್ರೆ ನಿಮ್ಮ ಮನಸ್ಸಿಗೆ ಕಲ್ ಮಾಡ್ಕೋಬಹುದು. ಆದ್ರೆ ನನ್ನ ಹೆಣ್ಣು, ಅವಳ ಮನಸ್ಸು ಎಂತಾದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹುಬ್ಬಳ್ಳಿಗೆ ಹೋಗಿ ಹೋಗ್ತೀನಿ, ಅವಳು ನೋಡ್ಕೊಂಡು ಬಂದೇ ಬರ್ತೀನಿ. ದಯವಿಟ್ಟು ನೀವು ನನ್ನನ್ನು ತಡಿಬೇಡಿ. ನಿನ್ನ ಕಾಯಿಲೆ ವಿಷಯ ತಿಳಿದು ಮನಸ್ಸಿಗೆ ತುಂಬಾ ನೋವಾಯಿತು. ನೀನು ಅಲ್ಲಿಗೆ ಹೋಗೋಕೆ ಮುಂಚೆ ವಿಷಯವನ್ನು ನನಗಾದರೂ ತಿಳಿಸಬಹುದಿತ್ತು. ಸತ್ಯ, ಈಗಲಾದರೂ ನಮಗೆ ವಿಷಯ ತಿಳಿಸಿದೆಯಲ್ಲ, ಯಾವುದಕ್ಕೂ ಚಿಂತಿಸದೆ ಆದಷ್ಟು ಬೇಗ ಗುಣಮುಖರಾಗಿ ಇಲ್ಲಿಪ್ಪ. ನಿನ್ನನ್ನು ನೋಡಲು ನನಗೆ ಬಹಳ ಕಾತರವಿದ್ದರೂ ಕೆಲವು ಕಾರಣಗಳಿಂದ ಬರಲಾಗಲಿಲ್ಲ. ದಿವಿ ಚೆನ್ನಾಗಿದ್ದಾನೆ, ನಿನ್ನನ್ನು ಸದಾ ನೆನೆಸ್ಕೊಳ್ಳುತ್ತಿರುತ್ತಾನೆ. Thank you.
ನೀನುಡಿಯದಿರಲೇನು ಬಯಲಾಗಿರುವುದು ಎಲ್ಲ ಕಣ್ಣಂಚಿನ ಕೊನೆಯ ಭಾವದಲ್ಲಿ ಬಗೆನೋವ ಭಾರಕ್ಕೆ ಬಳಲಿರುವ ಮಗವಿರು ಕಾರ್ಮೋಡದಾಗ ಸರ ರೀತಿಯಲ್ಲಿ. ಓ ಅಪ್ಸರ, ಯಾಕಲ್ಲ ನಿಂತ್ಕೊಂಡ್ಬಿಟ್ಟೆ, ಬಾ ಒಳಗೆ. ಏನ್ ಅಪ್ಸರ, ನಿಮ್ಗೆ ಡಿಸ್ಟರ್ಬ್ ಮಾಡ್ದೆ ಅಂತ ಕಾಣ್ತಾ? ನೋ ನೋ, ಹಾಗೇನಿಲ್ಲ, ಬಾ ಕೂತ್ಕೋ. ಡಾಕ್ಟ್ರೇ, ದಯವಿಟ್ಟು ಆ ಹಾಡು ಹೇಳಿ. ನೀನುಡಿಯದಿರಲೇನು ಬಯಲಾಗಿರುವುದು ಎಲ್ಲ ಕಳೆಯಿರದ ಕಣ್ಣಲ್ಲಿ ನಿನ್ನ ಸಿರಿವಂತಿಕೆಯ ಕಾಣುವ ಸೇಹ ಬಾಡಿರುವ ಮಗದಲ್ಲಿ ಕಳೆಯಿರದ ಕಣ್ಣಲ್ಲಿ ನಿನ್ನ ಸಿರಿವಂತಿಕೆಯ ಕಾಣುವ ಸೊಗವಿರದ ತುಟಿಯಲ್ಲಿ ತೂಗಿರುವ ನಗೆಯಲ್ಲಿ ಚೆಲುಗನ ಸೇರುಳುಗಳ ಹುಡುಕುವ ಆಸೆ ನೀನುಡಿಯದಿರಲೇನು ಬಯಲಾಗಿರುವುದು ಎಲ್ಲ ಗಳಿಗೆ ಸುಖ ಸ್ವಪ್ನ ಬರಲಾರದೆಂಬೊಡನೆ ವಾಸ್ತವತೆ ಗಹ ಗಹಿಸಿ ಸೆಳೆಯಲಿ ಅರೆಗಳಿಗೆ ಸುಖ ಸ್ವಪ್ನ ಬರಲಾರದೆಂಬೊಡನೆ ವಾಸ್ತವತೆ ಗಹ ಗಹಿಸಿ ಸೆಳೆಯಲಿರು ಮರೆತೆಲ್ಲ ಕೊನಗೊಮ್ಮೆ ಮನ ಬಿಚ್ಚಿ ನಕ್ಕು ಬಿಡು ಬೇರೆ ಹಾದಿಯ ನಾವು ಹಿಡಿಯಬಹುದು ನೀನುಡಿಯದಿರಲೇನು ಬಯಲಾಗಿರುವುದು ಎಲ್ಲ ಕಣ್ಣಂಚಿನ ಕೊನೆಯ ಭಾವದಲ್ಲಿ ಬಗೆನೋವ ಭಾರಕ್ಕೆ ಬಳಲಿರುವ ಮಗವಿರುದು ಕಾರ್ಮೋಡದಾಗ ಸರ ರೀತಿಯಲ್ಲಿ ನೀನುಡಿಯದಿರಲೇನು ಬಯಲಾಗಿರುವುದು ಎಲ್ಲ.
ಸರಿಯಾಗಿ ನೋಡು ಡಾಕ್ಟ್ರೆ, ನಿನ್ನ ಕುಷ್ಠರೋಗ ವಾಸಿಯಾಗಿಲ್ಲ ಅಂತ ದಯವಿಟ್ಟು ಹೇಳ್ಬೇಡಿ ಡಾಕ್ಟ್ರೆ. ಕಂಗ್ರ್ಯಾಚುಲೇಷನ್ಸ್ ಅಪ್ಸರ, ನಿನ್ನ ಕಾಯಿಲೆ ಪೂರ್ಣ ಗುಣ ಆಗಿದೆ. ನನ್ನ ಕುಷ್ಠರೋಗ ವಾಸಿಯಾಗಿದೆಯಾ ಡಾಕ್ಟ್ರೆ? ನನ್ನ ಗಂಡಿನ ಮಗುನ ನೋಡಬಹುದಾ ಡಾಕ್ಟ್ರೆ? ಅಪ್ಸರ, ನಿನಗ್ ಮದುವೆ? ಹೌದು, ನನಗ್ ಮದುವೆ ಆಗಿದೆ, ಮಗುನೂ ಇದೆ. ಓ ಹಾಗೋ, ನಾನ್ ಮನೆಗೆ ಹೋಗ್ಬೋದಾ? ಮನೆಯವ್ರನ್ನೆಲ್ಲ ಮುಟ್ಬಹುದಾ? ಅವ್ರ ಜೊತೆ ಸುಖವಾಗಿ ಬಾಳ್ಬಹುದಾ? ಅಗತ್ಯವಾಗಿ. ಹಾಗಾದ್ರೆ ಇನ್ನು ನನಗ್ ಹೊಸ ಬಾಳು, ಹೊಸ ಜೀವನ. ಡಾಕ್ಟ್ರೆ, ನಿಮ್ ಋಣನ ನಾನು ಹೇಗೆ ತೀರಿಸ್ಲಿ? ಋಣ ತೀರಿಸುವಂತ ಕೆಲಸ ನಾನೇನು ಮಾಡಿಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ನೀನಿನ್ನು ಧೈರ್ಯವಾಗಿ ಹೋಗ್ಬಹುದು. ಹೌದು, ಇಲ್ಲಿಗೆ ಬಂದವರೆಲ್ಲ ಸುಖವಾಗಿ ಮನೆ ಹೋಗಲೇಬೇಕು, ಆಗಲೇ ನನಗೆ ನೆಮ್ಮದಿ. ಅಪ್ಸರ, ಇಷ್ಟು ದಿನ ನೀನು ಕುಷ್ಠರೋಗ ಅನ್ನೋ ಪಂಜರದ ಪಕ್ಷಿಯಾಗಿದ್ದೆ. ಆ ಪಂಜರದಿಂದ ಬಿಡುಗಡೆಯಾಗಿ ಮರಳಿ ಗೂಡಿಗೆ ಹೋಗ್ತಾ ಇದೆಯಾ? ಇದನ್ನು ಕಂಡು ನನಗೆಷ್ಟು ಸಂತೋಷ ಆಗ್ತದೆ ಗೊತ್ತಾ? ದೇವರು ನಿನ್ನ ಒಳ್ಳೇದು ಮಾಡಲಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಯಾರ್ ಬೇಕಾಯ್ ಸರ್? ರವೀಂದ್ರ ಅವರು ಇಲ್ವಾ? ಇಲ್ಲ, ಅವ್ರಿಗೆ ಮನೆ ಬಾಡಿಗೆ ಕೊಟ್ಟಿದ್ದಾರೆ. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಸರ್? ಸರ್, ಅವ್ರು ನೋಡ್ಬೇಕಾದ್ರೆ ಸದಾಶಿವನಗರದ ಬಂಗ್ಲೆಯಲ್ಲಿ ಸಿಗ್ತಾರೆ. ಯಾರು ಬೇಕಾಗಿತ್ತು? ನನ್ ಗುರ್ತು ಸಿಗ್ಲಿಲ್ವ ರಾಮಣ್ಣ? ಅಣ್ಣವರು? ಅಯ್ಯೋ ರಾಮ, ಏನ್ ತಪ್ಪ ಆಗ್ಬಿಟ್ಟೆ? ಏನ್ ದಿನ ಆಯ್ತರವ ನಿಮ್ಮನ್ನ ನೋಡಿ. ಕೊಡ್ರಿ ಬುದ್ಧಿ ಆ ಪೆಟ್ಟಿಗೆನ, ಕೊಡ್ರಿ ಬರ್ರಿ ಬರ್ರಿ ಬರ್ರವ. ದೊಡ್ಡವರೇ ದೊಡ್ಡವರೇ ದೊಡ್ಡಮರೇ ದೊಡ್ಡಮರೇ
ಅವನು ಮುಟ್ಬೇಡ, ಅವಳು ಕುಷ್ಠ ರೋಗಿ. ಅಪ್ಸರ, ನೀ ಇಲ್ಲಿಂದ ಹೊರಡು. ರಮಣ, ಅಯ್ಯರೇ, ಇವನು ಒಳಗೆ ಕರ್ಕೊಂಡು ಬರೋ. ಬಿಡ್ಬೇಡ, ಬರೀ ಏನಂದ್ರೆ ನನ್ ಮಾತು ಕೇಳಿ ಕುಸುಮ. ಇಷ್ಟು ದಿವಸದವರೆಗೂ ನೀನು ಹೇಳಿದ್ದೆಲ್ಲ ಕೇಳ್ತಾ ಬಂದೆ, ಆದ್ರೆ ಇವತ್ತಿವಳ ವಿಷಯದಲ್ಲಿ ನಿನ್ನ ಮಾತು ಕೇಳೋದು ಸಿದ್ಧರಾಗಿಲ್ಲ. ರವೀಂದ್ರ ಅವರೇ, ಕ್ಷಮಿಸಿ. ಇದು ಕುಷ್ಠರೋಗಿಗಳ ಆಸ್ಪತ್ರೆ ಅಲ್ಲ, ಪ್ಲೀಸ್ ಇಲ್ಲಿಂದ ಹೊರಡಿ. ನೋಡಿ ಅಂದ್ರೆ, ನೋಡಿ ಅಂದ್ರೆ, ನನ್ನ ಕಾಯಿಲೆ ಪೂರ್ತಿ ವಾಸಿಯಾಗಿದೆ ಅಂದ್ರೆ ನಾನು ಆರೋಗ್ಯವಾಗಿದ್ದೀನಿ. ನನಗೆ ಕುಷ್ಠರೋಗ ಇಲ್ಲ ಅಂದ್ರೆ. ನೀನು ಕುಷ್ಠರೋಗಿ, ನನ್ನ ಕಣ್ಣೆದ್ರೆ ನಿಂತ್ಕೋಬೇಡ. ನಿನ್ನ ನೋಡೋದು ನನಗೆ ಅಸಹ್ಯ. ನನ್ನ ಕುಷ್ಠರೋಗಿ, ಕುಷ್ಠರೋಗಿ ಅಂತ ಪದೇ ಪದೇ ಹೇಳಿ ನನ್ನ ನಿಕೃಷ್ಟವಾಗಿ ನೋಡ್ಬೇಡಿ. ರವೀಂದ್ರ ಅವರೇ, ಅವಳು ರೋಗದಿಂದ ಗುಣಮುಖನಾಗಿದ್ದಾಳೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸ್ವಾಮಿ. ನೋಡಿ, ಐ ಡೋಂಟ್ ಲೈಕ್ ಟು ಸಿ ಎನಿ ಸರ್ಟಿಫಿಕೇಟ್. ಹಾಗೆ ಹೇಳ್ಬೇಡಿ, ಫೇಮಸ್ ಡಾಕ್ಟರ್ ಗುರುದತ್ ಕೊಟ್ಟಿರೋ ಸರ್ಟಿಫಿಕೇಟ್ ಇದು. ಡಾಕ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್ ಸುಳ್ಳು. ನೀವು ತಿಳಿದೋರಾಗಿ ಹೀಗೆ ಮಾತಾಡ್ಬಾರ್ದು. ನೀವೇ ಆಶ್ರಯ ಅಂತ ನೊಂದು ಬಂದ ಹೆಣ್ಣನ್ನ ಮಾನವೀಯತೆ ದೃಷ್ಟಿಯಿಂದ ಸೇರಿಸ್ಕೊಳ್ಳಿ ಸ್ವಾಮಿ. ಇದು ಮಾನವೀಯತೆ ಬಗ್ಗೆ ಮಾತಾಡೋ ವಿಷಯ ಅಲ್ಲ ಗುಲಾಬ್ಜಿ. ಇದು ರೋಗ, ಕುಷ್ಠ ರೋಗ, ಅಂಟು ರೋಗ. ಈ ಕಾಯಿಲೆಯಿಂದ ನನ್ನ ಸಂಸಾರ ಹಾಳಾಗೋದು ನಂಗಿಷ್ಟ ಇಲ್ಲ. ಯಾರೋ ದೂಷಿಸಿದ ಮಾತು ಕೇಳಿ ರಾಮ ಸೀತೆಯನ್ನ ಕಾಡುಗಟ್ಟಿಬಿಟ್ಟ. ತಾನು ಮಾಡಿ ತಪ್ಪು ಅಂತ ತಿಳ್ಕೊಳ್ಳೋದ್ರೊಳಗೆ ಸೀತೆ ಅವನ ದತ್ತೆ ಜಾಗಕ್ಕೆ ಹೊರಟೋದ್ರು. ಏನು ನೀವು ಮಾಡ್ತಾ ಇರೋದು ಅದನ್ನೇ. ನಾನು ರಾಮನಾಗ ಆದರ್ಶ ವ್ಯಕ್ತಿನೂ ಅಲ್ಲ, ಈ ನಿಮ್ಮ ಅಪ್ಸರ ಸೀತೆ ಸಾವಿತ್ರಿನೂ ಅಲ್ಲ. ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದ ಗಂಗೂಬಾಯಿ ಮೈ ಹುಷಾರಲ್ಲದೆ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಟೆಕ್ಕಿಗೆ ಮೈ ಹುಷಾರಿಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ಲಲ್ಲ, ಆ ಕುಷ್ಠ ವಾಸಿಯಾಗುತ್ತಾ? ತಾಯಿತನ ಹಂಬಲಿಸಿದ ಕುಸುಮ ತನ್ನ ವಂಶದ ಕುಡಿ ದೇವಿ ಬಾಯಿಗೆ ಮುತ್ತು ಕೊಟ್ರೆ ಅಂಟು ರೋಗ ಬರುತ್ತೆ ಅಂದ್ಲು, ಅದು ಕುಷ್ಠ. ತಾಳಿ ಕಟ್ಟದ ಗಂಡ ನಾನು. ನನ್ನ ಹತ್ರ ಕೂಡ ತನ್ನ ರೋಗದ ಬಗ್ಗೆ ಮುಚ್ಚಿಟ್ಟು ಸುಳ್ಳು ಹೇಳೋದ್ಲಲ್ಲ, ಅದು ಕುಷ್ಠ. ಇದಕ್ಕೆ ಪ್ರೋತ್ಸಾಹ ನೀಡಿದ ನಿಮ್ಮಂತ ಅಯೋಗ್ಯರ ಜೊತೆ ಇಷ್ಟೊತ್ತು ಮಾತಾಡ್ತಾ ಇದ್ದ ನನ್ನ ತಪ್ಪು. ಪ್ಲೀಸ್ ಗೆಟ್ ಔಟ್. ಬೇಡಿ ಮಾವ, ಇವ್ರ ಹತ್ರ ಮಾತಾಡ್ತಾ ಯೋಚನೆ ಇಲ್ಲ. ನಾವಿಲ್ಲಿಂದ ಹೋಗ್ತೀವಿ, ನನಗೆ ಸೇರ್ಬೇಕಾದ ಆಸ್ತಿನ ಕೊಟ್ಬಿಡಿ. ಓ, ಅದಕ್ಕೇನಂತೆ? ಜಸ್ಟ್ ಎ ಮಿನಿಟ್. ಸಮಯ ನೋಡಿ, ಅವರಿಗೆ ನಾನು ಸಮಾಧಾನ ಮಾಡ್ತೀನಿ. ಹೆಣ್ಣಿಗೆ ಗಂಡ, ಮಕ್ಕಳು, ಸಂಸಾರ ಮುಖ್ಯ. ದುಡುಗಿ ತಪ್ಪು ಮಾಡ್ಬೇಡಮ್ಮ. ಅಕ್ಕ, ನಾನು ದುಡುಕ್ತಾನೂ ಇಲ್ಲ, ತಪ್ಪು ಮಾಡ್ತಾನೂ ಇಲ್ಲ. ದುಡುಕಿದ್ದು, ತಪ್ಪು ಮಾಡಿದ್ದು ಮದ್ವೆಗೆ ಮುಂಚೆ. ಅಪ್ಸರ, ಒಂದು ರೀತಿ ನೋಡಿದ್ರೆ ಆಕೆ ಮಾತು ಸರಿ ಅಂತ ನೋಡಕ್ಕೆ ಕಾಣುತ್ತೆ. ಯಾಕೋ ಟೈಮ್ ಚೆನ್ನಾಗಿಲ್ಲ, ದುಡುಕೋದು ಬೇಡ. ಬರಿ ಮತ್ತೆ ಬರೋಣ. ನಿನ್ನ ಹೆಸರು ಮಾಡಿರೋ ಮನೆ ರಿಜಿಸ್ಟರ್ ಪತ್ರ, ಬ್ಯಾಂಕ್ನಲ್ಲಿ ದುಡ್ಡಿದೆ ಬ್ಯಾಂಕ್ ಚೆಕ್ ಬುಕ್, ನಿನಗಿಷ್ಟವಾದ ಟೊಯೋಟಾ ಕಾರ್ ಕೀ, ಇವೆಲ್ಲ ನೀನು ಸಂಪಾದಿಸ್ತಾ ಆಸ್ತಿ. ನಾನು ನಿಮ್ಮನ್ನ ಗಾನ ಕೇಳ್ತಾ ಇಲ್ಲ, ನನ್ನ ಆಸ್ತಿನ ಕೇಳ್ದೆ. 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿದ್ದು ನನ್ನ ಆಸ್ತಿ, ಅದನ್ನ ಕೇಳ್ತಾ ಇದ್ದೀನಿ. ನನ್ನ ಮಗ ದೇವನ್ ಕೇಳ್ತಾ ಇದ್ದೀನಿ, ಕಳಿಸ್ಕೊಡಿ. ಏನಂದ್ರೆ ದಿನಿ, ನಿನಗೆ ಹೇಗೆ ಮಗನು ಹಾಗೆ ನನಗೂ ಮಗ. ನೀನು ಅವನ ಜೊತೆಯಲ್ಲಿ ಕರ್ಕೊಂಡೋಗಿ ಅವನಿಗೂ ಕುಷ್ಠರೋಗ ತಟ್ಟಿಸೋದು ನನಗಿಷ್ಟ ಇಲ್ಲ. ಈ ಆಸ್ತಿ ಎಲ್ಲ ನಂದ ಇರಬಹುದು, ಆದ್ರೆ ನೀನು ಅವನಲ್ಲಿ ಬಿಟ್ಟು ಹೋಗೋದಕ್ಕೆ ನಾನು ಕಟ್ಟಿರೋ ಬೆಲೆ. ಆಸ್ತಿ, ಅಂತಸ್ತು, ಆಡಂಬರ ಜೀವನಕ್ಕೆ ಮನಸ್ಸೋತು ನಿಮ್ಮನ್ನ ಮದುವೆ ಆದ ಅಪ್ಸರ ಆವತ್ತೇ ಸತ್ತೋದ್ಲು. ನಿಜವಾದ ಆಸ್ತಿ ಅಂದ್ರೇನು, ಸುಖ ಅಂದ್ರೇನು ಅನ್ನೋದು ನನಗೆ ಈಗ ಚೆನ್ನಾಗಿ ಗೊತ್ತಾಗಿದೆ ರೀ. ನನ್ನ ಮಗನೇ ನನಗಿರೋ ಆಸ್ತಿ, ಕರೆಸ್ಕೊಡಿ ನನ್ನ ಮಗನ. ದಿವಿ ದಿವಿ ಅಮ್ಮ 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 ಅಪ್ಪ, ನನ್ನ ಅಮ್ಮ ಅಂದ್ರೆ ಬಿಡು ಅಪ್ಪ ಅಪ್ಪ ಅಮ್ಮ ಅಮ್ಮ ಅಪ್ಪ.
ಚೆನ್ನಾಗಿ ನೋಡ್ಕೊ, ಕುಷ್ಠರೋಗಿ ಮಗ, ಕುಷ್ಠರೋಗಿ ಮಗ ಅಂತ ಕಡೆಗಾಣಿಸ್ಬೇಡಕ್ಕ. Thank you.